ನಮಸ್ಕಾರ ರಾಯರೇ. ನಮಸ್ಕಾರ ಬುಲ್ಜಿ. ನಮಸ್ಕಾರ ರಾಯರೇ. ನಮಸ್ಕಾರ ರಾಜ. ಎಲ್ಲ ಸಿದ್ಧವಾಗಿದೆಯಾ? ಹ್ಞೂ ರಾಯರೇ. ಸೂರಿ, ಇವತ್ತು ನಿನ್ನ ಹುಟ್ಟಿದಬ್ಬ ಅಪ್ಪ. ಮೊದಲು ದೇವಸ್ಥಾನ ಹೊರಡಿ ಬರೋಣ ಬಾ. ಹೋಗೋಣ. ನನಗೆ ದೇವರು ದೇವಸ್ಥಾನ ಎಲ್ಲ ನೀವೇ ಕಣಮ್ಮ. ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು. ನನಗೆ ಪಾಲಳ್ಳಿ ಒಂದು ಪಂಚಾಯಿತಿ ಇದೆ, ನೀವು ಹೋಗಿ ಬನ್ನಿ. ಮತ್ತೆ ನಮ್ಮೂರಲ್ಲಿ ದೇವರ ವಿಗ್ರಹ ಅನಾವರಣ ಇದೆ, ಅದನ್ನ ನೀನೇ ಮಾಡಬೇಕು ಅಂತಿದ್ದಾರಲ್ಲಪ್ಪ. ಅಮ್ಮ, ವಿಗ್ರಹದ ಅನಾವರಣಕ್ಕಿಂತ ಜನಗಳ ಕಷ್ಟ ಸುಖ ಮುಖ್ಯ ಅಲ್ವೇ ನಮ್ಮ? ಡಿಸಿ ಎಂಎಲ್ಎ ಎಂಪಿ ಯಾರಾದರೂ ಅನಾವರಣದ ಕೆಲಸ ಮಾಡಬಹುದು, ಆದರೆ ಪಂಚಾಯಿತಿ ಕೆಲಸನ ನಾನು ತಾನೇ ಮಾಡಬೇಕು? ನಿಜ ಅಳಿಮಯ್ಯ, ಆದರೆ ಇಡೀ ಊರಿನ ಜನ ನಿಮ್ಮ ಕೈಯಿಂದನೇ ಅನಾವರಣ ಆಗಬೇಕು ಅಂತ ಕಾಯ್ಕೊಂಡಿದ್ದಾರೆ. ಹೌದಪ್ಪ, ಜನಗಳ ಪ್ರೀತಿನ ತಿರಸ್ಕಾರ ಮಾಡಬಾರದು. ನಿನಗೆ ಇಷ್ಟ ಇಲ್ಲದಿದ್ರು ಅವರಿಗೋಸ್ಕರನಾದರೂ ನೀನು ಹೋಗಲೇಬೇಕು, ಇದು ನನ್ನ ಆಸೆ ಕೂಡ. ಆಯ್ತಮ್ಮ, ನಿಮ್ಮ ಆಸೆ ನನಗೆ ಆಜ್ಞೆ. ಪಂಚಾಯಿತಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಸಂತೋಷನ, ನಿನ್ನಂಥ ಮಗನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿಪ್ಪ. ಪುಣ್ಯ ನಿಮ್ದಲ್ಲಮ್ಮ, ನಂದು. ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ, ನಿಮ್ಮನ್ನ ತಾಯಿಯಾಗಿ ಪಡೆದಿದ್ದಕ್ಕೆ. ಈ ಮಳ್ಳಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ, ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ. ಸ್ವರ್ಗ ಸೀಮೆಗೆ ನಮಸ್ತೆ 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 ನಮಸ್ತೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ. ಹೇಳಿ ರಾಯ್ರೆ. ಇವರಿಬ್ಬರು ಮಕ್ಕಳು ಜಗಳ ಆಡ್ಕೊಂಡು ಬೇರೆ ಬೇರೆ ಆಗಿ ಪಾತ್ರೆ ಪಗಡ ಹೊಲ ಮನೆ ಎಲ್ಲ ಹಂಚ್ಕೊಂಡವ್ರೆ, ಆದ್ರೆ ಅಪ್ಪ ಅಮ್ಮನ್ನೇ ಬೇಡ ಅಂತ ಕುಂತವ್ರೆ. ಒಸಿ ನೀವಾದ್ರೂ ಬುದ್ಧಿ ಹೇಳಿ. ಒತ್ತಾರ ಎದ್ದಾಗಿಂದ ರಾತ್ರಿ ಮಲ್ಗ ಗಂಟ ಈ ಮುದುಕಿದ ಒಂದೇ ಗೋಳ ಹೊಡಿಯ, ಇವಳು ಸಮಸ ಮಾತ್ರ ನಂಗೆ ಬೇಕಾಗಿಲ್ಲ. ಇವನು ಅಷ್ಟೇ ಹೊಡಿಯ, ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಊರ್ ಸಮಾಚಾರ ಎಲ್ಲ ಮಾತಾಡ್ಕೊಂಡು ಕೂಳ್ಗು ದಂಡವಾಗಿ ಬಿದ್ದಿರ್ತಾನೆ. ಇವನ್ ಸಮಸನ ನನಗೆ ಬೇಕಾಗಿಲ್ಲ. ಕೇಳಿದ್ರಲ್ಲ ನಿಮ್ ಮಕ್ಕಳ ಮಾತನ್ನ, ನೀವೇನ್ ಹೇಳ್ತೀರಾ? ರಟ್ಟೆ ಗಟ್ಟಿ ಇರೋವರೆಗೂ ದುಡ್ದೇ ನನ್ ನೋಡಿಯ, ಇವ್ರನ್ನ ಸಾಕಿ ದೊಡ್ಡವರನ್ನಾಗಿ ಮಾಡಿದೆ. ಈಗ ಕೈಲ ಆಗಕ್ಕಿಲ್ಲ, ಸುಮ್ಕೆ ಕುಂತಿರ್ತೀನಿ. ಇವ್ರು ಬೇಡ ಅಂದ್ರೆ ಏನ್ ಮಾಡೋಕಾಯ್ತದೆ? ಈ ಜಗತ್ತಾಗೆ ಯಾರಿದ್ರು ಸೂರಪ್ಪನ ಮನೆ ಸೂರೈತೆ, ತಾಯವನ್ ಕೈ ತುತ್ತದೆ, ನಾನು ಅಲ್ಲೇ ಇದ್ದು ಬಿಡ್ತೀನಿ, ನನಗಷ್ಟೇ ಸಾಕು. ನೀನೇನ್ ಹೇಳ್ತೀಯವ್ವ? ಒಡಿಯ, ನಾನ್ ಸ್ವಾರ್ಥಿನೋಲ್ಲ ನಿಸ್ವಾರ್ಥಿನೋಲ್ಲ, ಈ ಹಲಾಲ್ ಕೋರ್ ನನ್ ಮಕ್ಕಳನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿವ್ನಿ. ಹೆಂಡತಿ ಬಂದ್ಮ್ಯಾಕೆ ಸೆರಗಿನ ಮರೇಲಿ ಹಾಲು ಕುಡಿಸ್ದವಳೆ ಬೇಡ ಅಂದ್ಮ್ಯಾಕೆ ನಂಗೂ ಬೇಡ. ನಾನ್ ಇವ್ರಿಗೆ ಜನ್ಮ ಕೊಟ್ಟಿದ್ದೀನಿ, ನನ್ ರಚ್ಕೊಂಡು ನನ್ನ ಎದೆ ಅಲ್ಲ ಕುಡ್ದವ್ರಲ್ಲ, ಅದನ್ನ ವಾಪಸ್ ಕೊಡಕ್ ಕೇಳಿ ನಾನು ಹೊಂಟೋಯ್ತೀನಿ. ಹೌದು, ಅವರು ತುತ್ತು ಹಾಕೋ ಯೋಗ್ಯತೆ ನಿಮ್ಗಿಲ್ಲ ಅಂದ್ಮೇಲೆ ಆಕೆ ಎದೆ ಹಾಲಿಟ್ಕೊಳ್ಳೋ ಯೋಗ್ಯತೆನೂ ನಿಮ್ಗಿಲ್ಲ. ಆಕೆ ಕೇಳ್ತಾ ಇದಾರಲ್ಲ, ಕೊಟ್ಬಿಡಿ. ಯಾಕೆ ಸುಮ್ಮನಿದ್ದೀರಾ? ತಂದೆ ಆದವನು ಮಗುಗೆ ಜನ್ಮ ಕೊಟ್ರೆ, ತಾಯಿ ಆದವಳು ತನ್ನ ರಕ್ತ ಬಸ್ತು ತನ್ನ ಮಗುಗೆ ಅಕ್ಕರೆಯಿಂದ ಎದೆ ಹಾಲನ್ನ ಕುಡಿಸಿರ್ತಾಳೆ. ಅಂಥವ್ರ ಋಣ ತೀರಿಸಕ್ಕೆ ನಿಮ್ಗೆ 7 ಜನ್ಮದಲ್ಲೂ ಸಾಧ್ಯನಾ? ಜನ್ಮ ಕೊಟ್ಟವ್ರನ್ನ ಮುಪ್ಪಿನ ಕಾಲದಲ್ಲಿ ಬುಟ್ಟಿಲು ಹೊತ್ಕೊಂಡು ಸೇವೆ ಮಾಡಿದ ಶ್ರವಣಕುಮಾರ ಹುಟ್ಟಿದ ನೆಲ ಇದು. ಇಂತಹ ನೆಲದಲ್ಲಿ ಹುಟ್ಟಿ ತಂದೆ ತಾಯಿಗಳಿಗೆ ಒಂದ್ ತುತ್ತ ಅನ್ನ ಹಾಕಲ್ಲ ಅಂತ ಹೇಳ್ತಿದ್ದೀರಲ್ಲಯ್ಯ, ನಿಮ್ದು ಒಂದ್ ಜನ್ಮನ. ನೋಡಿ, ನೀವ್ ಇವ್ರಗಳ ಸೇವೆ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ, ನೀವ್ ಇವ್ರನ್ನ ಪ್ರೀತಿಸಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನ ಪ್ರೀತಿಸ್ತಾರೆ, ಇಲ್ದೇದ್ರೆ ಇವ್ರಗಳಿರೋ ಸ್ಥಿತಿನಲ್ಲಿ ನಾಳೆ ನೀವಿರ್ತೀರಾ ಅದನ್ನ ಮರಿಬೇಡಿ. ತಪ್ಪಾಯ್ತು ನೋಡಿಯ, ಇನ್ ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ನಾವಿಬ್ರು ಜೊತೆಲೇ ಇದ್ಕೊಂಡು ಸಾಯವರೆಗೂ ಅವ್ರ ಸೇವೆ ಮಾಡ್ಕೊಂಡು ಇದ್ ಬಿಡ್ತೀವಿ. ದಯವಿಟ್ಟು ನಮ್ಮ ಕ್ಷಮಿಸಿ ಒಡಿಯ. ನಿಮ್ ಮಾತನ್ನ ನಂಬೋದಾ? ನೋಡ್ರಯ್ಯ, ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯದ ಬೇರು ಇನ್ನೂ ಹಸಿಯಾಗಿ ಉಳ್ಕೊಂಡಿರೋದೇ ನಮ್ಮ ಹಳ್ಳಿಗಳಲ್ಲಿ. ಯಾವುದೇ ಕಾರಣಕ್ಕೂ ಅದನ್ನ ಒಣಗೋದಕ್ಕೆ ಬಿಡಬಾರದು. ಇವತ್ತೇ ಕೊನೆ, ಇನ್ನು ನಮ್ಮ 48 ಹಳ್ಳಿಗಳಲ್ಲಿ
ಇನ್ ಮುಂದೆ ತಂದೆ ತಾಯಿಗಳಿಗೆ ಅನ್ನ ಹಾಕ್ದವರಂತ ಯಾವ ಮಕ್ಕಳು ಇರಬಾರದು ಇದ್ರೆ ಅಂತ ಅವರ ತಲೆ ಬೋಡಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಬೇಕಾಗುತ್ತೆ ಹುಷಾರ್ ನಮಸ್ಕಾರ ಸಂಸ್ಕೃತಿಗೆ ನಮಸ್ತೆ ನಮಸ್ತೆ
ಯಾರು ಯಾರು ಈ ವಿಗ್ರಹನ ಏರ್ಪಾಡು ಮಾಡಿದ್ದು ನನಗೆ ಹೇಳ್ದೆ ಈ ಕೆಲಸ ಮಾಡಿದಿರಲ್ಲ ನಾನೇನು ಬದುಕಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಅಥವಾ ದೇವರ ವಿಗ್ರಹ ಅಂತ ಹೇಳಿ ನನ್ನ ವಿಗ್ರಹ ತಂದು ನಿಲ್ಲಿಸಿದಿರಲ್ಲ ಜೀವಂತವಾಗಿ ಬದುಕಿರೋ ಮನುಷ್ಯನಿಗೆ ವಿಗ್ರಹ ಯಾಕೆ ಯಾಕ್ರಯ್ಯ ದೇವರಿಗೂ ವಿಗ್ರಹ ಇಟ್ಟಿದ್ದಾರೆ ಹಾಗಂತ ದೇವರು ಬದುಕಿಲ್ಲ ಅಂತ ಅರ್ಥನ ರಾಯರೇ ನಮ್ಮ ಕಷ್ಟ ಸುಖ ಎಲ್ಲದಕ್ಕೂ ನಮ್ಮ ಜೊತೆನೇ ಇರ್ತೀರಾ ನಮಗೆ ನಿಮಗಿಂತ ದೊಡ್ಡ ದೇವರು ಬೇರೆ ಯಾರಿದ್ದಾರೆ ರಾಯರೇ ನಮಗೋಸ್ಕರ ಜೀವನನೇ ಧಾರೆ ಎರಿತಿರೋ ನಿಮ್ಮನ್ನ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ ರಾಯರೇ ಏಯ್ ಹೌದು ನಮಗೆ ನೀವೇ ದೇವರು ಹಾಗಂತ ಪೂಜೆ ಮಾಡ್ತೀಯಾ ಅಲ್ಲ ವಿಗ್ರಹ ಬಾರ ಅನ್ನಕ್ಕೆ ಅದನ್ನೇನು ನಿಮ್ಮ ಮೈ ಮೇಲೆ ಇಡ್ತಾ ಇಲ್ವಲ್ಲ ಊರ್ ಮಧ್ಯದಲ್ಲಿ ಅಲಿಯಂದ್ರೆ ಇದು ಆವೇಶದಿಂದ ಕಟ್ಟಿರೋ ವಿಗ್ರಹ ಅಲ್ಲ ಅಭಿಮಾನದಿಂದ ಕಟ್ಟಿರೋ ವಿಗ್ರಹ ಈ ಮಂಡಲದ ಅಧ್ಯಕ್ಷನಾಗಿ ಯಾರಾದರೂ ತಪ್ಪು ಮಾಡಿದ್ರೆ ದಂಡಿಸುವ ಅಧಿಕಾರ ನಿನಗಿದೆ ಮಗ ಆದರೆ ನಿನ್ನ ಪ್ರೀತಿಸುವ ಈ ಜನಗಳ ಆನಂದ ಅಭಿಮಾನನ ದಂಡಿಸುವ ಹಕ್ಕು ಮಾತ್ರ ನಿನಗಿಲ್ಲ ಒಪ್ಕೋ ಆಯ್ತಮ್ಮ ನಿಮ್ಮ ಆಸೆ ನನಗೆ ಆಜ್ಞೆ ಶಿವಪ್ನೋರೆ ನೋಡ್ ಬಹಳ ದಿವಸ ಆಯ್ತು ಹೇಗಿದ್ದಾರೆ ನಿಮ್ಮ ಮಗ ತಮ್ಮ ದೈದಿಂದ ಲೋನ್ ಸಿಕ್ಕಿ ಈಗ ಒಳ್ಳೆ ಹಾತಿ ಹಿಡಿದಿದ್ದಾನೆ ಮನೆ ನಡೀತಾ ಇರೋದು ಅವನಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ತಂದೆ ಅಂತೆ ಮಗ ಅಂದ ಹಾಗೆ ಮುಂದಿನ ತಿಂಗಳು ಒಂದು ಅಕ್ಕಿ ಗಿರಣಿ ಪ್ರಾರಂಭ ಮಾಡ್ತಾ ಇದ್ದಾನೆ ತಾವು ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಬೇಕು ಖಂಡಿತ ಊಟ ಮಾಡಿ ಕಾಳ ಮುನಿಯ ಬೇಗ ಬೇಗ ತುಳಸ್ರು ಸಂಜೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬೇಕು ಎಲ್ಲ ಊರುಗಳದು ಅನ್ನದಾನಕ್ಕೆ ಭತ್ತ ಕಳಿಸ್ಬೇಕು ಈ ಸಲ ಫಸಲ್ ಚೆನ್ನಾಗಿ ಬಂದಿದೆ ಎಲ್ಲ ಊರುಗಳಿಗೂ ಒಂದೆರಡು ಮೂಟೆ ಜಾಸ್ತಿನೇ ಕಳಿಸ್ಬಿಡು ನಮಸ್ತೆ ಭಯ್ಯ ನಮಸ್ತೆ ಏನ್ ಎಲ್ಲರೂ ಸೇರ್ ಬಂದ್ಬಿಟ್ಟಿದ್ದೀರಾ ನಮ್ದು ಊರಿನಾಗೆ ನಮಾಜ್ ಮಾಡೋದಕ್ಕೆ ಅಂತ ಒಂದು ಮಸೀದಿ ಇಲ್ಲ ಭಯ್ಯ ಅದಕ್ಕೆ ಕಟ್ಸೋಣ ಅಂತ ಅಲ್ಲ ಪ್ರೇರಣೆ ಆಗಿದೆ ತುಂಬಾ ಸಂತೋಷ ನನ್ನಿದೇನಾಗ್ಬೇಕು ಹೇಳಿ ನಮ್ದು ಊರಿನ ಕೆರೆ ಪಕ್ಕದಾಗೆ ನಿಮ್ದು ಜಮೀನು ಐತೆ ಅದ್ರಾಗೆ ಸ್ವಲ್ಪ ಜಾಗ ಕೊಟ್ರೆ ಆಗ್ಲಿ ಮನೆ ಹತ್ರ ಬನ್ನಿ ನಮಸ್ತೆ ಭಯ್ಯ ಕೃಷ್ಣ ಸಾಯಂಕಾಲದೊಳಗಡೆ ಎಲ್ಲ ಕೆಲಸ ಮುಗಿಸ್ಬೇಕು ಆಯ್ತು ಮುಗಿಸ್ಬಿಡ್ತೀವಿ ರೈರೆ ಹಾಗೆ ಎಲ್ಲ ಮಿಲ್ಲಿಗೆ ಸಾಕ್ಸ್ಬಿಡ್ತೀನಿ ಅಮ್ಮ ಶಾಂತಿಪುರದಿಂದ ಮುಸಲ್ಮಾನರು ಬಂದಿದ್ದಾರೆ ನಮ್ಮ ಕೆರೆ ಪಕ್ಕ ಇರೋ ಜಮೀನಲ್ಲಿ ಸ್ವಲ್ಪ ಜಾಗ ಕೇಳ್ತಿದ್ದಾರೆ ಮಸೀದಿ ಕಟ್ಟಿಸ್ಬೇಕಂತೆ ಏನಂತ ಹೇಳಿ ಇಷ್ಟು ದೊಡ್ಡವನಾಗಿದ್ದು ಒಂದು ಸಣ್ಣ ನಿರ್ಧಾರ ತಗೊಳ್ಳೋಕ್ಕೂ ನನ್ನೇ ಕೇಳ್ಬೇಕಾ ದೊಡ್ಡವನಾದ್ರೇನಮ್ಮ ತಾಯಿ ತಾಯಿನೇ ಮಗ ಮಗಾನೇ ನಿಮ್ಮ ಅನುಭವದ ಮುಂದೆ ನನ್ನ ವಯಸ್ಸೇನು ಏನಂತ ಹೇಳಿ ದೇವ್ರ ಕೆಲಸ ಅವರಿಗೆ ಏನು ಬೇಕೋ ಅದನ್ನು ಕೊಡು ನಮಸ್ತೆ ಭಯ್ಯ ತಗೊಳ್ಳಿ ನನ್ನಿಂದ ಬೇರೆ ಏನಾದರೂ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಹೊಟ್ಟೆನ ಕುಯ್ಯುವಂತ ಬುದ್ಧಿ ನಮ್ದಕ್ಕಿಲ್ಲ ಭಯ್ಯ ನಮಗೆ ಸಾಕು ಆ ಜಾಗದ ಬೆಲೆ ದೇವ್ರ ಕೆಲಸಕ್ಕೆ ಬೆಲೆ ಕಟ್ಬಾರ್ದು ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ ಈ ಮಣ್ಣಲ್ಲಿ ಹುಟ್ಟಿದ್ದೀರಾ ಈ ಮಣ್ಣಲ್ಲಿ ಬೆಳೆದಿದ್ದೀರಾ ಈ ಮಣ್ಣಲ್ಲಿ ಬದುಕ್ತಾ ಇದ್ದೀರಾ ಈ ಮಣ್ಣಿಗೆ ಋಣಿಯಾಗಿರಿ ಅಷ್ಟೇ ಆಯ್ತು ಭಯ್ಯ ಒಳ್ಳೆ ಕೆಲಸಕ್ಕೆ ನಮ್ಮ ಚಿಕ್ಕ ಅಳಿಲು ಸೇವೆ ಬರ್ತೀವಿ ಭಯ್ಯ ಸೋಸೋ ಗಂಡಸದ ಮುಂಗಡೆ ಬನ್ನಿ ಸವಾಲ್ Thank you.
ಈಗ್ಲಾದ್ರೂ ನನ್ನ ಸರಿ ಸಮಾನರು ಯಾರು ಇಲ್ಲ ಅಂತ ಒಪ್ಕೋತೀರಾ? ಮುಚ್ಚ ಮುಚ್ಚ ಬಾಯ್ನ. ಏನೋ ನಾಲ್ಕು ಬಕ್ರಾಗಳನ್ನ ಬಡದ ಮಾತ್ರಕ್ಕೆ ಬಡಾಯಿ ಕೊಚ್ಕೋಬೇಡ. ನಮ್ಮ ಅಳಿಮಯ್ಯ 12 ಜನ ಪೈಲ್ ಮಾಡ್ರನ ಹಣ್ಣುಗಾಯಿ ನೀರ್ಗಾಯಿ ಮಾಡವನೆ. ನಿಮ್ ಅಳಿ ಅಂದ್ರೆ ನನ್ ಗೆದ್ರೆ 12 ಜನ ಪೈಲ್ ಬಂದ್ರೆ ಗೆದ್ದಂಗ? ಹ್ಮ್ ಆಹಾ ಸವಾಲ. ಹ್ಮ್ ಬಾ 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 ಬಾ. ನೀನ್ ಹೋಗ್ ಬಾವಾ. ಇವ್ರೇನೋ ಹೇಳ್ತಾರಂತ ನೀನ್ ತಲೆ ಕರ್ಸ್ಕೋಬೇಡ. ನಿನ್ನ ಗೆಲ್ಲಕ್ಕೆ ಯಾರಂದು ಸಾಧ್ಯವಿಲ್ಲ ಬಾಬಾ. ಈ ಗಿಲಿಟ್ ಮಾತೆಲ್ಲ ಬೇಡ. ದಮ್ಮಿದ್ರೆ ಎದ್ಬಾ. ಅಳಿ ಅಂದ್ರೆ ಇಷ್ಟ್ರ ಮೇಲೂ ಸುಮ್ಮನಿದ್ರೆ ನಮ್ಮಿಬ್ಬರಲ್ಲಿ ಯಾರು ಸೋಲ್ಬಾರ್ದು. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ವೀರಭದ್ರಪ್ಪನವರೇ. ಈ ಮಂಡಲದ ಅಧ್ಯಕ್ಷರನ್ನೇ ಅಳಿನನ್ನಾಗಿ ಮಾಡ್ಕೊಂಡ್ಬಿಟ್ರಿ. ತುಂಬಾ ಅದೃಷ್ಟವಂತರು ನೀವು. ಅದೃಷ್ಟ ಮಾಡಿರೋದು ನಮ್ಮ ಮಾವಲ ಶೋಕ್ನವರೇ. ನಾನು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳ್ಕೊಂಡ್ಬಿಟ್ಟು ಅನಾಥ ನನಗೆ ನಮ್ಮ ವಂಶದ ಗೌರವನ ಕಾಪಾಡೋಕ್ಕೋಸ್ಕರ ತಮ್ಮ ಮಗಳನ್ನ ನನ್ನ ಕೊಟ್ಬಿಟ್ಟು ಧಾರೆ ಇರ್ತಾ ಇದ್ದಾರೆ. ಅಯ್ಯೋ ಅಳಿ ಅಂದ್ರೆ ನೀವು ಸುಮ್ಮನೆ ಇರಿ. ಬನ್ನಿ ಬರಡಿರಿ. ಸ್ವಾಮಿ ಗಂಡಿನ ಕಡೆ ತಾಂಬೂಲ ಯಾರು ತಗೋತಾರೆ? ಇನ್ಯಾರು? ನಮ್ಮ ಬಾವ ತಗೋತಾನೆ. ಬಾವ ನಾನ? ಹೌದು ಬಾವ. ನನಗೆ ಬಂದು ಬಳಗ ಎಲ್ಲ ನೀನೇ. ಬಾ ತಗೋ. ಶ್ರೀಮಾನ್ ವೀರಭದ್ರಪ್ಪನವರ ಏಕೈಕ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಶೋಭಳಿಗೂ, ದಿವಂಗತ ಈಶ್ವರಪ್ಪನವರ ಪುತ್ರ ಚಿರಂಜೀವಿ ಬಲರಾಮ್ಗೂ ವಿವಾಹ ಸಂಬಂಧ ನಿಶ್ಚಿತಾರ್ಥ ಫಲತಾಂಬೂಲ ಸ್ವೀಕಾರ. ನೀನೇ ಹೋಗು. ಅಳಿಮಯ್ಯ, ಚೌರ ಮಾಡ್ಕೋತಿದ್ದೀರಾ? ಇಲ್ಲ, ಊಟ ಮಾಡ್ತಾ ಇದ್ದೀನಿ. ಅಂದ ಹಾಗೆ ಚಿತ್ರದುರ್ಗದಿಂದ ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿನೂ ಕೂಡ ನೋಡಿದೀವಿ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಈ ವಯಸ್ಸಲ್ಲಿ ನಿಮ್ಮ ಮದುವೆ ಯಾಕೆ ಮಾವ? ಏನ್ ಮಾವಯ್ಯ, ಮೊದಲನೇ ಹೆಂಡತಿ ಸತ್ತಾಗ್ಲೇ ನಿಮ್ಗೆ ವೈರಾಗ್ಯ ಬರ್ಬೇಕಾಗಿತ್ತು. ಮೂರನೇವಳು ಸತ್ರು ನಿಮ್ ಆಸೆ ಇನ್ನೂ ಸತ್ತೋಗಿಲ್ವಲ್ಲ. ಅಯ್ಯೋ, ಈ ವಯಸ್ಸಲ್ಲಿ ನನಗ್ಯಾಕೆ ಮದುವೆ? ಹೆಣ್ಣು ನೋಡಿರೋದು ನಮ್ಮ ಅಳಿ ಮೈನ್ಗೆ. ಊರವ್ರಿಗೆಲ್ಲ ಮದ್ವೆ ಮಾಡೋದ್ ಗೊತ್ತು? ಒಡೆದೋಗಿರೋ ಸಂಸಾರನ ಒಂದ್ ಮಾಡೋದ್ ಗೊತ್ತು? ಅನ್ನದಾನ ಮಾಡೋದ್ ಗೊತ್ತು? ಮಠಕ್ಕೆ ಮಸೀದಿಗೆ ಬಡವ್ರಿಗೆ ಆಸ್ತಿ ಕೊಡೋದ್ ಗೊತ್ತು? ತನಗ್ ಮಾತ್ರ ಪಕ್ಕದಲ್ಲಿ ಒಬ್ಳು ಹೆಂಡತಿ ಇರ್ಬೇಕು ಅನ್ನೋದ್ ಗೊತ್ತಿಲ್ಲ. ನೋಡಿ, ಮದುವೆ ಮನೆತನ ವಂಶೋದ್ಧಾರ ಅಂತ ಅರ್ಥವಿಲ್ಲದ ಮಾತುಗಳನ್ನ ನನ್ನ ಮುಂದೆ ಆಡಬೇಡಿ. ನನ್ನ ಸುಖಕ್ಕೋಸ್ಕರ ನಾನು ಮದುವೆ ಮಾಡಿಕೊಂಡು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನೋ ಸ್ವಾರ್ಥದ ಬದುಕು ನನಗೆ ಇಷ್ಟ ಇಲ್ಲ. ನನ್ನ ಜೊತೆಗೆ ನಾಲ್ಕು ಜನಕ್ಕೆ ಅನ್ನ ಹಾಕ್ತಿರೋದ್ರಿಂದ ನಮ್ಮ ತಾಯಿ ಎಲ್ರಿಗೂ ಅಮ್ಮ ಆಗಿದ್ದಾರೆ. ಕಷ್ಟ ಸುಖ ವಿಚಾರಿಸ್ಕೊಳ್ಳೋದ್ರಿಂದ ಎಲ್ರಿಗೂ ನಾನು ಅಣ್ಣ ಆಗಿದ್ದೀನಿ.
ಇಷ್ಟು ಜನ ಆತ್ಮೀಯರ ಮಧ್ಯೆ ಸಿಕ್ಕೋ ಆನಂದಕ್ಕಿಂತ ಬೇರೆ ಯಾವ ಸುಖನೂ ನನಗೆ ಬೇಕಾಗಿಲ್ಲ. ಇನ್ಯಾವತ್ತೂ ಮದುವೆ ವಿಷಯ ಮಾತಾಡಬೇಡಿ. ಮದುವೆ ಮಾಡ್ಕೊಂಡು ಜನಸೇವೆ ಮಾಡಬಹುದು ಮಾವ. ಮದುವೆ ಮಾಡ್ಕೊಂಡಿರೋ ನೌಕರಿ ಮಾಡ್ತಾ ಇಲ್ವಾ, ಹೊಲ ಗದ್ದೆ ನೋಡ್ಕೊಳ್ತಿಲ್ವಾ? ಅಷ್ಟೇ ಯಾಕೆ, ಮೂರ್ ನಾಲ್ಕು ಮದುವೆ ಮಾಡ್ಕೊಂಡಿರೋ ಎಷ್ಟೋ ಜನ ನಾಯಕರು ಪ್ರಜಾಸೇವೆ ಮಾಡ್ತಾ ಇಲ್ವಾ? ಜನರಿಗೋಸ್ಕರ ಮದುವೆ ಬೇಡ ಅಂತಿರೋರು ನಿಮ್ಮೊಬ್ಬರನ್ನೇ ನಾನು ನೋಡ್ತಾ ಇರೋದು. ಬರೀ ಮದುವೆ ಮಾಡ್ಕೊಂಡಿರೋರ್ ಬಗ್ಗೆನೆ ಮಾತಾಡ್ತಾ ಇದ್ದೀರಾ? ಮದುವೆನೆ ಮಾಡ್ಕೊಳ್ದೆ ಜನರ ಸೇವೆ ಮಾಡಿ ದೊಡ್ಡವರಾಗಿರೋರು ಎಷ್ಟು ಜನ ಇಲ್ಲ? ನಮ್ ಭೀಷ್ಮ, ಆಮೇಲೆ ಚಾಣಕ್ಯ, ಇವರೆಲ್ಲ ಮದುವೆ ಮಾಡ್ಕೊಳ್ದೆ ಜನರ ಸೇವೆ ಮಾಡಿ ದೊಡ್ಡ ಮನುಷ್ಯರು ಅನ್ಸ್ಕೊಂಡಿಲ್ವಾ? ಅಷ್ಟೆಲ್ಲ ಯಾಕೆ, ನಮ್ ಪ್ರಧಾನಿಗಳು ಮದುವೆನೆ ಮಾಡ್ಕೊಳ್ದೆ ಜನರ ಸೇವೆ ಮಾಡ್ತಾ ಇಲ್ವಾ? ಶಬಾಷ್ ಬಾಬು, ಹಾಗೆ ಹೇಳು. ಹೆಂಗೋ ಅಳಿಮ ಹೆಂಗ್ ಮದುವೆ ಮಾಡಂತಿದ್ರೆ ಮದುವೆ ಆಗದೆ ಇದ್ದವ್ರ ಪುರಾಣ ಹೇಳಿ ಮದುವೆ ಕೆಡಿಸ್ತೇನೋ? ಯಾಕ್ರ ಅವನು ಹೊಡಿತಾ ಇದ್ದೀರಾ? ಏನಾದ್ರೂ ಮಾಡಿ ಅಳಿಮೈನ್ಗೆ ಮದುವೆಗೆ ಒಪ್ಸೋಣ ಅಂತಿದ್ರೆ ಹಳೆ ಕತೆ ಹೇಳಿ ಹಾಳು ಮಾಡ್ಬಿಟ್ಟ. ಮದುವೆ ಅನ್ನೋದು ಋಣಾನುಬಂಧ ಕಣೋ. ನನ್ ಮಗನಿಗೆ ಋಣ ಎಲ್ಲಿದೆಯೋ ಏನೋ, ಅವನಿಗೆ ಹೆಂಡತಿಯಾಗಿ ಬರೋ ಪುಣ್ಯಾತಗತಿ ಎಲ್ಲಿದಾಳೋ ಏನೋ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ನಿಮ್ ದಯದಿಂದ ನನ್ನ ಮಗಳು ಓದ್ ಮುಗಿದು ಟೀಚರ್ ಕೆಲಸನೂ ಸಿಕ್ತು. ಸ್ವೀಟ್ ತಗೊಳ್ಳಿ. ನಿನಗೆ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ. ಕೆಲಸ ಯಾವ ಊರೈತಮ್ಮ? ಇದೇ ಊರಲ್ಲಿ. ತುಂಬಾ ಒಳ್ಳೇದಾಯ್ತು. ನಮ್ಮ ಊರಿನ ಮಕ್ಕಳೆಲ್ಲ ನಿನ್ ತರ ಓದಿ ವಿದ್ಯಾವಂತರಾಗಬೇಕು, ಅದೇ ನನ್ನ ಆಸೆ. ನನ್ನ ಉದ್ದೇಶನೂ ಅದೇ. ತಗೊಳ್ಳಿ. ಥ್ಯಾಂಕ್ಸ್. ಎಷ್ಟು ಸಲ ನಾನು ನಿನ್ನ ಕ್ಷಮಿಸೋದು? ನನ್ನ ಕ್ಷಮೆನ ನೀನು ಹೇಳಿತನ ಅಂತ ತಿಳ್ಕೊಂಡಿದ್ಯಾಲ? ಯಾರ ನಾಲ್ಕು ಜನ ಈ 48 ಗ್ರಾಮದಲ್ಲಿ ಒಂದು ಸಾರಾಯಿ ಅಂಗಡಿ ಇರಬಾರ್ದು, ಅದನ್ನಾರು ಕುಡಿಬಾರ್ದು ಅಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ವು. ಇವತ್ತು ಅವನು ಕಳ್ಳು ಬಟ್ಟಿ ಕಾಯಿಸ್ತಾ ಇದ್ದಾನೆ, ನೀವೆಲ್ಲರೂ ಕಂಠ ಬರ್ತಿ ಕುಡಿದು ಬರ್ತಾ ಇದ್ದೀರಾ? ಇಷ್ಟು ದಿವಸ ನಾನು ಸುಮ್ಮನಿದ್ದೆ, ಇವತ್ತು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಬುದ್ಧಿ ಇದೆಯೇ ನಿಮಗೆ? ನೀವುಗಳು ಹೋಗಿ ಕುಡಿಯೋದ್ರಿಂದ ತಾನೇ ಅವನು ಕಾಯಿಸ್ತಾನೆ? ದಿನಕ್ಕೆ ಸಂಪಾದನೆ ಮಾಡ್ತೀಯ? 30 ರೂಪಾಯಿ. ಕುಡಿಯೋಕೆ ಎಷ್ಟು ಖರ್ಚು ಮಾಡ್ತೀಯ? 15 ರೂಪಾಯಿ. ಇನ್ 15 ರೂಪಾಯಿಲಿ ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಲ್ಲ ತಿನ್ಬೇಕು. ಅಲ್ಲೋಡಲ್ಲಿ ನಿನ್ನೆ ರಾತ್ರಿ ನೀ ಕುಡ್ಕೊಂಬಂದು ವಿಲುವಿಲ ಅಂತ ಒದ್ದಾಡ್ತಿದ್ದಾಗ ಎಲ್ಲಿ ನನ್ನ ಗಂಡ ಸತ್ತೋಗ್ತಾನೋ ಅಂತ ರಾತ್ರಿ ಎಲ್ಲ ನಿದ್ರೆ ಮಾಡದೆ ಕಣ್ಣೀರು ಸುರಿಸ್ತಾ ಬೆಳಗ್ಗೆವರೆಗೂ ಎಷ್ಟು ನೋವು ಅನುಭವಿಸಿರ್ಬೋದು. ಇಂಥ ಒಳ್ಳೆ ಹೆಂಡತಿ ಇದ್ಕೊಂಡು ನೀನು ಕುಡಿಯೋದು ಬೇಕಾ ನಿನಗೆ? ಏನ್ ಸ್ವಾಮಿ, ನಿಮಗೆ ವಯಸ್ಸು ಬಂದ 4 ಜನ ಹೆಣ್ಮಕ್ಳಿದ್ದಾರೆ, ಅವರ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ, ಸಾಯಂಕಾಲ ಆದ್ರೆ ಕುಡಿಯೋದ್ರ ಬಗ್ಗೆ ಯೋಚನೆ. ಇದು ನ್ಯಾಯನ ನೀವೇ ಹೇಳಿ. ಕಳ್ಬಟ್ಟಿ ಕುಡ್ದು ಕುಡ್ದು 100 ಜನ ಸತ್ತಿರೋರು ಕೇಳಿದಿರ ತಾನೆ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಹೆಂಡತಿ ಮಕ್ಕಳ ಗತಿ ಏನ್ಬಿಡಿ? ಏನ್ ಮಾಡ್ತಾ ಇದೀರ ನೀವು ಈ ವಯಸ್ಸು? ನನ್ನ ಕಾಲು ಹಿಡಿಬೋದಾ ನೀವು? ಇನ್ಮ್ಯಾಕಿಂದ ನನ್ನ ಮಕ್ಕಳನೆಗೂ ಈ ಕಳ್ಬಟ್ಟಿನ ನನ್ನ ಕಣ್ಣೆತ್ತು ನೋಡಕ್ಕಿಲ್ಲ. ನನ್ ಕ್ಷಮಿಸ್ಬಿಡಿ ಒಡೆಯ, ನನ್ ಕ್ಷಮಿಸ್ಬಿಡಿ. ನೋಡಿ, ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದ್ರು ತುಟ್ಟಿಕ್ ಪಿಟ್ಟಿಕ್ ಅಂತ ಹೇಗ್ ನಿಂತಿದ್ದಾನೆ ಮಗ? ಇವನಂತ ಆತ್ಮಸಾಕ್ಷಿ ಬಿಟ್ಟು ಮನುಷ್ಯನಿಗೆ ಕ್ಷಮೆ ಕೂಡ ಹೇಳಿತನವಾಗಿರುತ್ತೆ. ಈಗ ಇವನು ಕೊಡೋ ಶಿಕ್ಷೆಯಿಂದ ಇನ್ಮೇಲೆ ಸಾರಾಯಿ ಕಾಯಿಸೋದು, ಮಾರೋದು, ಕುಡಿಯೋದನ್ನ ಯಾರೂ ಕನಸಲ್ಲಿ ಕೂಡ ನೆನೆಸಬಾರ್ದು. ಇವನಿಗೆ ತಲೆ ಬೋಡಿಸಿ ಊರಿಂದ ಆಚೆ ಓಡಿಸ್ಬಿಡು. ನಮ್ಮ 48 ಹಳ್ಳಿಲಿ ಇನ್ಯಾವತ್ತೂ ನಿನ್ ಕಾಲು ಹಿಡ್ಕೊಡುದು. ಇನ್ಮೇಲೆ ನಾನು ಸಾರಾಯಿ ಕಾಯಿಸೋದಿಲ್ಲ, ಇನ್ಮೇಲೆ ನಾನು ಸಾರಾಯಿ ಕಾಯಿಸೋದಿಲ್ಲ. ತೋಟಕ್ ನೀರು ಬಿಡು ಅಂತ ಚೆನ್ನಾಗಿ ಹೇಳಿದ್ದೆ, ಎಲ್ಲೋದ ಇವನು? ಬುಡು ಅಂದ್ರೆ
ನಮ್ ರಾಯರು ನಮಗೋಸ್ಕರ ಈ ಪಂಪ್ಸೆಟ್ ಮನೆ ಕಟ್ಸಿದಂಗಿದೆ. ಮೋಟರ್ ಆನ್ ಮಾಡು, ಹೋಗು. ಹಿರಿಯಪ್ಪ, ಹಿರಿಯಪ್ಪ. ಒಡೆಯ, ನೀವಾಗ ಬರಕ್ ಹೋದ್ರಿ, ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಕೂರ್ಸೋದಕ್ಕೊಂದು ಕುರ್ಚಿನೂ ಇಲ್ಲ ಒಡೆಯ. ಪರವಾಗಿಲ್ಲ, ಬರೀ ನೆಲ ಒಡೆಯ. ನಾನೇನು ಆಕಾಶದಿಂದ ಹಿಡಿದು ಬಂದಿಲ್ಲ, ಈ ನೆಲದ ಮೇಲೆ ಹುಟ್ಟಿರೋದು. ಅದ್ ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ನಾನು, ನನ್ನ ಹೆಂಡ್ರು, ನನ್ನ ಮಗ. ಈಗ ನನ್ನ ಮಗನಿಗೆ ಮದುವೆ ಮಾಡಿವಿನಿ, ಸೊಸೆನು ಅವಳೆ. ನಾಲ್ಕು ಜನನು ಇಲ್ಲೇ ಮಲಗ್ತೀರಾ? ನಾನು, ನನ್ನ ಹೆಂಡ್ರು ಈ ಮೂಲೆಗೆ ಮಲಗತ್ತೀವಿ ಒಡೆಯ. ನನ್ನ ಮಗ ಸೊಸೆ ಆ ಮೂಲೆಗೆ ಮಲಗತ್ತಾರೆ. ಹಾಗಾದ್ರೆ ನಾಳೆಯಿಂದ ನಿನ್ನ ಮಗನ ಮನೆಯಿಂದ ಆಚೆ ಕಳಿಸು. ಒಡೆಯ, ಅವನೇನ್ ತಪ್ಪು ಮಾಡ್ದ ಒಡೆಯ? ಅವನೇನ್ ತಪ್ಪು ಮಾಡಲಿಲ್ಲ, ತಪ್ಪು ಮಾಡ್ತಾ ಇರೋದು ನೀನು. ಹೊಸ್ದಾಗಿ ಮದುವೆ ಆಗಿದೆ ಅಂತೀಯ, ಗಂಡ ಹೆಂಡತಿ ಏಕಾಂತದಲ್ಲಿ ಇರಬೇಕು ಅಂತ ಗೊತ್ತಿಲ್ಲ? ಗೊತ್ತಯ್ಯ, ಇರೋದಂಗ ಎಗ್ಲ ಜಾಗ, ಗೋಡೆ ಹಾಕ್ಸಿದ್ರೆ ಕಾಲ್ ಚಾಚಕ್ಕೂ ಜಾಗ ಇರಲ್ಲ. ಹೆಂಗಾದ್ರೂ ಸಂಪಾದನೆ ಮಾಡಿ ದೊಡ್ಡ ಮನೆ ಕಟ್ಸಿ ಇರಿಸ್ತೀನಯ್ಯ. ಹ್ಮ್, ನೀನ್ ಸಂಪಾದನೆ ಮಾಡಿ ಮನೆ ಕಟ್ಸೋ ಹೊತ್ತಿಗೆ ಅವರಿಬ್ರು ಮುದುಕರಾಗಿ ಮೂಲೆ ಸೇರಿರ್ತಾರ ಅಷ್ಟೇ. ಆದಷ್ಟು ಬೇಗ ಮನೆ ಕಟ್ಸು. ಒಡೆಯ, ನಿಮ್ಮ ಹಳೆ ಸಾಲನೇ ಇನ್ನೂ ತೀರಿಸಿಲ್ಲ, ಇನ್ ಈ ಸಾಲ. ಸಾಲಕ್ಕಿಂತ ಮಾನ ದೊಡ್ಡದು, ಬೇಗ ಮನೆ ಕಟ್ಸು. ಆಯ್ತು ಒಡೆಯ. ಪಂಪ್ ಸೆಟ್ ಮನೆ ಪಂಪ್ ಸೆಟ್ಗೆ ಇರ್ಲಿ. ಏನ ಕೂಸೆ, ಅರ್ಥ ಆಯ್ತಾ? ಇದೇನ್ ಮಾಡ್ತಾ ಇದ್ದೀರಾ ಬಾಬು? ಇದೆಲ್ಲ ನಿನಗೆ ಗೊತ್ತಾಗಲ್ಲ, ನಮ್ ಜನಗಳಿಗೆ ಏನ್ ತಿಂತಾರೆ, ಎಷ್ಟು ತಿಂತಾರೆ ಅಂತ ತಿಳ್ಕೊಳ್ಳೋ ರೀತಿ. ಓಹೋ, ನೀವು ಕೊಡ್ತಾ ಇರೋದು ಅವ್ರಿಗೆ ಸಾಕಾಗುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋ ರೀತಿ. ಹ್ಮ್, ಹಾಗೆ ಅಷ್ಟಲ್ದೆ ಹೇಳ್ತಾರ, ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ. ಹ್ಮ್, ಬಡೂರ್ ಮನೆ ಊಟ ಕತ್ತಿಂತಾ ಇದ್ದೀರಾ? ಅದು ತಂಗಳು ಬೇರೆ. ಬುಡ್ತು ಅನ್ನು, ತಂಗಳು ಊಟ ಮಜಾನೆ ಬೇರೆ, ಕದ್ದು ತಿಂದ್ರೆ ಆ ರುಚಿನೇ ಬೇರೆ. ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗ ನಂದ ಗಿರಿ ರಂಗ ನಂದ, ಹೊಂಗೆ ನೆರಳಿನಿದ್ದ ಸುಖವಮ್ಮಿ, ರಂಗ ರಂಗ ನಂದ ಗಿರಿ ರಂಗ ನಂದ, ಕಚ್ಚು ಹಣ್ಣು ಎಂಜಲಲ್ಲಮ್ಮಿ, ಕೃಷ್ಣ ಕದ್ರಿ ಕಳ್ಳತಾನವಲ್ಲಮ್ಮಿ, ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ, ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ.
ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿಗೆರಡುಪ್ಪಿನ ಕಾಡು ಬಾಚ ಪರಿಸಿ ದುಡಿಯುವೆ ಏಳೇಳು ಜನುಮದಲು ಉಪ್ಪಿನ ಋಣಕಾಗಿ ಅಂಬಲಿಗೆ ಹರಿಕಥೆಯೇ ಉಪ್ಪಿಗೆ ಉಪಕಥೆ ಎತ್ತಿಗೆ ಎಡಬಲವೇ ತುತ್ತಿಗೆ ಕುಲಜನವೇ ಚಂದವು ಧರಣಿ ಚಂದವು ಧರಣಿಯಂತೆಯು ಸಾಕು ತಾಯಿಯ ಸಲಿಗೆ ಚಂದವು ಬಡವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ ಶಬರಿ ತಿನಿಸಿದಳು ಎಂಜಲ ಹಣ್ಣು ಹೇಳೇ ಅಮ್ಮಿ ರಾಮನಿಗೆ ಕುಲ ಹೋಯ್ತ ಛಲ ಹೋಯ್ತ ಬೆಲ್ಲಿನ ಬಲ ಹೋಯ್ತ ಆದ್ರ ಪದಮ್ಮ ಬಡಿಸಿದಳು ಒಂದೇ ಅಗಳು ಹೇಳೇ ಅಮ್ಮಿ ಕೃಷ್ಣನಿಗೆ ಹಸಿಬಿದ್ದ ಅಗಳಿಂದ ಹೊಟ್ಟೆ ತುಂಬುತ್ತ ಮಾತಿನಲ್ಲಿ ಬಲ್ಮಳ್ಳ ರಾಗಿ ಮುದ್ದೆ ಕತ್ಕಳ್ಳ ನಾನು ಕದ್ರೆ ಕಳ್ಳಾನ ದೇವ್ರ ಕದ್ರೆ ಲೀಲೇನಾ ಹೇಳೆಯಮ್ಮಿ ಕದ್ದು ನೋಡುವ ಹೆಣ್ಣು ಚಂದವೇ ತೆನೆಯು ಚಂದವೇ ಓಡ ಚಂದವೇ ಓಡದೊಳಗಿನ ಚಂದ್ರ ಚಂದವೇ ಅಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ ರಂಗ ರಂಗ ನಂದ ಬಿಳಿಗಿರಿ ರಂಗ ನಂದ ಈ ಮಿಲ್ ನೀವೇ ಉದ್ಘಾಟನೆ ಮಾಡಿ. ನಾನಾ? ರಾಯ್ರೇ, ನಿಮ್ ಕೈಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಾನು ಎಷ್ಟೋ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ. ಈ ಮಿಲ್ನ ಕಟ್ಟಿದ್ದು ನನ್ನ ಕೈಗಳಲ್ಲ, ನಿಮ್ ಶ್ರಮ, ನಿಮ್ ಪ್ರಯತ್ನ. ನೀವು ಕಟ್ಟಿರೋ ಈ ಮಿಲ್ನ ನೋಡಿ ನಿಜವಾಗ್ಲೂ ಸಂತೋಷ ಪಡೋದು ನಿಮ್ ತಂದೆ. ಮಕ್ಕಳ ಭವಿಷ್ಯದ ಬಗ್ಗೆ ಸುಂದರವಾದ ಕನಸುಗಳನ್ನ ಕಟ್ಟಿ ಆ ಕನಸು ನನಸಾದಾಗ ಹೆತ್ತವರಿಗೆ ಅದಕ್ಕಿಂತ ಭಾಗ್ಯ ಬೇರೇನೂ ಇಲ್ಲ. ಅದಕ್ಕೆ ಈ ಪ್ರಾರಂಭೋತ್ಸವದ ಸಂತೋಷನ ಇವರೇ ಅನುಭವಿಸ್ಬೇಕು. ಆಗ್ಲೇ ನನಗೂ ಸಂತೋಷ. ಬನ್ನಿ ರಾಯ್. ಯಾಕೋ ಏನು ಮಾತಾಡದೆ ಸುಮ್ಮನೆ ಗಾಡಿ ಓಡಿಸ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಆ ಇನ್ನೇನು? ಓದ ಪುಟ್ಟ ಬಂದ ಪುಟ್ಟ, ನಾವು ಓದ್ವಿ ಬಂದ್ವಿ, ಏನ್ ಪ್ರಯೋಜನ? ಸರಿ, ಆ ಕಾನ್ವೆಂಟ್ ಮಕ್ಕಳಿಗೆ ಯೂನಿಫಾರ್ಮ್ ಕಳ್ಸು ಅಂತ ಹೇಳಿದ್ನಲ್ಲ, ಕಳಿಸಿದ್ಯಾ? ನೀವು ಮಾತ್ ಬದಲಾಯಿಸ್ಬಿಡಿ, ಮಾತ್ ಬದಲಾಯಿಸ್ಬಿಡಿ. ರೇ, ಏನ್ ಹೇಳ್ತಾ ಇದೀಯಾ? 40 ಹಳ್ಳಿ ದಾಟ್ಕೊಂಡು ಆ ಊರಿಗೆ ಟೇಪ್ ಕಟ್ ಮಾಡಕ್ಕೆ ಅಂತ ಹೋದ್ರೆ ನೀವು ಆ ಶಿವಪ್ಪನ ಹತ್ರ ಕಟ್ ಮಾಡಿಸ್ಬಿಟ್ರಿ ಟೇಪ್ನ. ಆ ಮಾತನ್ನ ಶಿವಪ್ಪ ಕರಿಯಕ್ ಬಂದಾಗಲೇ ಹೇಳ್ಬಿಟ್ಟಿದ್ರೆ ನಾವ್ ಅಷ್ಟು ದೂರ ಹೋಗೋದು ತಪ್ಪಿತ್ತು, ಒಂದ್ ಟ್ಯಾಕ್ ಡೀಸೆಲ್ ಉಳಿತಿತ್ತು. ಆಗಲ್ಲ ಕಣೋ, ನೀವ್ ಸುಮ್ನಿರಿ. ರೇ, ನೀವು ಟೇಪ್ ಕಟ್ ಮಾಡೋದನ್ನ ನೋಡ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ದೊಡ್ಡ ಮನುಷ್ಯ ಕೆಲಸ ದೊಡ್ಡ ಮನುಷ್ಯ ಮಾಡ್ಬೇಕು. ಅಲ್ಲ, ನಿಮ್ಮನ್ನ ಇಷ್ಟು ದೂರದಿಂದ ಅವ್ರು ಯಾಕೆ ಕರೆಸಿದ್ರು ಹೇಳಿ? ಜೀಪ್ ನಿಲ್ಸು. ನಿಲ್ಸೋ ಜೀಪು. ಅಯ್ಯೋ, ಇದೇನಪ್ಪ ಗ್ರಾಚಾರ? ರಾಯ್ರೇ, ಏನೋ ತಿಳಿದ ಹೇಳ್ಬಿಟ್ಟೆ ರಾಯ್ರೆ, ದಯವಿಟ್ಟು ಕ್ಷಮಿಸಿ. ನೋಡಿ, ನೀವು ಟೇಪ್ ಕಟ್ ಮಾಡಿದ್ರೆ ನನ್ಗೇನು, ಬಿಟ್ಟರೆ ನನ್ಗೇನು, ನಂದ ಜೀಪು ನಂದ ಡೀಸೆಲ್ಲು. ನೋಡಿ, ಇನ್ಮೇಲೆ ನಿಮ್ ಸ್ವಂತ ವಿಷಯಕ್ಕೆ ಬಾಯಿ ಹಾಕಿದ್ರೆ ನೋಡಿ, ನಿಮ್ ಎಕ್ಕಡ ತಗೊಂಡು ನಂಗೆ ಹೊಡೀರಿ, ಅಲ್ಲಿವರೆಗೂ ನನ್ನ ಎಕ್ಕಡ ತಗೊಂಡು ನಾನೇ ಹೊಡ್ಕೋತೀನಿ. ಕತ್ತೆ, ನಾ ಜೀಪ್ನಿಂದ ಹೇಳಿದ್ದು, ಇಲ್ಲಿ ಸಂತ ನಡೀತಾ ಇದೆ, ಒಳ್ಳೆ ಕಲ್ಲಂಗಡಿ ಹಣ್ಣು ಸಿಗುತ್ತೆ, ಅಮ್ಮನಿಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ಬಹಳ ಇಷ್ಟ ಅಲ್ವಾ, ತಗೊಂಡೋಗೋಣ ಅಂತ. ಯಾಕೋ ನಗ್ತಾ ಇದೀಯಾ? ಅಲ್ಲ ರಾಯ್ರೆ,
ಇಲ್ಲಿಂದ ಕಲ್ಲಂಗಡಿ ಹಣ್ಣು ಅಲ್ಲಿಗೆ ತಗೊಂಡ್ ಹೋಗ್ಬೇಕ ನಮ್ಮೂರ್ಗೆ, ಅಲ್ಲೇ ಒಂದ್ ಮಾತು ಹೇಳಿದ್ರೆ ಮನೆ ತುಂಬಾ ಕಲ್ಲಂಗಡಿ ಹಣ್ಣು ರಾಶಿನೇ ಹಾಕ್ಬಿಡ್ತಾರೆ. ಆದ್ರೆ ಅವ್ರು ಯಾರು ನಮ್ಮ ಹತ್ರ ದುಡ್ಡು ತಗೊಳ್ಳೋದಿಲ್ವೇ? ಹೌದು, ದೇವ್ರಿಗೆ ನೈವೇದ್ಯ ತಂದ್ಬಿಟ್ಟು ಯಾರಾದ್ರೂ ಕಾಸಿಸ್ಕೊಳ್ತಾರ? ನೋಡು, ಇಲ್ಲಿ ನಮ್ ಪರಿಚಯ ಯಾರಿಗೂ ಇಲ್ಲ, ದುಡ್ಡು ಕೊಟ್ಟು ಹಣ್ಣು ತಗೊಂಡೋಣ ಬಾ. ಸರಿ ಸರಿ, ನಿಮ್ಗೆ ಕೊಟ್ಟು ತಾನೆ ಅಭ್ಯಾಸ, ಇಸ್ಕೊಂಡು ಅಭ್ಯಾಸನೇ ಇಲ್ಲ. ನಂದು ಒಂದ್ ತಲೆ ಜಂತರ್ ಮೇ ಮಂತರ್ ಇಡ್ಲಿ ಮೇ ಸಾಂಬಾರ್ ಹಾವಿಗೆ ಬುಂಗ್ಸಿಗೆ ಕಾದಾಟ ಹಿರಣಕ್ಕಾಗಿ ಹೋರಾಟ ಜೋರ್ ಸೆ ತಾಲಿ ಬಜಾವ್ ಅರೆ ಬಜಾವ ತಾಲಿ ಏಕ್ ಮಿನಿಟ್ ಸಾಬ್ ಏಕ್ ಮಿನಿಟ್ ಇದರ್ ದೇಖೋ ಸಾಬ್ ಇದ್ರದ್ದು ಒಳಗೆ ಕರಿ ನಾಗರದು ಐತೆ ಕಾಳಿಂಗ ಸರ್ಪದು ಐತೆ ಐತೆ ಅಷ್ಟೊತ್ತಿಂದ ಯಾವ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ್ತಾನೆ ಇದೆಯಲ್ಲ ಅದೇನ್ ತೋರ್ಸ್ಬೇಕು ಜಲ್ದಿ ತೋರ್ಸಯ್ಯ ಅರೆ ಸಾಬ್ ನಿಮ್ದಕ್ಕೆ ನಾವು ತೋರ್ಸ್ಲಿಕ್ಕೆ ಬಂದಾರೆ ಸುಮ್ನೆ ಇರಿ ನೋಡಿ ಅಮ್ಮ ದೊಡ್ಡವರು ಮಕ್ಕಳು ವಯಸ್ಸಾದವರು ನಿಮ್ದಕ್ಕೆ ಧೈರ್ಯ ಇದ್ರೆ ದೂರ ಹೋಗ್ಬಿಡಿ ಯಾಕೆಂದ್ರೆ ಇದ್ರದ್ದು ಒಳಗೆ ನಾಗರಾಜ ಇದ್ದಾರೆ ಜೋರ್ ಸೆ ತಾಲಿ ಬಜಾವ್ ಅರೆ ಬಜಾವ್ ಜೋರ್ ಸೆ ತಾಲಿ ನೋಡಿ ಅಮ್ಮ ನಿಮ್ದಕ್ಕೆ ಈಗ ನಾಗರಾಜ ಹೊರಗೆ ಬರ್ತಾನೆ ನೋಡಿ ಅಮ್ಮ ನಿಮ್ದಕ್ಕೆ ಈಗ ಎಲ್ಲ ಒಳ್ಳೇದು ಮಾಡ್ತಾನೆ ಅರೆ ಚುಬ್ಬೆ ನೋಡಿ ಅಮ್ಮ ನಿಮ್ದಕ್ಕೆಲ್ಲ ನಮಸ್ಕಾರ ಮಾಡಿ ಅರೆ ಯಾರಗಾರೆ ನೋಡಿ ಅಮ್ಮ ಇದ್ರದ್ದು ಒಳಗೆ ನಾಗರಾಜದ್ದು ಐತೆ ಹೇಳಿ ಬಿಟ್ಕೊಂಡು ಬರ್ತಾನೆ ಬಜಾವ್ ಜೋರ್ ಸೆ ತಾಲಿ ಬಜಾವ್ ಖಾಲಿ ಬುಟ್ಟೆ ಇಟ್ಕೊಂಡು ಬುಸ್ ಬುಸ್ ನಾಗಪ್ಪ ಅಂತ ಬುಡ ಬಿಡ್ತಿದ್ಯಲ್ಲ ಏ ನಡಿರ ಹೋಗಣ ಭಯ ಅರೇ ಸೈತಾನ್ಕೆ ಬಚ್ಚೆ ಇದ್ರದ್ದು ಒಳಗಿಂದು ನಾಗೂರ್ ಹಾಕಿದಾಗ ಯಾರೇ ಅವಾಗ್ಲೇ ಹೋಟ್ಲೊಳಗೆ ಕೂತ್ಕೊಂಡು ಇಡ್ಲಿ ತಿನ್ನುವಾಗ ಎಲ್ಲೋ ಹೆಸ್ಕೇಪ್ ಆಗ್ಬಿಟ್ಟಿದ್ದಾನೆ ಭಯ್ಯ ಎಲ್ಲ ಮೊದಲೇ ನಾಗೂರ್ ತಾವು ಹೊಸದು ಅದ್ರದ್ದು ಹಲ್ಲಿ ಬೇರೆ ಕಿತ್ತಿಲ್ಲ ಯಾರ್ಯಾರ ಜಾಕೆ ಕಾಟದು ಯಾಕಣ್ಣಾರೇ ಹಾಯಲ್ಲ ನಾಗರಾಜ ಇದರ್ಗ ಯಾರೇ ಅಲ್ಲಿ ನೋಡು ಹುಡುಗಿ ಚೆನ್ನಾಗಿದ್ದಾಳೆ ಕೆಳಗಡೆ ನೋಡು ಅಬ್ಬ ಕಾಪಾಡ್ಬಿಟ್ರು ಇಷ್ಟು ಜನಗಳ ಮುಂದೆ ನನ್ನ ಮಗಳ ಕೈ ಹಿಡಿದು ಎಳೆದಿದ್ರ ಜೊತೆಗೆ ಅವಳ ಮೈ ಮೇಲೆ ಕೈ ಹಾಕ್ತಿಯಾ ಎಷ್ಟು ಧೈರ್ಯ ನಿಂಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಾವು ಅವ್ರನ್ನ ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಪಕ್ಕ ಕೇಳಿದೆ ಹಾವೆಲ್ಲಿದೆ ಅದೇ ಅಲ್ಲಿ ಅಲ್ಲೋಣಮ್ಮ ಏನ್ ನೋಡೋದು ಹಾವೆಲ್ಲಿದೆ ಅಲ್ಲಿ ಇಷ್ಟೊಂದ್ ಜನ ಓಡಾಡೋ ಕಡೆ ಹಾವೆಲ್ಲಿಂದ ಬರುತ್ತೆ ಹೆಣ್ಣು ಮಕ್ಕಳ ಕಂಡ್ರೆ ಗೊಂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನಿಮ್ಗೆಲ್ಲ ತಿಂದು ಕೊಬ್ಬು ಜಾಸ್ತಿ ಆಗಿದೆ ಇನ್ನೊಂದ್ ಮಾತು ನಮ್ ರಾಯರ್ ಬಗ್ಗೆ ಮಾತಾಡಿದ್ರೆ ನಿನ್ನ ಬಾಬು ಉಚ್ಚಬಾಯಿ ಅಮ್ಮ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಿಮ್ಮ ಹತ್ರ ಹಾವಿತ್ತು ನಾನು ಕೂಕೊಂಡ್ರೆ ಅದೇ ನಿಮ್ಮನ್ನ ಕಚ್ಚಿಬಿಡುತ್ತೋ ಅಂತ ನಾನ್ ನಿಮ್ ಕೈ ಹಿಡಿದು ಎಳೆದನೆ ಹೊರತು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ ದಯವಿಟ್ಟು ನನ್ನ ಮಾತು ನಂಬಿ ಏನಮ್ಮಾಯ್ತು ಇವನು ನಮ್ಮ ಲಕ್ಷ್ಮಿ ಕೈ ಹಿಡಿದು ಎಳೆದಿದ್ದು ಅಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಹಾವಿತ್ತು ಕಚ್ಚಿತ್ತು ಅಂತ ಕತೆ ಹೇಳ್ತಾ ಇದ್ದಾನೆ ಯಾರು ನೀನು ಯಾವ ನಿಂದು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀಯ ಎಷ್ಟು ಕೋಪ ನಿನಗೆ ಹೇಳುತ್ತೆ
ನಮ್ಮ ದೇವ್ರಿಗೆ ಹೊಡಿಬೇಡಿ, ನಮ್ಮ ರಾಯರಿಗೆ ಹೊಡಿಬೇಡಿ. ನನ್ನ ಮಾತು ಕೇಳಿ ಅವರ ಇನ್ನೊಂದ್ ಸಾರಿ ನಾ ಮೂರ್ ಕಡೆ ತಲೆ ಹಾಕಿದ್ರೆ ತಲೆ ಇಲ್ಲ ಅನ್ಸ್ಬಿಡ್ತೀನಿ. ಹುಷಾರ್ ಮನುಷ್ಯರೇ ಅಲ್ಲ, ರಾಕ್ಷಸರು. ಇಷ್ಟೆಲ್ಲ ಆಗ್ತಾ ಇದ್ರು ನೀವ್ ಯಾಕೆ ಸುಮ್ಮನಿದ್ರಿ? ಅವ್ರನ್ನೆಲ್ಲ ತುಂಡ್ ತುಂಡ ಕತ್ತರಿಸ್ಬಿಡ್ಬೇಕು. ನೀವ್ 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 ಹೂ ನೀರಾಯ್ರೆ ಬಾಬು, ತಿಳಿದೆ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕೆ ಹೊರತು ದ್ವೇಷ ಸಾಧಿಸ್ಬಾರ್ದು. ನಾವು ಮಾಡಿದ್ದು ಅವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತು, ಅದಕ್ಕೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಅವರೇ ಪಶ್ಚಾತ್ತಾಪ ಪಡ್ತಾರೆ. ನಡಿ, ಸುಮ್ಮನೆ ನಡಿ. ರಾಯ್ರೆ, ಏನಿದೆಲ್ಲ? ಮೈಯೆಲ್ಲ ಗಾಯ, ರಕ್ತ? ಅದು ಅದು ಏನಾಯ್ತು ಅಂತ ಹೇಳಿ ರಾಯ್ರೆ. ಸ್ವಾಮಿ, ಏನು ಕೇಳ್ಬೇಡಿ, ಸುಮ್ಮನಿರ್ರೆ. ಇದೊಂದು ಊರ, ಸುಡುಗಾಡು. ಇಲ್ಲಿ ಇರೋರಿಗೆ ತಾಳ್ಮೆ ಮಾನ ಮರ್ಯಾದೆ ಒಂದೂ ಇಲ್ಲ. ಒಳ್ಳೇದ್ ಮಾಡಕ್ ಹೋದ್ರೆ ಕಟ್ಟ ಕೊಡಿತಾರೆ, ಉದ್ಧಾರ ಆಗ್ತಾರ, ನಾಶ ನಾಶ ಆಗೋಗ್ತಾರ ಅಷ್ಟೇ. ಏನಿಲ್ಲ, ಸಂತೆಗೆ ಹೋಗಿದ್ವಿ. ಒಂದ್ ಹುಡುಗಿ ಹತ್ರ ಹಾವು ನೋಡ್ದೆ. ಆ ಹಾವು ಆಕೆನ ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಕೈ ಹಿಡಿದು ಹೇಳ್ದೆ. ನೋಡಿದ್ರೆ ಹಾವಿಲ್ಲ. ಅದನ್ನೇ ಜನ ತಪ್ಪಾಗಿ ತಿಳ್ಕೊಂಡು ಏನೇನೋ ಆಗೋಯ್ತು. ನೀವು ಹೊರಡಿ. ನಿಮ್ಮ ಹಿರಿಮೆ ಈ ಊರಿನ ಜನಕ್ಕೆ ಗೊತ್ತಿಲ್ಲ ರಾಯ್ರೆ. ಯಾರು ನಿಮ್ ಮೇಲೆ ಕೈ ಮಾಡಿದ್ರು ಅವ್ರನ್ನ ತಂದು ನಿಮ್ಮ ಪಾದದ ಮೇಲೆ ಹಾಕ್ತೀನಿ. ಹೇಳಿ ರಾಯ್ರೆ, ಹೇಳಿ. ಶಿವಪ್ಪನವ್ರೆ, ಏನೋ ಗೊತ್ತಿಲ್ಲದೆ ನಡೆದೋಯ್ತು. ಇದನ್ನ ನಾನೇ ದೊಡ್ಡದಾಗಿ ತಗೊಂಡಿಲ್ಲ. ದಯವಿಟ್ಟು ನೀವು ದೊಡ್ಡದಾಗಿ ಮಾಡ್ಬೇಡಿ, ಎಲ್ಲ ಮರ್ತ್ಬಿಡಿ. ನಾವು ತಪ್ಪು ಮಾಡ್ಬಿಟ್ಟು ಅನಿಸ್ತಾ ಇದೆ ಅಲ್ವಾ? ಮಾತು ಕೊಡು. ಇಲ್ಲಿ ನಡೆದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಆಗೋದಿಲ್ಲ ರಾಯ್ರೆ. 48 ಹಳ್ಳಿಲಿ ಹಸಿದವರಿಗೆ ಅನ್ನ ನೀಡೋ ಪುಣ್ಯಾತ್ಮ, ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸ್ಕೊಡೋ ಪರಮಾತ್ಮ, ಬಡವರ ಪಾಲಿಗೆ ಮಹಾತ್ಮ ನೀವು. ನಿಮ್ಮಂತವ್ರ ಮೇಲೆ ನನ್ನ ಮಕ್ಕಳು ಕೈ ಎತ್ತಿದ್ರಲ್ಲ, ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ರಾಯ್ರೆ. ಆಗೋದಿಲ್ಲ. ಏ ಮುಟ್ಟಾಳ, ನೀ ನನ್ನವನು, ನೀನೇ ನನ್ನ ಮಾತು ಕೇಳಲ್ಲ ಅಂತಂದ್ರೆ ಬೇರೆ ಯಾರೋ ನನ್ನ ಮಾತು ಕೇಳ್ತಾರೆ? ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನನ್ನ ಮೇಲೆ ಗೌರವ ಇದ್ರೆ ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು.
ಕೊಡು. ಅಳಿಯಂದ್ರೆ ಏನಿದು ಗಾಯ? ಏನಾಯ್ತು ಹೇಳಿ, ಏನಾಯ್ತು? ಏನೂ ಆಗಿಲ್ಲ ಮಾವಯ್ಯ. ಅಯ್ಯೋ ಏನಪ್ಪ ಇದು, ಏನಿದು ಗಾಯ? ಏನೂ ಆಗಿಲ್ಲಮ್ಮ, ಗಾಬರಿ ಆಗ್ಬೇಡಿ. ಏನೂ ಆಗಿಲ್ಲ ಅಂತೀಯ? ತಲೆಗೆ ಇಷ್ಟು ದೊಡ್ಡ ಪಟ್ಟಿ ಕಟ್ಕೊಂಡಿದೀಯ? ಏಯ್ ಬಾಬು, ಏನಾಯ್ತು? ನಾನ್ ಹೇಳ್ತಿದ್ದೀನಲ್ಲಮ್ಮ, ಏನೂ ಆಗಿಲ್ಲ ಅಂತ. ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಾ? ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡಿದ್ದೆ ನಾವು. ಅಳಿಯಂದು ಜೀಪ್ ನಲ್ಲಿ ಕುಂತಾಗ ಹೆಂಟಿಗೆ ಓಡಿಸ್ಬೇಕನ್ನೋದು ಗೊತ್ತಾಗ ನಿನಗೆ? ಅವ್ನ್ ಯಾಕೆ ಹೊಡಿತೀರಾ? ಜೀಪ್ ಓಡಿಸ್ತಾ ಇದ್ದೋ ನಾನು. ಏಯ್ ರಾಯರಿಗೆ ಜೀಪ್ ಓಡಿಸೋ ಕೊಟ್ಟು ನೀನ್ ಹೆಂಗ್ ಕತ್ತೆ ಕಾಯ್ತಿದ್ದೆ ನಾವು? ಅವ್ನು ಎಡ ಅಂತ ಹೇಳ್ದ, ನಾನೇ ಬಲವಂತವಾಗಿ ಓಡಿಸ್ದೆ. ನೀನ್ ಯಾಕಪ್ಪ ಓಡಿಸೋಕ್ ಹೋದೆ? ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದೀಯೋ ಏನೋ. ಅಮ್ಮ, ಒಂದು ಸಣ್ಣ ಗಾಯಕ್ಕೆ ಯಾಕಿಷ್ಟು ಗಾಬರಿ ಆಗ್ತೀರಾ? ನನಗೆ ಏನೂ ಆಗಿಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಬ್ಯಾಂಡೇಜ್ ಕಟ್ಟಿದ್ದಾರೆ, ಏನೂ ಆಗಲ್ಲ. ಯೋಚನೆ ಮಾಡ್ಬೇಡಿ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅದ್ ಸರಿ, ರಾಯರ್ಗೆ ಅಷ್ಟು ಏಟು ಬಿದ್ದಿದ್ರು, ನಿನ್ಗೆ ಒಂದೇ ಒಂದು ಗಾಯನೂ ಆಗಿಲ್ಲ, ಏಟು ಬಿದ್ದಿಲ್ಲ? ಯಾರು ಹೇಳಿದ್ದು? ಬಿತ್ತು ಒಂದೊಂದು ಏಟು. ಹಲೋ ಸಣ್ಣ, ಬಂದೆ ಯಜಮಾನ್ರೆ. ಸಾಯಂಕಾಲ 5 ಲೀಟರ್ ಹಾಲು ತರಕ್ಕೆ ಹೇಳಿದ್ನಲ್ಲ, ತಂದಿಟ್ಟಿಯನೋ? ತಂದಿದ್ದೀನಿ ಯಜಮಾನ್ರೆ. ಹಾಲು ಬಿಸಿ ಮಾಡ್ಬೇಕು. ಆ ಬಾಬು ಬಂದಿದ್ದಾನೆ, ಮೊದ್ಲು ಅವ್ನಿಗೆ ಟೀ ಕೊಟ್ಟು ಕಳಿಸು, ಇಲ್ಲಾದ್ರೆ ಏನಾದ್ರೂ ಕಿರಿಕ್ ಮಾಡ್ತಾನೆ ಬಡ್ಡಿ ಮಗ. ಹೋಗು. ಇವತ್ತೇನು 2 ಟೀಗೆ 1 ಟೀ ಫ್ರೀ ಅಂತ ಬೋರ್ಡ್ ಹಾಕಿಲ್ಲ, ತಗೊಳ್ಳಿ. ಕುಡಿಯಯ್ಯ. ಯೋ, ನಾವೇನ್ ಕಾಸು ಗೀಸ್ ಕೊಡಕ್ಕಿಲ್ವಾ? ಕಲ್ಲ ಕೊಡ್ತೀವಿ. ಮೊದಲು ನಾವು ಬಂದಿದ್ರು, ಅವ್ನ ಮುಸುರಿ ಹಿಡಿತಾ ಇದೆ ಟೀ. ಅವನೇನ್ ದೊಡ್ಡಿದ? ಸುಮ್ ಕಿರಣ, ನಿನ್ಗು ಟೀ ಕೊಡ್ತೀನಿ. ನಮ್ಮನ್ನೇ ಗುರಾಯಿಸ್ತಾನಣ್ಣ. ನೀನ್ ಕುಡಿಯಯ್ಯ. ನಿಮ್ಮನ್ನೇ ಗುರಾಯಿಸ್ತಾವಣ. ನಮ್ ರಾಯರ್ನ ಕೂರಿಸ್ಕೊಂಡು ಜೀಪ್ ಓಡ್ಸಯ್ಯ ಅಂದ್ರೆ ಏರೋಪ್ಲೇನ್ ತರ ಓಡಿಸಿ ನಮ್ ರಾಯರ್ಗೆ ಅಂತ ಸ್ಥಿತಿ ತಂದಿಕ್ಕಿದ್ಯಾ? ಇನ್ನೊಂದ್ಸರಿ ಏನಾದ್ ಗುರಾಯಿಸ್ದೆ ನಿಮ್ ಕಣ್ಗುಡ್ಡೆನ ಹಂಗೆ ಕಿತ್ತಾಕ್ಬಿಡ್ತೀನಿ. ಇನ್ನೊಂದ್ ಮಾತಾಡಿದ್ರೆ ಕೊಲೆ ಮಾಡ್ಬಿಡ್ತೀನಿ. ಏನಂತ ತಿಳ್ಕೊಂಡಿದ್ಯಾ ನನ್ನ? ನೀನ್ ಕಣ್ ಕಿತ್ತಿಸ್ಕೊಳಕ್ಕೆ ಒಡೆದು ಬಡಿಸ್ಕೊಳಕ್ಕೆ ನಾನೇನ್ ರಾಯರ? ರಾಯರಲ್ಲಿ ಹೆಟ್ಟಿಂದ್ರು ಅಂತ ನಾನು ಹೇಳ್ತೀನಿ ಈ ಕಣ್ಣಿನ ನೋಡು. ಹುಷ. ಏನು ನಮ್ ರಾಯರ್ ಹೆಟ್ಟಿಂದ್ರ? ಏಟೇ ತಿಂದಿದ್ದು, ಇನ್ನೇನ್ ಆಕ್ಸಿಡೆಂಟ್ ಆಯ್ತು. ಬಸವನ್ಪುರ ಸಂತಾಗ ಹೋದಾಗ ಆ ಊರವರೆಲ್ಲ ಸೇರ್ಕೊಂಡು ನಮ್ ರಾಯರ್ ಹೊಡೆದು ಬಿಟ್ರು. ಅಯ್ಯೋ ನನ್ ದೇವ್ರು, ನನ್ ದೇವ್ರು ಹೊಡೆದು ಬಿಟ್ರು. ನಾನ್ ಪಕ್ಕದಲ್ಲ ಇದ್ಕೊಂಡು ನನ್ ರಾಯರ್ ನಾನು ಏನು ಬಚಾವ್ ಮಾಡಕ್ಕಾಗಿಲ್ಲ. ಹೊಡೆದಿದ್ದು ಅಂದ್ರೆ ಹಂಗಿಂಗಲ್ಲ, ಪಂಚೆ ಬಿಚ್ಚಿ ಮರ ಕಟ್ಟ ಕೊಡಿದ್ರು ನನ್ ದೇವ್ರಿಗೆ. ಅಯ್ಯೋ ನನ್ ದೇವ್ರು, ನಮ್ ರಾಯರ್ ಹೊಡೆದು ಬಿಟ್ರ? ನಮ್ ರಾಯರ್ ಹೊಡೆದ್ರೆ ಸುಮ್ನೆ ಬಿಡ್ಬಾರ್ದು, ನಮ್ ದೇವ್ರ ಮೇಲೆ ಕೈ ಮಾಡ್ದವ್ರ ಸುಮ್ನೆ ಬಿಡ್ಬಾರ್ದು. ಅವ್ರನ್ನ ಮಾತ್ರ ಬಿಡಕ್ಕಿಲ್ಲ ಕಣ್ಣು. ಓಹೋ, ಬರ್ಬೇಕ್ ಬರ್ಬೇಕು ಶಿವಪ್ಪನವರು, ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ವರಪೂಜೆಗೆಲ್ಲ ಸಿದ್ಧವಾಗ್ತಾ ಇದೆ, ಬಂದು ಆಶೀರ್ವಾದ ಮಾಡಿ ಬನ್ನಿ. ನನ್ನ ಆಶೀರ್ವಾದ ಆಗಿರ್ಲಿ ಸ್ವಾಮಿ, ಮೊದಲು ಹೋಗಿ ಆ ಮಹಾನುಭಾವನ ಆಶೀರ್ವಾದ ಪಡ್ಕೊಳ್ಳಿ. ಯಾರು ವಿಷಯ ಹೇಳ್ತಾ ಇದ್ದೀರಾ? ನಿಮ್ಮ ದುಡುಕಿನಿಂದಾಗಿ ಸಂತೆಯಲ್ಲಿ ಏಡ್ತಿಂದ ಶ್ರೀರಾಮಚಂದ್ರನಂತ ಸೂರಪ್ಪನವ್ರ ವಿಷಯ. ರಾಮನಹಳ್ಳಿ ಮಂಡಲಾಧ್ಯಕ್ಷರು ಸೂರಪ್ಪನವರೇ? ಹೌದು ಸ್ವಾಮಿ, ಅವರೇ. ಅಯ್ಯಯ್ಯೋ, ಎಂಥ ಕೆಲಸ ಮಾಡ್ಬಿಟ್ರಿ. ಆ ಗ್ರಾಮದಲ್ಲಿ ಆತ ತುಳಿದೇ ಇರೋ ಹೊಸಲೇ ಇಲ್ಲ, ಆತರಿಂದ ಸಹಾಯ ಪಡೆದ ವ್ಯಕ್ತಿ ಇಲ್ಲ. ಇಡೀ ಜಿಲ್ಲೆನಲ್ಲಿ ಬದುಕಿರುವಾಗಲೇ ಜನ ಆತನ ಪ್ರತಿಮೆಯನ್ನು ಮಾಡಿ ಪೂಜೆ ಮಾಡ್ತಿರೋ ಮಹಾನ್ ವ್ಯಕ್ತಿ ಅಂತಂದ್ರೆ ಸೂರಪ್ಪನವ್ರು ಒಬ್ರೇ. ಮಾವಯ್ಯ, ಅವರೇ ಸೂರಪ್ಪನವ್ರು ಅಂತ ನಮ್ಗೆ ಯಾರು ಗೊತ್ತೇ ಆಗಲಿಲ್ಲ. ಅಂಥ ದೊಡ್ಡ ವ್ಯಕ್ತಿ ನಮ್ಮೂರು ಸಂತೆ ಬಂದಿದ್ರು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅದೇ ಕಣಪ್ಪ ಅವ್ರ ದೊಡ್ಡ ಗುಣ. ನಿಮ್ಗೆ ಗೊತ್ತಿಲ್ಲದೆ ಇದ್ರು ಒಂದು ದೊಡ್ಡ ತಪ್ಪೆ ನಡೆದೋಗಿದೆ. ಈ ವಿಷಯ ಏನಾದ್ರೂ ಆ ಹಳ್ಳಿಯವ್ರಿಗೆ ಗೊತ್ತಾದ್ರೆ ಈ ಹಳ್ಳಿಲಿ ಒಂದು ನರಪಿಳ್ಳೆ ಕೂಡ ಉಳಿಯೋಲ್ಲ. ಈ ತಪ್ಪಿಗೆ ನಾನೇ ಹೋಗಿ ಅವರ ಕ್ಷಮಾಪಣೆ ಕೇಳ್ತೀನಿ. ಮಾವ, ತಪ್ಪು ಮಾಡಿದ್ರೆ ತಲೆ ತೆಗಿತೀವಿ, ಅದೇ ನಮ್ಮಿಂದ ತಪ್ಪಾಗಿದ್ರೆ ತಲೆ ತಗ್ಗಿಸ್ತೀವಿ. ನಾನು ಕ್ಷಮೆ ಕೇಳ್ಕೊಂಡ್ಬರ್ತೀನಿ. ಬೇಡ ಬಾವ, ನಾನೊಬ್ಬ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಆ ದೊಡ್ಡ ಮನುಷ್ಯನ ಅವಮಾನ ಮಾಡಿದ್ದೀನಿ. ನಾನು ಸ್ವತಃ ಹೋಗಿ ಕ್ಷಮೆ ಕೇಳಿ ನನ್ನ ಮದುವೆ ಕರ್ಕೊಂಡ್ಬರ್ತೀನಿ. ಏನಪ್ಪ, ನಾಳೆ ಬೆಳಿಗ್ಗೆ ಮದುವೆ ಇಟ್ಕೊಂಡು ಹಸಿ ಮೈನಲ್ಲಿ ಹೊರಗಡೆ ಹೋಗ್ಬಾರ್ದು. ಇಲ್ಲ ಮಾವ, ನಾನು ಈಗಲೇ ಹೋಗಿ ಆ ಪುಣ್ಯಾತ್ಮನ ಹತ್ರ ಕ್ಷಮೆ ಕೇಳಲೇಬೇಕು. ನಾನು ಬರ್ತೀನಿ.
ಸೂರಪ್ಪನವ್ರೆ 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 ನಮಸ್ಕಾರ ಅಮ್ಮ ನಮಸ್ಕಾರ ಸೂರಪ್ಪನವರು ನನ್ನ ಮಗನ ಹೆಸರಿಡ್ದು ಕರೆಯೋದು ನೋಡಿದ್ರೆ ಈ ಮಂಡಲದವನಲ್ಲ ಅನ್ಸುತ್ತೆ ಯಾರಪ್ಪ ನೀನು ನನ್ನ ಹೆಸರು ಬಲರಾಮ್ ಅಂತ ನಮ್ಮೂರು ಬಸವನಪುರ ಬಾಪ್ಪ ಒಳಗೆ ಬಾಪ್ಪ ಕೂತ್ಕೋ ಪರವಾಗಿಲ್ಲಮ್ಮ ಏನ್ ವಿಷಯಪ್ಪ ನಾನು ಸೂರಪ್ಪನವ್ರನ್ನ ನೋಡ್ಬೇಕಾಗಿತ್ತು ಜೀಪಲ್ಲಿ ಆಕ್ಸಿಡೆಂಟ್ ಆಗಿ ತುಂಬಾ ಏಟು ಬಿದ್ದು ಮಲಕೊಂಡಿದ್ದಾನೆ ಬೆಳಗ್ಗೆ ಬಂದು ನೋಡಬಹುದಲ್ಲಪ್ಪ ಅದು ಆಕ್ಸಿಡೆಂಟ್ ಅಲ್ಲಮ್ಮ ಅವರು ನಮ್ಮ ಊರು ಹುಡುಗಿ ಹತ್ರ ಗಲಾಟೆ ಮಾಡಿದ್ರು ಅಂತ ತಪ್ಪಿಕೊಂಡು ನಾವೇ ಅವರನ್ನ ಹೊಡೆದ್ಬಿಟ್ಟೋ ಅಮ್ಮ ಏನಂದೆ ಯಾರ್ ಮೇಲೆ ಕೈ ಮಾಡಿದ್ದೀಯೋ ನನ್ನ ಮಗನ ಯಾರು ಅಂತ ತಿಳ್ಕೊಂಡಿದ್ದೀಯೋ ನನ್ನ ಮಗನ ಹೆಗಲಿಂದ ಅಂಗವಸ್ತ್ರ ಬಿದ್ರೆ ಅದನ್ನ ಎತ್ತಿಕೊಡೋಕೆ 100 ಜನ ಬರ್ತಾರೆ ಕಣೋ ಅವರಿಗೆ ತೊಂದರೆ ಕೊಡಬಾರದು ಅಂತ ಅದನ್ನ ಅವನೇ ಎತ್ತಿಕೊತಾನೆ ಅಂತವನ ಮೇಲೆ ಕೈ ಮಾಡಿದೀಯಾ ಅಂತವನ ಮೇಲೆ ಕೈ ಮಾಡಿದೀಯಾ ಪಾಪಿ ಪಾಪಿ ಈ ಸುತ್ತಮುತ್ತ ಊರಲ್ಲಿ ಏನ್ ತಪ್ಪು ನಡೆದ್ರು ನನ್ನ ಮಗನೇ ಕಣೋ ತೀರ್ಪು ಹೇಳೋದು ಅಂತವನ ಮೇಲೆ ಕೈ ಮಾಡಿದೀಯಾ ಹುಟ್ಟಿದಾಗ್ಲಿಂದಲೂ ನನ್ನ ಮಗನ ಮೇಲೆ ನಾನೇ ಕೈ ಎತ್ತು ಒಂದ್ ಏಟು ಹೊಡೆದಿಲ್ಲ ಅಂತದ್ರಲ್ಲಿ ರಕ್ತ ಬರ್ಲಿಕ್ಕೆ ಹೊಡೆದು ಬಿಟ್ಟಿಯಲ್ಲ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ನಮ್ಮಿಂದ ದೊಡ್ಡ ತಪ್ಪಾಗಿದೆ ನಮ್ಮನ್ನ ಕ್ಷಮಿಸಿ ನೀವು ನಮ್ಮನ್ನ ಕ್ಷಮಿಸಿ ಅಂತ ಹೇಳುವವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ ನಾನು ನಿಮ್ ಕಾಲ್ ಬಿಡಲ್ಲ ನಾನು ನಿಮ್ ಕಾಲ್ ಬಿಡಲ್ಲ ಹೇಳಿ ಹೇಳಿ ನೀವು ತಿಳಿದೆ ಮಾಡಿರೋ ತಪ್ಪು ಅಂತ ನನಗೆ ಗೊತ್ತು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಡೋರ್ಗಿಂತ ದೊಡ್ಡವರು ಯಾರೂ ಇಲ್ಲ ಆದರೆ ನಮ್ಮ ಊರಿನ ಜನ ಏನಾಗುತ್ತೋ ಅಂತ ಭಯ ಪಡ್ತಾ ಇದ್ದಾರೆ ಏನೂ ಆಗಲ್ಲ ನೀವೇನು ಯೋಚನೆ ಮಾಡಬೇಡಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀವು ಹೇಳಿದ್ರಿಂದ ನಮ್ಮ ತಾಯಿ ಗೊತ್ತಾಯ್ತು ಅಷ್ಟೇ ಈಗಾಗಲೇ ಹೊತ್ತಾಗಿದೆ ಬನ್ನಿ ಊಟ ಮಾಡಿ ಇಲ್ಲೇ ಬೆಳಗ್ಗೆ ಹೋಗೋರಂತೆ ಇಲ್ಲ ನಾಳೆ ಬೆಳಗ್ಗೆ ನನ್ನ ಮದುವೆ ನಾನು ಹೋಗಲೇಬೇಕು ನಮ್ಮನ್ನು ನೀವು ಕ್ಷಮಿಸಿದರೆ ನನ್ನ ಮದುವೆಗೆ ಬಂದು ನೀವು ಆಶೀರ್ವಾದ ಮಾಡಬೇಕು ಈ ಸ್ಥಿತಿ ನಾನು ಬರೋದು ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ದಿವಸ ಬಿಟ್ಟು ಖಂಡಿತ ನಾನು ನಿಮ್ಮ ಮನೆಗೆ ಬರ್ತೇನೆ ಹುಡುಗಿ ಯಾರು ನನ್ನ ಸಹೋದರ ಮಾವನ ಮಗಳು ಬಹಳ ಸಂತೋಷ ಒಂದು ನಿಮಿಷ ಬರ್ತೀನಿ ತಗೊಳ್ಳಿ ಮದುವೆ ಆಗ್ತಿರೋ ತಂಗಿಗೆ ನನ್ನ ಚಿಕ್ಕ ಹುಡುಗರೆ ಬೆಳ್ಳಿ ತಟ್ಟೆಯಲ್ಲಿ ಹೌದು ಬೆಳ್ಳಿ ಬೆಳಕಿನ ಸಂಕೇತ ನಿಮ್ಮ ಬಾಳು ಹಾಗೆ ಬೆಳಗಬೇಕು ಅದೇ ನನ್ನ ಆಸೆ ನಾನು ಬರ್ತೀನಿ ಬರ್ತೀನಮ್ಮ ಏನಪ್ಪ ನನ್ನ ಹತ್ರನೇ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳ್ಬಿಟ್ಟಿಯಲ್ಲ ಅಮ್ಮ ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು ಈ ವಿಷಯ ನಾನು ನಿಮ್ಗೆ ಹೇಳಿದ್ರೆ ಅದು ನಾಲ್ಕು ಜನ ಗೊತ್ತಾಗ್ತಾ ಇತ್ತು ನಾಲ್ಕು ಜನರಿಂದ ಊರಿಗೆ ಗೊತ್ತಾಗ್ತಾ ಇತ್ತು ಆಮೇಲೆ ಊರಿಗೂರೇ ಹತ್ಕೊಂಡು ಉರಿದು ಹೋಗ್ತಾ ಇತ್ತು ಅದಕ್ಕೆ ಹೇಳಿಲ್ಲ ಇನ್ನು ಮೇಲೆ
बुद्धि बेड़ ಗೊತ್ತಿಲ್ಲದೇನೆ ನಡೆದೋಯ್ತು ನಮ್ಮ ಊರಿನ ಜನ ನನಗೆ ಹೇಳ್ದೆ ನಾವು ಬಂದಿದ್ದು ಇದರ ಬಗ್ಗೆ ತನಿಖೆ ಮಾಡೋದಕ್ಕಲ್ಲ ನಿಮಗೆ ಸೆಕ್ಯೂರಿಟಿ ಕೊಡೋಕೆ ಆ ಊರಲ್ಲಿ 50 ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸರ್ 100 ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಕೆಲವರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ ಸರ್ ಸರ್ ಆ ಊರಿನ ಹೊಲಗದ್ದೆಗಳು ಸುಟ್ಟು ಬೂದಿಯಾಗಿದೆ ಅಷ್ಟೊಂದು ಜನರ ಜೀವ ಸರ್ ನಾನು ಈಗಲೇ ಅವರನ್ನು ನೋಡಬೇಕು ದಯವಿಟ್ಟು ಇವಾಗ ಬೇಡಿ ಸರ್ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ 4 ದಿನ ಕಳೆಯಲಿ ಆಮೇಲೆ ನೋಡೋಣ ಪಾಪ ಅವರೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದಾರೋ ಏನೋ ಏನಪ್ಪ ಸೂರಿ ಯಾರ್ಯಾರು ಬರ್ತಾ ಇದ್ದಾರೆ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೀಪ್ಪ ಅಕ್ಕ ನೀನೇನು ಹೆದರ್ಕೋಬೇಡ ಅವರು ನಮ್ಮೂರು ಎಂಎಲ್ಎ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ನಮಸ್ಕಾರ 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 सर इवरु पत्रिकेयवरु सीएम साहेबरु बेळगेने ननगे फोन माडिद्रु डीसी साहेबरु एल्ला विषय तमगे हेळिरबेकु नोडि दयविट्टु पत्रिकेयल्लि एनु बरिबेडि अंद्रे ना पत्रिकेयल्लि बरियिल्ल अंद्रे यारिगू विषय गोत्तागल्ल अंताना नानु हेळ्ता इरोदु हागल्ल ऊरिन प्रश्ने देशद प्रश्ने आगबारदु नोडि निम्म पेपर्नल्लि विषयन नीवु राजकीय गुंपुगारिके द्वेषांत बरेद्रे नम्म ऊरिन जगळक्के प्रचारद पण्ण सिक्कि आमेले परिस्थिति विकोपक्के होगुत्ते
ಸರ್ ಇದರಿಂದ ನಿಮಗೆ ಏನು ಆಗೋಲ್ಲ ಅವರೆಲ್ಲ ಹೇಳೇ ಕರ್ಕೊಂಡು ಬಂದಿದ್ದೀನಿ ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ಏನು ಬರೆಯೋಲ್ಲ ಸರ್ ನಮಗೂ ಪತ್ರಿಕಾ ಧರ್ಮ ಇದೆ ಸರ್ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ತಾವು ದಯವಿಟ್ಟು ದಯಮಾಡಿಸ್ಬೋದು ನನಗೆ ಯಾವ ಸೆಕ್ಯೂರಿಟಿನೂ ಬೇಕಾಗಿಲ್ಲ ಇನ್ಮೇಲೆ ಯಾವ ಗಲಾಟೆನೂ ಆಗದ ಹಾಗೆ ನಾನು ನೋಡ್ಕೋತೀನಿ ದಯವಿಟ್ಟು ಹೋಗಿ ಬನ್ನಿ ಹೋಗಿ ಬನ್ನಿ ನೀವೇನು ಮನುಷ್ಯರೋ ಮೃಗಗಳು ತಿಳಿದೇ ಮಾಡಿ ತಪ್ಪಿಗೆ ಊರ್ಗೂರನ್ನೇ ಧ್ವಂಸ ಮಾಡಿ ಬಂದಿದ್ದಿರಲ್ಲ ಅಲ್ಲಿಗೆ ಯಾರು ನಿಮ್ಮನ್ನು ಹೋಗೋಕೆ ಹೇಳಿದ್ದು ಇಷ್ಟೆಲ್ಲ ಆಗೋದಕ್ಕೆ ಅವನೇ ಕಾರಣ ಎಲ್ಲಿಯ ಬಾಬು ಎಲ್ಲವನು ಇನ್ನು ಯಾವತ್ತು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳೋನು ಮಧುಮಗನಾಗಿದ್ರು ಊರ್ ಬಿಟ್ಟು ಬಂದು ನನ್ನ ಕಾಲು ಹಿಡಿದು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡ ನಿನ್ಗೇನು ಆಗಲ್ಲ ಅಂತ ಭರವಸೆ ಕೊಟ್ಟು ಕಳಿಸಿದ್ದೆ ಈಗ ನನಗೆ ಏನು ಅಂತ ಉತ್ತರ ಹೇಳಿ ಎಂತ ಅನಾಹುತ ಆಗೋಯ್ತು औषधि हचकोतिया ना मद्वेनू मे निमेलू नण तम नड़ हुटद संसार तुम्बा दुड्ते हमे पड़ता ನೀವೆಲ್ಲರೂ ಸೇರ್ಕೊಂಡು ನನ್ನ ಒಳ್ಳೆತನನ ಸರ್ವನಾಶ ಮಾಡಿಬಿಟ್ರಿ ಏ ಮನುಷ್ಯನಾಗಿ ಜನ್ಮ ಪಡೆದಿದ್ದು ಇನ್ನೊಬ್ಬರಿಗೆ ಉಪಕಾರ ಮಾಡೋದಕ್ಕೆ ಹೊರತು ಪ್ರಾಣ ತೆಗೆಯೋದಕ್ಕಲ್ಲ ಅಷ್ಟೊಂದು ಜನರನ್ನ ಜೀವಸೇತ ಸುಟ್ಟಾಗಿ ಬಂದಿದ್ದಿರಲ್ಲ ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಜೀವ ಕೊಡೋ ತಾಕತ್ತು ಇದೆಯಾ ನೀನು ಅಲ್ಲಿ ಹೋಗಿದ್ಯಾ ನೀನು ಎಷ್ಟು ಮನೆಗೆ ಬೆಂಕಿ ಹಚ್ಚಿದೆ ಮೂರು ಮನೆಗೆ ಚೋಟುದ ಬೆಳೆದಿಲ್ಲ ಆಗ್ಲೇ ಬೆಂಕಿ ಹಚ್ಚಿಕೊಯಿದ್ದೆ ನೀನು ದೊಡ್ಡವನಾದ ಮೇಲೆ ಕೊಲೆಗಾರನ ಆಗ್ತೀಯ ನಿನ್ನಂತ ನಂಬಿಕೊಂಡಿದ್ರೆ ದೇಶ ಉದ್ಧಾರ ಆದಾಗೆ ರಾಯರೇ ಅವರು ನಿಮ್ಮನ್ನ ಕಟ್ಟಾಕ್ ಹೊಡೆದ್ರಲ್ಲ ಅದು ಗೊತ್ತಾದ ಮೇಲೂ ನಮ್ಮನ್ನ ಸುಮ್ಮನೆ ಇರುವಂತೀರಾ ನೀವು ನಾವು ನಿಮ್ಮ ಮೇಲೆ ಜೀವ ಇಟ್ಕೊಂಡು ಬದುಕ್ತಾ ಇದೀವಿ ಧಣಿ ಬೇಡ ನೀವು ನನ್ನ ಮೇಲೆ ಜೀವ ಇಟ್ಕೊಳ್ಳೋದು ಬೇಡ ರಕ್ತದಾಹದಿಂದ ಕುರುಡಾಗಿರೋ ನಿಮ್ಮ ಅಭಿಮಾನ ನನಗೆ ಬೇಕಾಗಿಲ್ಲ ನನಗೆ ಪ್ರೀತಿ ಬೇಕು ಮಮತೆ ಬೇಕು ಶಾಂತಿ ಬೇಕು ಅದನ್ನ ನಿಮ್ಮ ಕೈಯಲ್ಲಿ ನನಗೆ ಕೊಡಕಾಗಲ್ಲ ಅಂದಮೇಲೆ ನೀವು ನೀವಾಗೇ ಇರಿ ನಾನಾಗೇ ಇರ್ತೀನಿ ನೀವು ನನಗೋಸ್ಕರ ಏನು ಮಾಡಬೇಡಿ ನಿಮಗೋಸ್ಕರ ನಾನು ಏನು ಮಾಡಲ್ಲ ಇವತ್ತಿಂದ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಬಿಡಿ ಎಲ್ಲರಿಗೂ ಹೇಳ್ತಾ ಇದೀನಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ ಅವರು ಬಂದು ನನ್ನ ಹೊಡೆದ್ರು ಸರಿ ನನ್ನ ಸಾಯಿಸಿದ್ರು ಸರಿ ನನ್ನ ಮನೆನ ಸುಟ್ಟು ಬೂದಿ ಮಾಡಿದ್ರು ಸರಿ ನೀವು ಯಾರು ಬರ್ಕೂಡದು ಯಾರಾದರೂ ಬಂದ್ರೆ ನನ್ನ ಮೇಲೆ ಆಣೆ ಕ್ಷಮಿಸಿದಿನ ಅಂತ ಸ್ನೇಹ ತೋರಿಸಿ ನನ್ನ ಮುಂದೆ ಕಳಿಸ್ಬಿಟ್ಟು ಬೆಳ್ಳಿಂದ ಚೂರಿ ಹಾಕಿಬಿಟ್ಟಲ್ಲ ಬೆಳ್ಳಿ ತಟ್ಟೆಯಲ್ಲಿ ಸೀರೆ ಕೊಟ್ಟಾಗ ನಿನ್ನ ವ್ಯಕ್ತಿತ್ವನ ಬೆಳ್ಳಿ ಅಂದ್ಕೊಂಡೆ ನಿನ್ನ ಮನಸ್ಸನ್ನ ಚಿನ್ನ ಅಂದ್ಕೊಂಡೆ ಆದರೆ ನಿನ್ನ ತಂಗಿ ಅಂತ ನನ್ನ ಹೆಂಡತಿಗೆ ಬಾಗನ ಕೊಟ್ಟು ನನ್ನ ಮುಂದೆ ಕಳಿಸ್ಬಿಟ್ಟು ನನ್ನ ಊರ ನಾಶ ಮಾಡಕ್ಕೆ ಇವರೆಲ್ಲ ಕಳಿಸ್ಕೊಟ್ಟಿದೀಯ ನಿನ್ನ ಮನುಷ್ಯನ ಮನುಷ್ಯ ನೀನು ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಸತ್ಯವಾಗ್ಲೂ ಹೇಳ್ತೀನಿ ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದೋಯ್ತು ಬಲರಾಮ್ ನನ್ನ ನಂಬು ಸುಳ್ಳು ನೀನು ಹೇಳ್ತಾ ಇರೋದು ಸುಳ್ಳು ಈ ಊರಲ್ಲಿ ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹಿರಿಯನು ಅಲ್ಲಾಡಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ಚೆನ್ನಾಗಿ ಗೊತ್ತು ದನ ಕಡೆಯೋ ಕಟಕನಿಗೂ ಒಂದು ನೀತಿ ಇರುತ್ತೆ ಅವನು ಅದನ್ನ ದುಡ್ಡು ಕೊಟ್ಟು ಕೊಂಡುಕೊಂಡನು ಅಧಿಕಾರದಿಂದ ಅದನ್ನ ಕೊಂದು ಬಿಡ್ತಾನೆ ಆದ್ರೆ ನೀನು ನೀನು ಯಾವ ಅಧಿಕಾರದಿಂದ ನಮ್ಮ ಮೂರು ಜನಗಳನ್ನ ಕೊಂದು ಬಿಟ್ಟೆ ಹೇಳು 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 ಯುದ್ಧದಲ್ಲಿ ಶತ್ರುಗಳು ಕೈ ಮೇಲೆ ಕೆತ್ತಿದ್ರೆ ಅವನ್ನ ಕೊಲ್ದೇ ಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ನೀನು ನೀತಿ ಇಲ್ಲದಿರೋನು ರಾತ್ರಿ ಹೊತ್ತು ಸುಖವಾಗಿ ಮಲಗಿರೋ ಅಮಾಯಕರನ್ನ
ಅನ್ಯಾಯವಾಗಿ ಬೆಂಕಿಯನ್ನು ಸಹಿಸ್ಬಿಟ್ಟಲ್ಲ. ಊರಲ್ಲಿ ವಿಗ್ರಹ ಇಡಬೇಕಾಗಿರೋದು ದೇವರದು, ಮಹಾತ್ಮ ಗಾಂಧಿದು, ಸುಭಾಷ್ ಚಂದ್ರ ಬೋಸ್ದು, ಸ್ವಾಮಿ ವಿವೇಕಾನಂದ ಅವ್ರದ್ದು. ಇಂತ ಹೇಳಿದಲ್ಲ, ನಿನ್ನಂತ ನೀಚನಿಗೆ ವಿಗ್ರಹ ಇಟ್ಟರಲ್ಲ ಈ ಮುಟ್ಟಾರರು. ನಾನು ಊರಲ್ಲಿದ್ದೆ ಇರುವಾಗ ನಮ್ಮೂರು ಬಂದು ಬೆಂಕಿಸಿದಿರ, ನಿಜವಾಗ್ಲೂ ನೀವೆಲ್ಲ ಗಂಡಸರ ಆದರೆ ಬಂಡ್ರ ಮುಂದೆ ತಾಕತ್ತಿದ್ರೆ ಬಂಡ್ರ ಮುಂದೆ ನಾನು ಬದುಕಬೇಕಂತ ಬಂದಿಲ್ಲ ಇಲ್ಲಿ. ನಿಮ್ಮನ್ನ ನಿಮ್ಮ ಊರ್ನ ನಾಶ ಮಾಡ ಬಂದಿದ್ದೀನಿ ಸರ್, ನಾಶ ಮಾಡ್ತೀನಿ ಸರ್, ನಾಶ ಮಾಡ್ತೀನಿ. ಇದೇನು ಗೊತ್ತಾ, ನಿನಗೆ ಗೊತ್ತಾಗಲ್ಲ, ಅಸ್ತಿ ನಮ್ಮೂರು ಜನರ ಅಸ್ತಿ, ಏಳೇಳು ಜನ್ಮಕ್ಕೂ ನನ್ನ ಜೊತೆಲೇ ಬಾಳ್ಬೇಕು ಅಂತ ಕನಸು ಕಾಣ್ತಿದ್ದಲ್ಲ ಅವಳ ಅಸ್ತಿ. ಇವತ್ತಿಂದ ನಿನಗೆ ಮನಃಶಾಂತಿ ಇಲ್ಲರೂ ಮಾಡ್ತೀನಿ. ಏಟು ಗೇಟು, ದಾಳಿ ದಾಳಿ, ಆಳ್ಗೊಂದಾಳು, ಈ ನಿನ್ನ ಊರ್ನ ನಿನ್ ಕಣ್ಮುಂದೆ ಸುಡುಗಾಡು ಮಾಡ್ತೀನಿ, ಆಮೇಲೆ ನಿನ್ನ ಸಾಯಿಸ್ತೀನಿ. ಸತ್ಯ ಸತ್ಯ ಸತ್ಯ. ನಿಮ್ಗೆಲ್ಲ ಸಾರಿ ಸಾರಿ ಹೇಳ್ದೆ ಈ ವಿಗ್ರಹನ ಇಡಬೇಡಿ ಅಂತ, ನನ್ ಮಾತು ಕೇಳಲಿಲ್ಲ ನೀವು. ನಿಮ್ಗೆಲ್ಲ ಇಷ್ಟ ಆಯ್ತು ಇಟ್ರಿ, ಅವನೊಬ್ಬನ್ಗೆ ಇಷ್ಟ ಆಗ್ಲಿಲ್ಲ, ಒಡೆದಾಕ್ಬಿಟ್ಟು ಹೋಗ್ತಾ ಇದ್ದ. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬದುಕನ್ನ ಮತ್ತೆ ಈ ರೀತಿ ನಡುಬೀದಿಗೆ ಎಳಿಬೇಡಿ. ಇನ್ನೊಂದು ಮಾತು, ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ವಿಶ್ವಾಸ ಇದೆ ಅನ್ನೋದಾದ್ರೆ ಇನ್ಯಾವತ್ತೂ ವಿಗ್ರಹ ಮತ್ತೆ ಮೇಲೇರ್ಕೂಡ್ದು, ಮೇಲೇರ್ಕೂಡ್ದು. ಹಿಂದ್ಗಡೆ ಬಂದು ಸಾಯಿಸ್ಬೇಡ, ನನ್ ಸಾಯಿಸೋದ್ರಿಂದ ನೀನ್ ಕಳ್ಕೊಂಡಿರೋದಿಲ್ಲ ಮತ್ತೆ ನಿನ್ನ ಸಿಗುತ್ತೆ ಅನ್ನೋದಾದ್ರೆ ಮುಂದ್ಗಡೆ ಬಂದು ಸಾಯಿಸ್, ಸಾಯೋದಕ್ಕೆ ನಾ ಸಿದ್ಧ. ನೋಡಿ, ನಿಮ್ಗಾಗಿರೋ ನಷ್ಟನ ತುಂಬಿಕೊಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು, ಆದರೂ ನಿಮ್ಗೆಲ್ಲ ಏನಾದರೂ ಸಹಾಯ ಮಾಡಬೇಕು ಅಂತ ಬಂದಿದ್ದೀನಿ. ಇದು ನನ್ನಿಂದಾಗೋ ಕಿಂಚಿತ್ ಸಹಾಯ.
ಯಾರ್ ಗಯ್ಯ ಬೇಕು ನಿನ್ ಹಣ? ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಹಣದಿಂದ ಮುಚ್ಚಬೇಕು ಅಂತ ಬಂದಿದ್ಯಾ? ಇಲ್ಲಿ ನೋಡು, ಅವನು ಕಾಲ್ ಕಳ್ಕೊಂಡಿದ್ದಾನೆ. ನಿನ್ ಹಣದಿಂದ ಕಾಲ್ ಬರೋದಕ್ಕೆ ಸಾಧ್ಯನಾ? ಇಲ್ಲಿ ನೋಡು, ಅವನು ಕಣ್ಣು ಕಳ್ಕೊಂಡಿದ್ದಾನೆ. ಅವನು ಕಣ್ಣು ತಂದು ಕೊಡೋದಕ್ಕೆ ಸಾಧ್ಯ ಏನಯ್ಯ? ಇಲ್ಲಿ ನೋಡು ಮಗು, ಜೀವನದಲ್ಲಿ ಏನೇನ್ ಆಸೆ ಇಟ್ಕೊಂಡಿತ್ತು ಏನೋ, ತಂದೆ ತಾಯಿನ ಕಳ್ಕೊಂಡು ತಬ್ಬಲಿ ಆಗಿದ್ದಾನೆ. ಇನ್ನು ಎಷ್ಟೆಷ್ಟು ಜನ ಸಾಯ್ತಾ ಇದಾರೋ, ಎಷ್ಟು ಜನ ನೇಳ್ತಾ ಇದಾರೋ, ಅವ್ರಿಗೆಲ್ಲ ನಿನ್ ಜೀವ ಕೊಡೋಕ್ ಸಾಧ್ಯ ಏನಯ್ಯ? ಹೋಗ, ಯಾರು ಬೇಕು ನಿಮ್ ಸಹಾಯ? ನಮ್ ಬಲರಾಮ್ ಇದಾನೆ ನೋಡು, ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿದ್ರೆ ಚೆನ್ನಾಗಿರೋದಿಲ್ಲ. ಹೋಗು, ಹೊರಟೋಗಯ್ಯ. ನಿಂತ ಭೂಮಿ ಬಿರಿದರೆ ವೃಕ್ಷ ದೋಷವೇನಿದೆ, ಆಣೆ ಮೀರಿ ಹೋದರೆ ಲಕ್ಷ್ಮಣ ರೇಖೆಯದೇನಿದೆ, ಬೇಸಿಗೆ ಬಂದರೆ ಬಿಸಿಲಿನ ಝಳ ಝಳ ಸಹಿಸುವ ಬೆಟ್ಟಕ್ಕೂ ಚೈತ್ರದ ತಳಮಳ ಕಳ್ಳೆ ಂತೆ ಕೇಳ ಸೂರ್ಯನೊಬ್ಬನೇ ಚಂದ್ರನೊಬ್ಬನೇ ಸತ್ಯವೆಂದರೆ ಆ ದೇವನೊಬ್ಬನೇ. ಸೂರಿ, ಏನಾಯ್ತಪ್ಪ? ಯಾಕಪ್ಪ ಹಿಂಗ್ ಕೂತ್ಕೊಂಡ್ಬಿಟ್ಟೆ? ಏನಾಯ್ತು? ಅಯ್ಯೋ ದೇವ್ರೇ, ನನ್ ಮಗ ಯಾವತ್ತೂ ಈ ತರ ಕೂತಿಲ್ವಲ್ಲಪ್ಪ, ನನ್ ಮಗ ಯಾವತ್ತೂ ಈ ತರ ಕೂತಿಲ್ವಲ್ಲಪ್ಪ. ಏನಾಯ್ತು ಏನಾಯ್ತು ಹೇಳೋ ಹೇಳೋ. ಲೇ ಅಕ್ಕ ಕೇಳ್ತಾ ಇಲ್ವಾ? ಏನಾಯ್ತು ಹೇಳೋ ಹೇಳೋ ಹೇಳೋ. ರಾಯರ ಹತ್ರ ಯಾರು ಹಣ ತಗೊಳ್ದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ದೇವ್ರೇ, ನಾವ್ ಯಾರಿಗ ಅನ್ಯಾಯ ಮಾಡಿದ್ದೀವಿ, ಯಾವ ಪಾಪ ಮಾಡಿದ್ದೀವಿ? ನನ್ ಮಗನ ಈ ಸ್ಥಿತಿಗೆ ತಂದು ಬಿಟ್ಟಿದೀಯಲ್ಲ. ಸೂರಿ, ನಿನ್ ಕಣ್ಣಲ್ಲಿ ನೀರು ಬೇಡಪ್ಪ, ಸಮಾಧಾನ ಮಾಡ್ಕೋ. ಆಸ್ಪತ್ರೆಯಲ್ಲಿ ಆ ನೋವು ಸಾವು ನರಳಾಟ ನನ್ನಿಂದ ನೋಡೋಕ್ಕಾಗ್ಲಿಲ್ಲ. ಏನೇನೋ ಅನಾಹುತ ಆಗೋಯ್ತು, ಎಷ್ಟೊಂದು ಜನ ಸಾವು ನೋವು ಅನುಭವಿಸೋಕಾಗೋಯ್ತು. ಅಲ್ಲಿ ಯಾರು ನಿಮ್ಮ ಹತ್ರ ಹಣ ತಗೊಳ್ಳಿಲ್ಲ, ಆದ್ರೆ ಇಲ್ಲಿ ಒಬ್ಳು ನಮ್ಮ ಮಾನ ತೆಗಿತಾ ಕೂತಿದ್ದಾಳೆ. ಯಾರಮ್ಮ ನೀನು? ಈ ಗಣಪೆ ನಡೆಯೋದಕ್ಕೆ ನಾನೇ ಕಾರಣ. ನನ್ನ ಸಾಯಿಸ್ಬಿಡಿ ಅಂತ ನಿಮ್ಮೂರು ಜನಕ್ಕೆ ಹೇಳಿ. ಅವತ್ತು ಸಂತೆಯಲ್ಲಿ ಹಾವನಿಂದ ನನ್ನನ್ನು ಕಾಪಾಡದೆ ಹೋಗಿದ್ದಿದ್ರೆ ನಾನೊಬ್ಳೆ ಸಾಯ್ತಿದ್ದೆ. ಆದ್ರೆ ಇವತ್ತು ಇಡೀ ಊರ ಸ್ಮಶಾನ ಆಗ್ಬಿಟ್ಟಿದೆ. ನನ್ನ ಕಾಪಾಡಕ್ ಬಂದೆ ನಿಮ್ಗೆ, ನಿಮ್ಗೆ ಎನ್ನೆ ಹೊಡೆದು ತಪ್ಪು ಮಾಡಿದೆ ನಿಜ. ಅದಕ್ಕೆ ಪ್ರತೀಕಾರವಾಗಿ ಇಡೀ ಊರು ಊರ ಸುಟ್ಟಾಕ್ಬಿಟ್ಟಿದ್ದೀರಿ. ನನ್ನ ತಾಯಿ ಸತ್ರು, ನನ್ನ ಕುಟುಂಬನೇ ಸರ್ವನಾಶ ಆಗೋಯ್ತು. ತಾಯಿ ಇಲ್ದಿರೋ ತಬ್ಲಿ ಆಗೋಗಿದ್ದೀನಿ. ನಿಂತ ನೆರಳಾಗೋಕೆ ಒಂದು ಹುಲುಕಡ್ಡಿನೂ ಬಿಟ್ಟಿಲ್ಲ ನೀವು. ಇಷ್ಟಕ್ಕೆಲ್ಲ ಕಾರಣ ನಾನೆಂತ? ಊರಿನ ಜನ ಎಲ್ಲ ಚೀಮಾರಿ ಹಾಕ್ತಿದ್ದಾರೆ, ನಾನು ಇನ್ಯಾರಿಗೋಸ್ಕರ ಬದುಕಿರ್ಬೇಕು? ಇದೇ ನಿಮ್ಮೂರಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಈ ತರ ನ್ಯಾಯ ಆಗಿದ್ದಿದ್ರೆ ನೀವ್ ಯಾವ ತರ ನ್ಯಾಯ ಹೇಳ್ತಿದ್ರಿ ಹೇಳಿ? ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಇಷ್ಟು ವರ್ಷ ನಾನು ಮದುವೆನೆ ಮಾಡ್ಕೊಳ್ದೆ ನನ್ನೂರು ನನ್ನ ಜನ ಅಂತ ಇವರುಗಳಿಗೋಸ್ಕರ ಬದುಕ್ತಾ ಇದ್ದೆ. ಇವತ್ತು ಇವರುಗಳು ಮಾಡಿರೋ ತಪ್ಪುಗೋಸ್ಕರ ನಾನು ನಿನ್ನ ಮದುವೆ ಆಗ್ತೀನಿ.
ಅದು ನೀನು ಇಷ್ಟಪಟ್ಟರೆ ಮಾತ್ರ. ಕೊನೆಗೂ ನನ್ನ ಮನಸ್ಸಲ್ಲಿರೋ ಆಸೆ ನೆರವೇರ್ಬಿಡ್ತು. ನಿಮ್ಮ ಆಸೆ ನನಗೆ ಆಜ್ಞೆ ಕಣಮ್ಮ, ನಿಮ್ಮ ಆಸೆ ಆ ದೇವ್ರಿಗೂ ಕೇಳಿಸಿರ್ಬೇಕು, ಅದಕ್ಕೆ ಮದುವೆ ಮಾಡಿಸ್ಬಿಟ್ಟೆ. ದೇವ್ರು ನಿಮ್ಮನ್ನ ನೂರು ಕಾಲ ಚೆನ್ನಾಗಿಟ್ಟಿರ್ಲಿ. ನಾವ್ ಗೆದ್ಬಿಟ್ವಿ ಲಕ್ಷ್ಮಿ ನಾವ್ ಹೇಳಿದನ್ ಸಾಧಿಸ್ಬಿಟ್ಲು. ಆ ಸೂರಪ್ಪನ್ ಮದುವೆ ಆಗ್ಬಿಟ್ಲು ಬಾವ, ಇನ್ನವನ್ ವಂಶ ಸರ್ವನಾಶ ಆದಾಗೆ. ಬಾವಾ, ಯಾಕೆ ಹಿಂಗ್ ಮಳೆ ನೆನಿಟ್ಟಿದ್ಯಾ ಭೀಮಾ? ಇದೇ ಮಳೆ ಅವತ್ತು ನಮ್ಮೂರಿಗೆ ಬೆಂಕಿ ಬಿದ್ದಾಗ ಬಂದಿದ್ದರೆ ನಮ್ಮವ್ರು ಯಾರು ಸಾಯ್ತಾ ಇರ್ಲಿಲ್ಲ. ನನಗೂ ಹಾಗೆ ಕೇಳಿಸ್ತಲ್ಲ. ಅಯ್ಯೋ, ಇದೇನಿದು? ಸಾಮಾನ್ಯವಾಗಿ ಫಸ್ಟ್ ನೈಟ್ ಹುಡುಗಿನಂತೆ ಕುಕ್ಕಳದು ರಾಯರ್ ಕುಕ್ಕಂಡ್ರು. ಹೊಸದಾಗ ಮದುವೆ ಆಗಿದಾರಲ್ಲ, ಕಷ್ಟ ಸುಖ ಇದ್ದಿದ್ದೆ. ಕಷ್ಟ ಪಡದೆ ವಿಧಿ ಇಲ್ಲ ಅಂತ ಮಾವ. ಕಷ್ಟದಲ್ಲೂ ಸುಖ ಇದೆ ಅಂತೀನಿ. ನೋಡು, ನನ್ ಕೊಲ್ಬೇಕಾದ್ರೆ ಇಷ್ಟೆಲ್ಲ ಸಂಚ್ ಮಾಡ್ಬೇಕಾದ ಅವಶ್ಯಕತೆನೆ ಇಲ್ಲ, ನೇರವಾಗಿ ಸಾಯಿಸ್ಬಿಡ್ಬೋದು. ಅಪ್ಪ, ನಿಮ್ಮೂರಲಾದ ಗಲಾಟೆಲಿ ನಂದೇನು ತಪ್ಪಿಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಯಾರು ನಂಬ್ತಾ ಇಲ್ವಲ್ಲ. ಅವತ್ತು ಆತರ ಪಟ್ಟು ಎಲ್ರು ನನ್ನ ಹೊಡೆದ್ರು, ಇವತ್ತು ಅದೇ ಹುಚ್ಚಿ ಕೆಲಸನ ನೀನು ಮಾಡ್ತಾ ಇದೀಯ. ಆತರಗಾರನ್ಗೆ ಬುದ್ಧಿ ಮಟ್ಟ ಅಂತಾರೆ. ನಿಮ್ಮೂರಲ್ಲಿ ಗಂಡಸ್ರಿಗೆ ಅಷ್ಟೇ ಅಲ್ಲ, ಹೆಂಗಸ್ರಿಗೂ ಬುದ್ಧಿ ಇಲ್ಲ. ಯಾಕೆ ಕಳ್ತಾ ಇದೀಯಾ? ನಾನಿನ್ನೂ ಸಾಯ್ಲಿಲ್ಲ ಅಂತನಾ? ಪ್ರೀತಿಯಿಂದ ಹಾಲು ಕುಡಿಸ್ತೀಯ ಅಂತ ಅನ್ಕೊಂಡಿದ್ದೆ, ಹೀಗೆ ಹಾಗೆ ತೊಟ್ಟ ಹಾವಾಗಿ ಬರ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ. ಇದು ನಿನ್ನ ಸ್ವಂತ ಬುದ್ಧಿನಾ ಅಥವಾ ಬೇರೆ ಯಾರಾದರೂ ಅರೆದು ಕುಡಿಸಿರೋದ? ಕಲ್ಲೆಟ್ ತಿಂದು ಅಳ್ಬೇಕಾಗಿರೋದು ನಾನು, ಕಲ್ಲೆತ್ತಾಕ್ಬಿಟ್ಟು ಅಳ್ತಾ ಹೋಗ್ತಿರೋದು. ಅಪ್ಪ, ಇನ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಗುಂಡ್ಕಲ್ನ ಎಲ್ಲರೂ ಅಡುಗೆ ಮನೆಗೆ ತಗೊಂಬಂದು ಇಡ್ತಾರೆ, ನಮ್ಮ ಮಾವ ಬೆಡ್ರೂಮ್ ಅಲ್ಲಿ ತಂದು ಇಟ್ಟಿದ್ದಾರೆ. ಬೆಳಗಾಗಿ ನಾನೆದ್ದು ಯಾರೇ ಕಾಫಿ ನೀವು ಕುಡೀರಿ, ನೀವು ಬದುಕಿದ್ರೆ ಆಮೇಲೆ ನಾವು ಕುಡಿತೀವಿ. ಕರ್ಮ, ಈ ಸೌಭಾಗ್ಯಕ್ಕೆನೆ ಮದುವೆ ಬೇಡ ಅಂತ ಹೇಳಿತ್ತು.
ಅಳಿಯಂದ್ರೆ ಕಾಲಿ ಏಟ್ ಬಿತ್ತು ಅಂದ್ರಲ್ಲ ಹೆಂಗ್ ಬಿತ್ತು ಮಂಚದಿಂದ ಕೆಳಗಡೆ ಬಿದ್ದೆ ಏಟಾಯ್ತು ನಿಜವಾಗ್ಲೂ ಮಂಚದಿಂದ ಬಿದ್ದು ಏಟಾಯ್ತಾ ಮಂಚದಿಂದ ಬಿದ್ದು ಏಟಾಯ್ತು ಅಂದ್ರು ಮತ್ತೆ ನಾನು ಗುಂಟಲ್ಲಿ ಯಾಕೆ ಬಿಸಾಕಿದ್ರು ಇದು ಮಂಚದಿಂದ ಬಿದ್ದಾದ ಗಾಯದ ತರ ಕಾಣಿಸ್ತಾ ಇಲ್ವಲ್ಲ ಹೌದೌದು ಮಂಚದಿಂದ ಹೇಗೆ ಬಿದ್ರು ಮಣ್ಕೈಗೋ ಮಣ್ಕಾಲ್ಗೋ ಬೆನ್ಗೋ ತಲೆಗೋ ಬೀಳುತ್ತೆ ಕಾಲ್ಗೆ ಯಾಕೆ ಬಿತ್ತು ಅಂದ್ರೆ ಯಾರೋ ರಾಗಿ ಕಲ್ಲೋ ಗುಂಟಲ್ಲೋ ಎತ್ತಾಕಿದ್ದಾರೆ ಅಂತೀಯ ಹೌದೌದು ಹಾಗೆ ಆಗಿದೆ ಅಥವಾ ರಾಯರೇ ಗುಂಟಕಲ್ನ ಫುಟ್ಬಾಲ್ ತರ ಜಾಡ್ಸಿ ಒದ್ದು ಏಟ್ ಬಿದ್ದಿದೆ ಏಯ್ ಏಟ್ ಹೇಗೆ ಬಿದ್ರೇನು ಏಟ್ ಬಿದ್ದಿರೋದು ನನಗೆ ನೋವು ಅನ್ಭವಿಸ್ತಾರೋದು ನಾನು ಅಂದ್ರೆ ಏಟ್ ಬಿದ್ದಾಗ ನಿಮ್ ಹೆಂಡತಿ ನಿಮ್ ಪಕ್ಕದಲ್ಲಿರ್ಲಿಲ್ವಾ ಇದ್ಲು ಅವ್ರೇನ್ ಮಾಡ್ತಿದ್ರು ಏನ್ ಮಾಡ್ತಾಳೆ ಅಳ್ತಾ ಇದ್ಲು ರಾಯರಿಗೆ ಸಿಟ್ಟು ಬಂದಾಗಿದೆ ಸಿಟ್ಟಲ್ರಿ ನಿಜವಾಗ್ಲೂ ಅಳ್ತಾ ಇದ್ಲು ನನ್ನ ಕಷ್ಟ ನೋಡ್ಲಾರ್ದೆ ಊಟನೂ ಮಾಡ್ದೆ ನಿದ್ರೆನೂ ಮಾಡ್ದೆ ರಾತ್ರಿ ಇಡೀ ನನಗೆ ಉಪ್ಪಿನ ಶಾಖ ಕೊಡ್ತಾ ಇದ್ಲು ಈಗ ನನ್ನ ಕಾಲ್ ಗುಣಾಗ್ಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳಕ್ಕೆ ದೇವಸ್ಥಾನ ಕೊಟ್ಟಿದ್ದಾಳೆ ನೀವು ಹೆಚ್ಚಿಗೆ ಓಡಾಡಬೇಡಿ ವಿಶ್ರಾಂತಿ ತಗೊಳ್ಳಿ ನಾನು ಬರ್ತೀನಿ ಬರ್ತೀನಮ್ಮ ಕ್ಷಮಿಸಿ ಅಳಿಮಯ್ಯ ನಿಮ್ಮ ಅತ್ತೆಗೆ ಗುಂಡ್ಕಲ್ ಅಂದ್ರೆ ಪ್ರಾಣ ಅವಳು ಸತ್ರು ಅವಳ ನೆನಪಿಗೋಸ್ಕರ ಇಟ್ಕೊಂಡಿದ್ದೆ ಬೇರೆ ಎಲ್ಲಾದ್ರೂ ಇಟ್ಟರೆ ಯಾರಾದ್ರೂ ಬಿಸಾಕ್ಬಿಡ್ತಾರೆ ನಿಮ್ ರೂಮ್ ಆದ್ರೆ ಅಲ್ಲಿ ಯಾರು ಬರಲ್ಲ ಅಂತ ಭದ್ರವಾಗಿ ಇಟ್ಟಿದ್ದೆ ನಿಮಗೆ ಕೋಪ ಬಂದು ಬಿಸಾಕ್ಬಿಟ್ರಿ ಮತ್ತೆ ಅದು ನಿಮಗೆ ತೊಂದರೆ ಕೊಡಬಾರ್ದು ಅಂತ ಮೂಲೆ ಸೇರಿಸ್ಬಿಡ್ತೀನಿ ಮತ್ತೆ ಅಲ್ಲೇ ತಂದಿಟ್ಟಿದ್ದೀರಾ ಹೌದು ಅಳಿಮಯ್ಯ ಆ ಗುಂಡ್ಕಲ್ ಮೇಲೆ ನನ್ನ ಪ್ರಾಣಾನೇ ಇಟ್ಕೊಂಡಿದ್ದೀನಿ ನಿಮ್ಮ ಪ್ರಾಣ ಏನು ನನ್ನ ಪ್ರಾಣನೂ ಆ ಗುಂಡ್ಕಲ್ಲಲ್ಲೇ ಇದೆ ಬಾಬು ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ಬೇಕು ಅವನಿಂದಲೇ ನಮ್ಮ ಮಳಿ ಮನೆ ಇಷ್ಟೊಂದು ಅವಮಾನ ಆಗಿದ್ದು ನನ್ನ ಮಗ ನನ್ನ ಕೈಗೆ ಸಿಕ್ಕಲಿ ಚಿಂದಿ ಚಿತ್ರ ನಮಗೆ ಹಾಕ್ಬಿಡ್ತೀನಿ ಸಾರಿ ರೀ ಕಾಣಿಸ್ಲಿಲ್ಲ ಅಯ್ಯೋ ಪರವಾಗಿಲ್ಲ ರೈಲ್ ಡಿಕ್ಕಿ ಹೊಡೆದ್ರೆ ಅಪಘಾತ ಹುಡುಗಿ ಡಿಕ್ಕಿ ಹೊಡೆದ್ರೆ ಹೃದಯಾಘಾತ ಇಷ್ಟಕ್ಕೂ ನಿನ್ನ ಹೆಸರು ಮಿತ್ರಿ ಕತ್ರಿ ಅಲ್ಲ ತಾನೆ ನಿಂದ ಯಾವ ಊರು ನಾನು ಹುಟ್ಟಿದ್ದು ಹುಲಿಕೆರೆ ಬೆಳೆದಿದ್ದು ಬೆಳ್ಕೆರೆ ಇಷ್ಟು ಕೆರೆಗಳನ್ನೆಲ್ಲ ಬಿಟ್ಟು ಇಲ್ಲಿ ಯಾರು ನೋಡ್ಕೊಂಡು ಬಂದೆ ನನ್ನ ಪ್ರೀತಿ ಮಾಡೋರ್ನ ನಮ್ಮಿಬ್ಬರು ಸರಿಯಾಗಿ ನೋಡು ಸಿಂಗಲ್ ಆದ್ರೂ ಸರಿ ಡಬಲ್ ಆದ್ರೂ ಸರಿ ಏನಂತೀಯಾ ಕ್ಷಮಿಸಿ ನನ್ನ ಹತ್ರ ನೋ ಬೈ ಟು ಸರ್ವಿಸ್ ನನ್ನ ಲವರು ನಿಮ್ ಬಗ್ಗೆ ಎಲ್ಲ ಹೇಳಿದ ಏನ್ ಹೇಳಿದಾನೆ ನೀವು ಬ್ಯಾಟರಿಯಲ್ಲಿ ಟಾರ್ಚ್ ಅಂತ ಮತ್ತೆ ನಮ್ಮ ಬಾಂಡ್ಲಿ ಮಾಮ ಇವ್ರ ಇವ್ರು ಅದಂತೆ ಯಾವುದು ಅದೇ ಕರೆಂಟ್ ಇಲ್ದಿರೋ ಪಂಪ್ ಸೆಟ್ ಯಾವನೋ ನಿನ್ ಲವರ್ ತರಲೇ ನನ್ನ ಮಗ ಅದು ಕೋಪ ಮಾಡ್ಕೋಬೇಡಿ ಅವರು ಈ ಊರಲ್ಲಿ ಜೀಪ್ ಓಡಿಸ್ತಾರೆ ಡ್ರೈವರು ಬಾಬು ನೋಡು ಅವನ್ನ ಬಿಟ್ಬಿಡು ಬಿಟ್ಬಿಡು ನಮ್ಮ ಹತ್ರ ಬಾ ನಮ್ ಪವರ್ ಎಷ್ಟು ಅಂತ ತೋರಿಸ್ತೀವಿ ಕಮಾನ್ ಹೌದಾ ಹಾಗಾದ್ರೆ ಇದು ತಿಂತಾ ಇರಿ ನಾನು ಬಂದ್ಬಿಡ್ತೀನಿ ತಿನ್ನಿ ತಗೊಳ್ಳಿ ಬರ್ಲಾ ಆಗಿದ್ದಾಗೋಯ್ತು ಮುಂದಿನ ಸರಿ ಅವನ್ನ ಒಂದೇ ಏಟಿ ಮುಗಿಸು ನಿನ್ನೆ ಅವನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿಯಲ್ಲ ಅದಕ್ಕೆ ಪಶ್ಚಾತ್ತಾಪ ಪಡೋ ತರ ನಡೆಸಿ ಹಾಲಲ್ಲಿ ವಿಷ ಹಾಕ್ಬಿಟ್ಟು ಅವ್ನು ಮುಗಿಸ್ಬಿಡು ನಮ್ಮೆಲ್ಲರ ಕಣ್ ಮುಂದೆನೆ ನಿನ್ ತಾಯಿ ನಮ್ಮೂರ್ ಜನ ನನ್ನ ಶೋಭಾ ಅದನ್ನ ಮಾತ್ರ ಮರಿಬೇಡ ನಮ್ಮ ಊರಿನ ಬೆಂಕಿ ಆರಿದ್ರು ನಿನ್ನ ಎದೆಯಲ್ಲಿ ಸೆಡಿನ ಬೆಂಕಿ ಉರಿತಾನೆ ಇರಬೇಕು ನೀನವನ ಸಾಯಿಸಿದ್ದಾನೆ ನಿನಗೆ ನಮ್ಮ ಊರಲ್ಲಿ ಗುಡಿ ಕಟ್ಟಿಸಿ ಪೂಜೆ ಮಾಡ್ತೀನಿ ಅಮ್ಮ
ಇದಕ್ಕೇನೇನಮ್ಮ ನಮ್ಮ ಯಜಮಾನ್ರನ್ನ ನೀವು ಮದುವೆ ಮಾಡ್ಕೊಂಡಿದ್ದು? ಅರ್ಶನ ಕುಂಕುಮ ಶಾಶ್ವತವಾಗಿರಲಿ ಅಂತ ಬಯಸೋ ಮುತ್ತೈದೆಯರನ್ನ ನೋಡಿದ್ದೀನಿ, ಆದರೆ ಕಟ್ಟಿದ ಮಾಂಗಲ್ಯನೇ ನೇಣಗ್ಗ ಮಾಡಿಕೊಂಡು ಗಂಡನ ಪ್ರಾಣ ತೆಗೆಯೋ ನಿಮ್ಮಂಥ ಮುತ್ತೈದೆಯರನ್ನ ನಾನು ನೋಡಿಲ್ಲಮ್ಮ. ನೀವು ನಂಬೋ ಆ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಿಮ್ಮ ತಾಯಿ ಸಾವಿಗೆ ನಾನು ಕಾರಣ ಅಮ್ಮ. ನಿಮ್ಮ ಊರವ್ರಿಗೆ ನಮ್ಮ ರಾಯರು ಯಾರು ಎಂಥವ್ರು ಅನ್ನೋದು ಗೊತ್ತಾಗದೆ ಮರಕ್ಕೆ ಕಟ್ಟಿ ಹೊಡೆದು ಅವಮಾನ ಮಾಡಿಬಿಟ್ರು. ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ನನ್ನ ಹತ್ರ ಆಣೆ ಮಾಡಿಸ್ಕೊಂಡ್ರು. ಆದರೆ ದೇವ್ರಂತ ಮನುಷ್ಯರಿಗೆ ಇಂಥ ಅನ್ಯಾಯ ಆಗೋಯ್ತಲ್ಲ ಅನ್ನೋ ಕೋಪ ತಡೆಯೋಕ್ಕಾಗದೆ ನಾನೇ ಊರವ್ರಿಗೆಲ್ಲ ಹೇಳಿಬಿಟ್ಟೆ. ಅದರಿಂದ ಆದ ಅನಾಹುತಕ್ಕೆ ನಾನೇ ಕಾರಣ ಅಂತ ರಾಯರು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಊರಿಂದ ಕಳಿಸ್ಬಿಟ್ರು. ಆದ್ರೆ ಏನ್ ಮಾಡ್ಲಮ್ಮ, ದೇವ್ರಂತ ಮನುಷ್ಯನ ದಿನಕ್ಕೊಂದ್ಸರಿ ನೋಡದೆ ಇದ್ರೆ ನನ್ ಕೈಲಾಗಲ್ಲ. ತಲೆ ಮರೆಸ್ಕೊಳಕ್ಕೆ ಈ ಹೆಣ್ವೇಷ ಹಾಕೊಂಡು ಇಲ್ಲಿಲ್ಲೇ ಸುತ್ತಾಡ್ತಾ ಇದ್ದೀನಮ್ಮ. ಆ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಮ್ಮ, ನಿಮ್ ಊರಲ್ಲಿ ನಡೆದ ಬೆಂಕಿ ಅನಾಹುತಕ್ಕೂ ನಮ್ಮ ಯಜಮಾನ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ರಾಯರಿಗೆ ಬಡವರು ಶ್ರೀಮಂತರು ಆ ಊರವರು ಈ ಊರವರು ಅಂತ ಭೇದ ಇಲ್ಲಮ್ಮ. ಹಾಗಿದ್ದಿದ್ರೆ ನಿಮ್ಮನ್ನ ಮದುವೆ ಮಾಡಿಕೊಂಡು ಮನೆ ತುಂಬಿಸ್ಕೊಳ್ತಾ ಇರಲಿಲ್ಲಮ್ಮ. ನೋಡಿ, ನಿಮ್ಮ ದ್ವೇಷ ಕೋಪ ಏನಿದ್ರು ನನ್ನನ್ನು ಸಾಯಿಸಿ, ಆದ್ರೆ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಮ ರಾಯರನ್ನ ಏನು ಮಾಡಬೇಡಿ, ಅವ್ರನ್ನ ಸಾಯಿಸ್ಬೇಡಿ, ಬಿಟ್ಬಿಡಿ. ನೋಡಿ, ನಿಮ್ಮ ದ್ವೇಷನ ಅವ್ರ ಮೇಲೆ ಕಾರಬೇಡಿ, ನಿಮ್ಮ ಹಾಗೇನ ಅವ್ರ ಮೇಲೆ ತೀರ್ಸ್ಕೋಬೇಡಿ, ನನ್ನ ದೇವ್ರನ್ನ ಬಿಟ್ಬಿಡಿ ಅಮ್ಮ. ಇಲ್ಲೇ ಇದೆಯಾ ನನ್ನ ಪ್ರಾಣ ತೆಗೆಯೋಕೆ? ಸರಿಯಾಗಿ ನೋಡ್ಕೋ, ನಾನು ಇಲ್ಲಿ ತಲೆ ಇಟ್ಕೊಂಡು ಮಲಗಿದ್ದೀನಿ. ನನಗೆ ನಿದ್ರೆ ಬಂದು ನಾನು ಗೊರಕೆ ಹೊಡೆಯುವಾಗ ಒಂದೇ ಏಟಿಗೆ ಶಿವ ಶಿವ ಅನ್ನಿಸ್ಬಿಡು, ಇಲ್ಲಾಂದ್ರೆ ಆಮೇಲೆ ನಾನು ಕುಂಟಾನೋ ಕುರುಡಾನೋ ಆಗಿ ಜೀವನ ಪರ್ಯಂತ ನರಳಬೇಕಾಗತ್ತೆ. ದಯವಿಟ್ಟು ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ಬೇಡ. ಹಾ, ಇನ್ನೊಂದು ಮಾತು, ನಮ್ಮ ತಾಯಿ ತುಂಬ ಒಳ್ಳೆಯವರು, ಅವ್ರಿಗೆ ಮಾತ್ರ ಏನು ಮಾಡಬೇಡ. ಏನಾಯ್ತು, ಯಾಕೆ ಕಳ್ತಾ ಇದೀಯಾ? ನೀವೆಂಥವ್ರು ಅಂತ ನಾನು ತಿಳ್ಕೊಳ್ದೆ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ನಿಜ ಹೇಳ್ತಾ ಇದೀಯಾ ಇಲ್ಲ ಇದು ಒಂದ್ ನಾಟಕನ? ಇಲ್ಲ ರೀ, ಸತ್ಯ ಏನು ಅಂತ ನಿಮ್ ಡ್ರೈವರ್ ಬಾಬುಯಿಂದ ಗೊತ್ತಾಯ್ತು. ಅವಿಷ್ಟದಲ್ಲಿ ತಾಳಿ ಕಟ್ಟಿದ ಗಂಡನ್ನೇ ಕೊಲೆ ಮಾಡಕ್ ಹೋಗಿದ್ದೆ. ನನ್ನಂತ ಕೆಟ್ಟ ಹೆಂಗ್ಸು ಯಾರು ಇಲ್ಲ ರೀ, ಯಾರು ಇಲ್ಲ. ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡಿಲ್ಲ, ನನಗಷ್ಟೇ ಸಾಕು. ಏನ್ರಿ, ನಿಮ್ಮನ್ ಕೊಲ್ಲಕ್ ಪ್ರಯತ್ನ ಪಟ್ಟ ನನ್ನ ಕ್ಷಮಿಸಿದ್ದೀರಾ? ನನ್ನನ್ ಮಾತ್ರ ಅಲ್ಲ, ಇನ್ನು ತುಂಬಾ ಜನರನ್ನು ಕ್ಷಮಿಸಿದ್ದೀರಾ. ಹಾಗೆ ಅವರೊಬ್ಬರನ್ನು ಕ್ಷಮಿಸ್ಬಿಟ್ರೆ? ಯಾರನ್ನ? ನನ್ನನ್ನು ಕ್ಷಮಿಸ್ಬಿಡಿ, ನಾನು ರಾಯರೆ ಬಾಬು. ನಿಮ್ಮನ್ನ ನೋಡದೆ ಇರಕ್ಕಾಗದೆ ಈ ಹೆಣ್ವೇಷ ಹಾಕೊಂಡು ಊರೆಲ್ಲ ಅಲಿತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿಬಿಟ್ಟೆ. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟು ದುಃಖ ತಡಿಯಕ್ಕಾಗದೆ ಊರವ್ರ ಹತ್ರ ಎಲ್ಲ ಹೇಳಿ ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ರಾಯರೆ. ಸರಿ, ಕ್ಷಮಿಸಿದ್ದೀನಿ, ಹೋಗಿ ಕೆಲಸ ನೋಡ್ಕೊ. ರಾಯರೇ, ಅಮ್ಮ ಅವ್ರಿಗೊಂದು ಎಳ್ನೀರು ನೋಡ್ಕೊಳ್ಳ. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅಮ್ಮ ಅವ್ರು ಬಂದ ತಕ್ಷಣ ನೋಡಿ ಮರ ಎಲ್ಲ ಎತ್ತರಕ್ಕೆ ಬೆಳೆದ್ಬಿಟ್ಟು ಮರ ತುಂಬ ಎಳ್ನೀರು. ಅಮ್ಮ ಅವ್ರು ಬರೋಕ್ಕಿಂತ ಮುಂಚೆನೆ ಮರ ಬೆಳೆದಿದೆ, ನಿನ್ನೇನ್ ಕಾಕ ಹಿಡಿಬೇಡ, ಹೋಗಿ ವೇಷ ಬದಲಾಯಿಸ್ಕೊ. ಸಿಂಗಾರಿ ಅಬ್ಬಾ, ಏನಾಯ್ತು? ಯಾಕೋ
ಕಾಲೆಲ್ಲ ನೋಯ್ತಾ ಇದೆ. ಹಂಗಾದ್ರೆ ಕಾಲ್ ಒತ್ಲ. ಅಯ್ಯೋ ಬೇಡ ರೀ. ನಾನು ಕೈ ಒತ್ಲ. ನೋ ಥ್ಯಾಂಕ್ಸ್ ಬಿಡಿ. ಸ್ವಂಟ ಒತ್ಲ. ನಂಗ್ ನಾಚಿ ಆಗುತ್ತೆ. ನನ್ಗಾಗಲ್ವಲ್ಲ. ಹಾಗಾದ್ರೆ ನಿನಗೆ ನಿಂಗ್ ನಾಚಿಕೆ ಆಗಲ್ವಾ? ಚುಮ್ಮಾ ಕೊಟ್ಬಿಟ್ರೆ ನಾಚಿಕೆ ಗೀಚಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈ ವೈಟ್ ಬಂಡ್ಲಿಂದ ಚುಮ್ಮಾ ಕೊಡ್ತಾ ಇದ್ದಾನೆ. ಇನ್ನು ಈ ಹೆಂಗ ಬಾಡಿ ನೀನಾ? ಯಾಕೆ ಅನುಮಾನನ? ಸದ್ಯ ನಾನ್ ಗಂಡಾಗಿದ್ದಕ್ಕೆ ನಿಮ್ಮಿಬ್ರು ಕೈಯಿಂದ ಬಚಾವು. ಅಕಸ್ಮಾತ್ ಏನಾದ್ರೂ ಹುಡುಗಿ ಆಗ್ಬಿಟ್ಟಿದ್ರೆ ಅಷ್ಟೇ ಅವಳ ಗತಿ. ಸೀರೆ ಉಟ್ಕೊಂಡು ನಮ್ಗೆಲ್ಲ ಚಲನೆ ತಿಳಿಸ್ತೀವಿ. ನಡಿ ನಾನೇ ಹೇಳ್ತೀನಿ. ಏನು ನಿನ್ಗೆ ಹೇಳೋದೈ? ರಾಯರು ಆಗ್ಲೇ ನನ್ ಕ್ಷಮಿಸಾಯ್ತು. ಈಗ ನಾನು ಈ ವಿಷಯನ ರಾಯರ ಹತ್ರ ಹೇಳ್ತೀನಿ. ಏನಂತ? ಈ ನನ್ನ ಮಕ್ಕಳು ಅಂತ ಇಂಥವ್ರಲ್ಲ ರಾಯರೇ. ಬೊಂಬು ಸೀರೆ ಉಡ್ಸಿದ್ರು ಹಿಂದೆ ಮುಸ್ಕೊಂಡು ಹೊಟ್ಟು ಹೋಗ್ತಾರೆ ಅಂತ ಹಲ್ಕ ಅಂತ. ಬಾಬು ಈಗ ನಾನು ಈ ವಿಷಯನ ರಾಯರ ಹತ್ರ ಹೇಳದೆ ಇರಬೇಕಾದ್ರೆ ನೀವಿಬ್ರು ನನ್ನ ಸುದ್ದಿಗೆ ಯಾವತ್ತೂ ಬರಬಾರ್ದು. ಬರೋದಿಲ್ಲ ಬರೋದಿಲ್ಲ. ನಮಗೇನೆ ಟೋಪಿನಾ? ಸಮಯ ಬರ್ಲಿ, ನಾವ್ ಯಾರು ಅಂತ ತೋರಿಸ್ತೀವಿ. ಆದ್ರೂ ಫಿಗರ್ ಏನ್ರಿ? ನೀವ್ ಸಿಟಿಗೆ ತಾನೇ ಹೋಗ್ತಾ ಇರೋದು? ಹೌದು. ನನಗೆ ಸಿಟಿಯಿಂದ ಇರಬೇಕು. ತಂದು ಕೊಡ್ತೀರಾ? ನೀವು ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗತ್ತಾ? ಅಪ್ಪನೇ ಕೊಡಿ ನನಗೆ. ಅಯ್ಯೋ, ಈ ವ್ಯವಹಾರ ಎಲ್ಲ ನನ್ ಕೈಲ ಆಗೋದಿಲ್ಲ. ಬೇಕಾದ್ರೆ ನೀನೇ ಹೋಗ್ತಾ ರೀ. ಪ್ಲೀಸ್ ರೀ. ಅಲ್ಲ ಲಕ್ಷ್ಮಿ, ಇದಕ್ಕೋಸ್ಕರ ನಾನು ಸಿಟಿಗೆ ಹೋಗಿ ತಗೊಂಡ್ ಬರೋಕ್ಕಾಗುತ್ತಾ? ನನಗಿದೆಲ್ಲ ಅಭ್ಯಾಸ ಇಲ್ಲಮ್ಮ. ಮದುವೆ ಮಾಡ್ಕೊಂಡ್ಮೇಲೆ ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು ರೀ. ಅಲ್ಲ ಲಕ್ಷ್ಮಿ, ನೀನೇನೋ ನನ್ಗೆ ಸುಲಭವಾಗಿ ಹೇಳ್ಬಿಟ್ಟೆ. ನಾನು ಅಲ್ಲಿ. ಪ್ಲೀಸ್ ರೀ. ಹಾಗಂತೀಯ? ಸರಿ, ಪ್ರಯತ್ನ ಮಾಡ್ತೀನಿ. ಏನ್ ಬೇಕು ಸರ್? ಮತ್ತೆ ಅದು ಬೇಕು. ಈ ಬೊಂಬೆ ಮಾರೋದಕ್ಕಲ್ಲ ಸರ್. ಅಯ್ಯಯ್ಯೋ, ನಾನು ಅದನ್ನ ಕೇಳ್ತಿಲ್ಲ. ನೀವು ಬೊಂಬೆಗೆ ಹಾಕಿದಿರಲ್ಲ, ಅದು ಬೇಕು. ಓ ಬ್ರಾನಾ? ಜೋರಾಗಿ ಕೂಕೋಬೇಡಿ, ಮೆತ್ ಹೇಳಿ. ಮೆಲ್ಲಿ ಹೇಳೋದಕ್ಕಿದೇನು ಸ್ಮಗಲ್ ಗುಡ್ಸಾ? ಸೈದಷ್ಟು ಹೇಳಿ. ಸೈಸಾ? ಹಾಗಂದ್ರೇನು? ಅದೇ ಸರ್, ನಿಮ್ಮ ಬನಿಯನಲ್ಲಿ 32 34 36 ಅಂತ ಸೈಜ್ ಇರುತ್ತಲ್ಲ, ಹಾಗೆ ಬ್ರಾನಲ್ಲೂ. ನಿಮ್ಗೆ ಯಾವ ಸೈಜ್ ಬೇಕು ಹೇಳಿ. ಓ, ಒಂದು ಕೆಲಸ ಮಾಡಿ, ಎಲ್ಲ ಸೈಜು ಕೊಟ್ಬಿಡಿ. ಏನ್ ಸರ್, ನಿಮ್ಮ ಊರಲ್ಲಿ ಏನಾದರೂ ಅಂಗಡಿ ಇಡ್ತಾ ಇದ್ದೀರಾ? ಸ್ವಲ್ಪ ಹಾಗೇನೆ. ನಮಸ್ಕಾರ ರಾಯ್ರೆ. ಇದನ್ನೆಲ್ಲ ಒಳಗಡೆ ತೆಗ್ದಿರಿ. ರಾಯ್ರೆ, ಇದೇನ್ ಸ್ವೀಟ್ಸ್ ಪ್ಯಾಕೆಟ? ಅದೇ ಕಣ, ಒಳಗಡೆ ಇಡು. ಸ್ವೀಟ್ಸ್ ಅಂತಂದ್ರೆ ಜಾಂಗೀರಿನ, ಜಿಲೇಬಿನ, ಮೈಸೂರು ಪಾಕ, ಬಾದಾಮಿ ಅಲ್ವಾನ? ಮುಟ್ಟಾಳ, ಒಳಗಡೆ ತೆಗ್ದಿಡು. ರಾಯ್ರೆ, ಅದು ಬನ್ನಿ. ಬಾದಾಮಿ ಅಲ್ವಾ? ಅವ್ರ ಹೇಳ್ದೆ ಇದ್ರೆ ನಂಗೇನ್ ಗೊತ್ತಾಗಲ್ವಾ? ನಾಯ್ತರ ಹಂಗೆ ಮುಸ್ ನೋಡಿ ಕಂಡಿಡಿದ್ಬಿಟ್ಟೆ. ನಮ್ ರಾಯರು ಏನೇ ತಂದ್ರು ಎಲ್ರಿಗೂ ಹಂಚ್ ತಿನ್ನೋದೇ ಅವ್ರ ಸ್ವಭಾವ. ಈಗ ನಾನೇ ಎಲ್ರಿಗೂ ಹಂಚ್ಕೊಂಡ್ ಬಂದ್ಬಿಡ್ತೀನಿ. ಇದು ನಿಂಗೆ. ಏನೋ ಇದು ಬಾದಾಮಿ ಅಲ್ವಾ? ಇದನ್ ತಿಂದ್ರೆ ಕಂಡ ಪುಷ್ಟಿ, ಧಾತು ಪುಷ್ಟಿ, ನರಗಳ ದೌರ್ಬಲ್ಯತೆಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಜವಾಗ್ಲು ನಿಮ್ಮ ಅಪ್ಪರಣೆ ನವ ತರುಣನಾಗ್ಬಿಡ್ತೀಯ. ತಿನ್ನು, ಒಡಿ, ಮಜಾ ಮಾಡು. ಪಾರು ಹೆಸರು ಬೆಳೆ ಕೀರೋ. ತಗೋ ಬಾದಾಮಿ ಅಲ್ವಾ, ಇದನ್ ತಿಂದು ಮಲ್ಕೋ. ರಾತ್ರಿ ಕನ್ಸ್ನಲ್ಲಿ
ಜಾದುಗಾರ್ ಪಿಕ್ಚರ್ ಅಲ್ಲಿ ಅಮಿತಾಭ್ ಬಚ್ಚನ್ ತರ ಆರ್ಕೊಂಡ್ ಬರ್ತೀನಿ. ಆಗ ನೀನೇ ಬಂದು ತಬ್ ಕತಿಯ ಹೊತ್ತು ಕೊಡ್ತೀಯ, ಇನ್ನು ಏನೇನೋ ಮಾಡ್ತೀಯ. ಬಾಯ್ ಬಾಯ್, ಬರ್ತೀನಿ ಡಾರ್ಲಿಂಗ್, ಬರ್ತೀನಿ. ಅಜ್ಜಿ, ನಿನ್ ಬಾಯಲ್ಲಿ ಹಲ್ಲಿದ್ಯಾ? ಎಲ್ಲ ಉದ್ರೋಗದೆ ಒಂದೋ ಎರಡೋ ಐತೆ. ಹಾಗಾದ್ರೆ ತಗೋ, ಅಲ್ಲಿಲ್ದವ್ರು ತಿನ್ಬೇಕು ಬಾದಾಮಿ ಹಲ್ವಾನ. ಇದನ್ನ ನೀನ್ ತಿಂದ್ಬಿಟ್ರೆ ತಾತನ ಜೊತೆ ಕಳೆದ ನೆನಪುಗಳೆಲ್ಲ ಗಲಗಲ ಆಟ ಹರಿದು ಬಂದ್ಬಿಡುತ್ತೆ. ತಿನ್ನು ತಿನ್ನು. ಅಮ್ಮ, ಮದುವೆ ಆದ ತಕ್ಷಣ ಕೆಲವರು ತಾಯಿನ ಮರೆತು ಹೆಂಡತಿ ಸೆರಗಿಡ್ಕೋತಾರೆ, ಆದ್ರೆ ನಮ್ಮ ರಾಯರು ಎಲ್ರು ಸಮಾನವಾಗಿ ನೋಡ್ಕೋತಾರೆ. ಅದಕ್ಕೆ ಎಲ್ರಿಗೂ ಹೋಲ್ಸೇಲ್ ಆಗಿ ಬಾದಾಮಿ ಹಲ್ವಾ ತಗೊಂಡ್ಬಂದಿದ್ದಾರೆ. ತಗೊಳ್ಳಿ. ನನಗ್ ಗೊತ್ತು ಕಣೋ, ನನ್ ಮಗ ಬಂಗಾರ. ಬಂಗಾರ ಅಲ್ಲಮ್ಮ, ವಜ್ರ ವಜ್ರ. ಕೃಷ್ಣ, ಅವ್ರ ಬಂದ್ರ? ಅವ್ರು ಬಂದಿದ್ದು ಆಯ್ತು, ಬಾದಾಮಿ ಅಲ್ವಾ ತಂದಿದ್ದು ಆಯ್ತು. ಹಲ್ವಾನ? ಹೌದಮ್ಮ, ಪ್ಯಾಕೆಟ್ ಗಟ್ಲೆ ಒತ್ಕೊಂಬಂದಿದ್ರು. ನಿಮ್ಮನ್ ಕೇಳ್ದೆ ಎಲ್ರಿಗೂ ಹಂಚಿದೀನಿ. ಈಗ ನಾನು ಒಂದು ನಿಮ್ಮನ್ ಕೇಳಿ ತಗೋತಾ ಇದ್ದೀನಿ. ನೀವು ತಿನ್ನಿ, ಉಳಿದ್ರೆ ರಾಯರಿಗೂ ಕೊಡಿ. ಇದೇನಿದು? ನಾನು ಅದನ್ನ ತಗೊಂಡ್ ಬಂದಿದ್ರೆ ಇವ್ರು ಹಲ್ವಾ ತಗೊಂಡ್ ಬಂದಿದ್ದಾರೆ. ಏನ್ ಹಲ್ವಾ ಇದು? ಬಾದಾಮಿ ಅಲ್ವಾ, ಬಾಯಲ್ಲಿ ನೀರ್ ಸುರಿತಾ ಇದೆ. ನಾನು ತಿಂದು ಬಿಡ್ತೀನಿ. ಅಮ್ಮರೆ, ಪ್ಯಾಕೆಟ್ ಬಿಚ್ಚಿದ್ರ? ಬಾದಾಮಿ ಅಲ್ವಾ ತಿಂದ್ರ? ಹೆಂಗಿತ್ತು ಬಾದಾಮಿ ಅಲ್ವಾ? ಹೆಂಗಿತ್ತು ಅಂದ್ರೆ ಒಬ್ಬಟ್ಟಂಗ್ ತರ್ತಾರಲ್ಲಪ್ಪ ಅಯ್ಯಪ್ಪ. ಈ ಐರನ್ ಲೆಗ್ ಎಲ್ಲೋ ನೋಡ್ದಂಗ ಇದೆಯಲ್ಲ. ಪುಟ್ಕೋಸಿ ಒಂಟಿಯಾಗಿ ಮಲ್ಕೋತಿಯಲ್ಲ ಅಂತ ಪಕ್ಕದಲ್ಲಿ ಮಲಸ್ಕೊಂಡ್ರೆ ನನ್ನ ಆ ಟೈಪ್ ಅನ್ಕೊಂಡಿದ್ಯಾ? ಯಾವ ಟೈಪ್ ಮಾವ? ಮಗು, ಏನು ನಿನ್ ವಯಸ್ಸೆಷ್ಟು? 28. ನನ್ನ ವಯಸ್ಸೆಷ್ಟು? 78 88 ಇರ್ಬೇಕು. ನನ್ನ ಮೊಮ್ಮಗನ್ ತರ ಇದ್ಕೊಂಡು ನನ್ನ ಹತ್ರ ಅಯ್ಯಪ್ಪ, ಎಂತ ಹೇಳ್ತು? ತಲೆ ಎಲ್ಲ ತಿರ್ಗೋಬಿಡ್ತಲ್ಲಪ್ಪ. ಅದಕ್ಕೆ ಹೇಳ್ಬೇಕು ತಾತಪ್ಪ ರೈಟ್ ಹೇಳ್ಬಿಟ್ಟಿರೋದು. ಅದ್ ಸರಿ, ಬಾದಾಮಿ ಅಲ್ವಾ ತಗೊಂಡವ್ರಲ್ಲ, ಯಾಕೆ ಹಿಂಗ್ ಪೇರಿಸ್ತಾ ಅವ್ರಲ್ಲ? ಬಾದಾಮಿ ಅಲ್ವಾ, ಬಾದಾಮಿ ಅಲ್ವಾ ಮುಠಾಳ, ಇದನ್ನೆಲ್ಲ ಹಂಚುಂತ ನಾನು ನಿನ್ ಹೇಳದ್ನ? ಹಾಗಾದ್ರೆ ಯಾಕೆ ಹಂಚದೆ? ನನ್ ಗ್ರಾಚಾರ ಕೆಟ್ಟು. ಈ ಬಾದಾಮಿ ಅಲ್ವಾ ತಿಂದವ್ರೆಲ್ಲ ಇಗ್ಗ ಮುಗ್ಗ ಬಾರಿಸ್ತಾವ್ರೆ ಅಂತದ್ ಇದ್ರೊಳಗೆ ಏನೈತೆ ಅಂತ? ಬಾದಾಮಿ ಅಲ್ವಾ ಕೊಟ್ರೆ ಕಪಾಳಕ್ ಬಾರಿಸ್ತಾರಲ್ಲಪ್ಪ. ಅಯ್ಯಮ್ಮ, ಆಹಾ ಪಾರು, ಬಾದಾಮಿ ಅಲ್ವಾ ತಿಂದ್ಯಾ? ಚೆನ್ನಾಗಿತ್ತ? ಇವತ್ ರಾತ್ರಿ ನಿನ್ ಕನ್ಸಲ್ಲಿ ನಾನೇ ತಕ ತಕ ಅಂತ ಕುಣಿತಾ ಇರ್ತೀನಲ್ವಾ? ಆಹಾ, ಲವ್ ಮಾಡೋರು ಲವ್ ಲೆಟರ್ ಕೊಡ್ತಾರೆ, ಪಿಕ್ಚರ್ ಕರ್ಕೊಂಡು ಹೋಗ್ತಾರೆ. ನಿಂದೇನಯ್ಯ ಹುಚ್ಚಾಟ? ನನ್ನೇನ್ ನಿನ್ನ ಕೇಪ್ ಅನ್ಕೊಂಡಿದ್ಯಾ? ಲಕ್ಷ್ಮಿ, ಬಟ್ಟೆ ಕೊಡು. ಅಯ್ಯಯ್ಯೋ, ಇದೇನಿದು ಸೂಟ್? ಚೀ ಚಿ 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 ಚಿ, ನನಗಿದೆಲ್ಲ ಚೆನ್ನಾಗ್ ಕಾಣಿಸಲ್ಲ. ನೀವ್ ಇದನ್ನ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀರಾ, ಸುಮ್ನೆ ಹಾಕೊಳ್ಳಿ. ಲಕ್ಷ್ಮಿ, ನನಗಿದೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ, ನನಗಿದೆಲ್ಲ ಸರಿ ಹೋಗಲ್ಲ. ಸರಿ ಹೋಗಲ್ಲ ಅಂತ ನೀವ್ ಹೇಳ್ಬಿಟ್ರೆ ಆಗೋಯ್ತಾ? ಎಲ್ಲ ಹಾಕೊಳ್ಳಲ್ವಾ? ಎಲ್ಲ ಹಾಕೋಬಹುದು, ಆದ್ರೆ ನನಗಿದ್ ಸರಿ ಹೋಗಲ್ಲ. ಯಾರ್ಯಾರು ಯಾವಾಗ ಯಾವಾಗ ಏನೇನ್ ಬಟ್ಟೆ ಹಾಕೊಂಡ್ರೆ ಅವಾಗ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ಹಾಗಾದ್ರೆ ನೀವ್ ಇದನ್ನ ಹಾಕೊಳ್ಳಲ್ಲ. ದಯವಿಟ್ಟು ಕ್ಷಮಿಸು. ಹಾಗಿದ್ರೆ ನೀವೊಬ್ರೆ ಸಿನಿಮಾಗ್ ಹೋಗಿ, ನಾನ್ ಬರಲ್ಲ. ಏ ಏ, ಲಕ್ಷ್ಮಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಕೋಪಿಸ್ಕೋತಾರ? ಕೋಪಿಸ್ಕೊಂಡ್ರು ಚೆನ್ನಾಗೇ ಕಾಣಿಸ್ತೀಯ. ನಿಮ್ಮನ್ ಸೂಟ್ ಅಲ್ಲಿ ನೋಡ್ಬೇಕು ಅಂತ ನಂಗೆ ಎಷ್ಟು ಆಸೆ ಐತೆ ಗೊತ್ತಾ? ಹಾಕೋಬೇಕಾ? ಸರಿ, ನಿನ್ಗೋಸ್ರ ಹಾಕೋತೀನಿ. ಚೆಲುವೆ ಹೇಳಿ ಬಿಟ್ಟರೆ
ಕಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ, ನನ್ ಕಣ್ಣೆ ತಗಲೋಂಗಿದೆಯಲ್ಲೋ. ಈಕೆ ಜೊತೆ ನೀವು ಸೇರ್ಕೊಂಬಿಟ್ರ ಅತ್ತೆ ಒಬ್ರೆ ಅಲ್ಲ ರೀ, ನಿಮ್ ನೋಡ್ದವ್ರೆಲ್ಲ ನೀವು ಸೂಪರ್ ಆಗಿ ಕಾಣ್ತಿದೀರ ಅಂತ ಹೇಳುದು ಅಲ್ವಾ ಅತ್ತೆ? ದಾಯವ್ವ, ರಾಯರ ಮನೆ ಆಗಿಲ್ವಾ? ಏ ನಂಜಿ, ಕನ್ನಡಕ ತೆಗೆದು ಸರಿಯಾಗಿ ನೋಡು, ಇವನೇ ನನ್ ಮಗ, ನಿಮ್ ರಾಯರು. ಈ ಬಟ್ಟೆಲಿ ನನ್ ಮಗ ಎಷ್ಟ್ ಚೆನ್ನಾಗಿ ಕಾಣ್ತಾನಲ್ಲ. ಈ ಕಮಂಗಿನ ನಮ್ ರಾಯರು ಅನ್ಕೊಳ್ಳಕ್ಕೆ ನಾನೇನ್ ಗುಗ್ಗು ಅಲ್ಲ. ನಮ್ ದೊರೆ ಮಲ್ಲಿಗೆ ಹೂವ ಇದ್ದಂಗೆ ಕಚ್ಚೆ ಪಂಚೆ ಜುಬ್ಬ ಹಾಕೊಂಡು ಭೂಮಿ ಮ್ಯಾಗ್ ನಡೀತಾ ಇದ್ರೆ ಆ ಚಂದ ಮಾಮನೆ ಆಕಾಶದಿಂದ ಇಳಿದು ಬಂದಂಗಿರ್ತದೆ. ನನ್ ಏಮಾರ್ಸಾಕಾಗಲ್ಲ ದಾರಿ ಬಿಡಿ. ಅಷ್ಟಲ್ದೆ ಹೇಳ್ತಾರ, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ. ನಮ್ಗೇನಿದ್ರು ಅದೇ ಸರಿ, ಇದು ನಿಮಗ್ ಸರಿ. ಏನಣ್ಣ ಅಡಿಗೆ ಎಲ್ಲ ಹೆಂಗಿದೆ? ಏನೋಪ್ಪ, ಊಟ ಮುಂಚಿನ ತರ ಇಲ್ಲ. ಈ ವಿಷಯ ನಿನಗೆ ಗೊತ್ತಿದೆಯೋ ಇಲ್ವೋ? ಹೌದಾ? ಹೂನಪ್ಪ. ಮಾವಯ್ಯ ನನಗೊಂದು ಎಲ್ಲ ಹಾಕು. ನೋಡ್ದೆ ನಾವ್ ತಿಮಾಕು ನಮ್ಮನ್ನೇ ಎಲೆ ಹಾಕು ಅಂತಾನೆ. ಹಂಗ ಪಲ್ಯನು ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಯಾಕೆ ಏನೋ ಗೊತ್ತಿಲ್ಲ. ಇದೇನ್ ಮಾವಯ್ಯ ಎಲೆನ ಮುಖದ ಮೇಲೆ ಬಿಸಾಕ್ತೀಯ? ಲೋಟ ಇಡೋ ಲಕ್ಷಣ ಇದು, ನೀರಾಕು. ಹಿಂಗ್ ನೀರ್ ಹಾಕಿದ್ರೆ ಕುಡಿಯೋದಂಗೆ? ನಾವ್ ಹಾಕೋದೇ ಹಿಂಗೆ. ಬೇಕಾದ್ರೆ ನಾಯಿ ತರ ನೆಕ್ಕಿ ನೆಕ್ಕಿ ಕುಡ್ಕೋ. ಯಾರನ್ನ ನೀನ್ ನಾಯಿ ಅಂತ ಕರಿತಾ ಇರೋದು? ನಿನ್ನೇ ಕಣೋ ನಾಯಿ.
ಅನಾಥ ನಾಯಿ. ಮಾವ, ನೀನ್ ಬೇಕಾದ್ರೆ ನನ್ನನ್ನ ನಾಯಿ ಅಂತ ಕರಿ, ಅನಾಥ ಅನಾಥ ಅಂತ ಮಾತ್ರ ಕರಿಬೇಡ. ಹುಷಾರು. ಇವನೇನ್ ದೊಡ್ಡ ಪಾಳೆಗಾರ ಪರಂಪರೆ, ಸತ್ರ ನಾಲ್ಕ ಜನ ಓದ್ಕೊಂಡೋಗೋರ್ ದಿಕ್ಕಿಲ್ಲ, ಅಳೋದಿಕ್ಕೆ ಒಬ್ರು ಇಲ್ಲ, ಅನಾಥ ಅಲ್ಲದೆ ಇನ್ನೇನು? ಮಾವಯ್ಯ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ, ನನ್ನ ಪಾಲ್ಗೆ ನಮ್ ರಾಯರಿದ್ದಾರೆ. ಹೌದೌದು, ಇವನು ಅವ್ರ ಇದೇ ಮಗ. ನಿನಗೊಬ್ಬನಿಗೆ ರಾಯರಲ್ವೋ, ಇಡೀ ಹಳ್ಳಿಗೂ ರಾಯರೇ. ಮುಚ್ಕೊಂಡು ತಿಂದ್ಬಿಟ್ಟು ಎದ್ದೋಗಲೇ ಬೆವರ್ಸಿ. ಈ ತರ ಬೈದಾಕ ಅನ್ನ ತಿನ್ನಕ್ ನಾಯಿ ಕೂಡ ಬರೋದಿಲ್ಲ. ಇನ್ನೊಂದ್ ಸಾರ್ತಿ ನೀವ್ ಆಕ ಅನ್ನ ತಿನ್ನಕ್ ಬಂದ್ರೆ ನಿಮ್ ಎಕ್ಕಡದಲ್ಲಿ ನೋಡಿರಿ. ಹೋಗಲೇ ಹೋಗು, ಭೂಮಿ ಬಾರ ಕೂಲಿ ದಂಡ ತಪ್ಪುತ್ತೆ. ಹೆಂಗೆ ಸ್ವಾಮಿ, ನಾನು ಕನಸಿನಲ್ಲೂ ಕಾಣ್ದಿರುವಂತ ದೇವ್ರಂಥ ಗಂಡನ್ ಕೊಟ್ಟಿದ್ಯಾ. ಈ ಸುಖ ಸೌಭಾಗ್ಯ ಶಾಶ್ವತವಾಗಿರ್ಲಪ್ಪ. ಮಂಗಳಾರತಿ ತಗೊಳ್ಳಿ. ಧನಕನಕಾದಿ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ರಾಯರೇ, ಈ ಸಾರಿ ಶ್ರೀರಾಮನವಮಿ ಉತ್ಸವವನ್ನ ವೈಭವದಿಂದ ಮಾಡಬೇಕು ಅಂತ ಆ ವಿಷಯ ತಮ್ಮಲ್ಲಿ. ಆಗ್ಲಿ ಲಕ್ಷ್ಮಿ, ನಾನು ಜೊತೆ ಮಾತಾಡ್ಕೊಂಡು ಬರ್ತೀನಿ. ಸರಿ, ಬರ್ತೀನಿ. ಆಯ್ತಮ್ಮ. ನನಗೆ ಬೇಕಾಗಿರೋದು ನಿನ್ ಚಿಲ್ರೆ ಕಾಸಲ್ಲ, ನಿನ್ ಮಾಗಲ್ಯ. ನಾಚಿಕೆ ಮಾನ ಮರ್ಯಾದೆ ಹೆಣ್ಣಾಗಿದ್ದಿದ್ರೆ ನಮ್ಮ ಊರಿಗೆ ಬೆಂಕಿ ಹಚ್ಚಿರೋ ಮನೆಯಲ್ಲಿ ನೀನ್ ದೀಪ ಹಚ್ತಾ ಇರಲಿಲ್ಲ. ನಿನ್ ಹೆತ್ತಾಯಿ ಕೊಂದ ಪಾಪಿನ ತಪ್ಕೊಂಡು ನೀನು ತಾಯಿ ಆಗ್ಬೇಕಂತಿದ್ರೆ ನಿನ್ ಹೆಣ್ಣೆ ಅಲ್ಲ. ಅವ್ರ ದುಷ್ಟ್ರೇ ಆಗಿದ್ದಿದ್ರೆ ನಾನು ಅವ್ರನ್ನ ಯಾವತ್ತೂ ಸಾಯಿಸ್ಬಿಡ್ತಿದ್ದೆ. ಆದ್ರೆ ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆ ಮನುಷ್ಯ, ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಡೆದಿದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಶಬಾಷ್, ನಮ್ಮೂರಿಗೆ ಬೆಂಕಿ ಹಚ್ಚಿದವನ ಉತ್ತಮ ಅಂತ ಇದೆಯಾ? ಅವ್ರಿಗಿದೆಲ್ಲ ಗೊತ್ತೇ ಇರಲಿಲ್ಲ. ಮುಜುಬಾಯ್, ನಿನಗೆ ಒಂದ್ ಜೊತೆ ಮೂರು ಗಂಟು ಹಾಕ್ಸಿದ್ದು ನೀನ್ ಮಜವಾಗಿ ಮೂರು ರಾತ್ರಿ ಕಳೀಲಿ ಅಂತಲ್ಲ, ನೀನ್ ಮುಂಡೆ ಆಗ್ಲಿ ಅಂತ. ಏನ್ ಹೇಳ್ತಾ ಇದ್ದೀರಾ? ಇವಳ ನಂಬದ ನಡೆಯ. ನೀನ್ ಬದಲಾದ್ರು ನಾವು ಬದಲಾಗಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ಅವನ ಮುಗಿಸೆ ಮುಗಿಸ್ತೀವಿ. ಅಡ್ಡ ನೀನ್ ಬಂದ್ರೆ ನಿನ್ನೂ ಸೇರ್ಸಿ. ನಿಮ್ ಯಜಮಾನ್ರು ಈಗ ತಾನೇ ಹೋದ್ರಲ್ಲ ತಾಯಿ. ಅರ್ಚಕ್ರೆ, ನನ್ನ ಮುತ್ತೈದೆ ತನ ಶಾಶ್ವತವಾಗಿರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಯಾಕೆ ತಾಯಿ ಹೀಗ್ ಕೇಳ್ತಾ ಇದ್ದೀರಾ? ನಮ್ಮ ಯಜಮಾನ್ರು. ನಿಮ್ ಯಜಮಾನ್ರು ದೈವಾಂಶ ಸಂಭೂತರಮ್ಮ, ಅವ್ರು ಖಂಡಿತವಾಗಿ ಸುಖವಾಗಿ ನೂರು ವರ್ಷ ಬಾಳಿ ಬದುಕ್ತಾರೆ. ಆದ್ರೂ ನಿಮ್ ಸಮಾಧಾನಕ್ಕೆ ಅಂತ ಹೇಳ್ತೀನಿ, ನೀವು ಸುಮಂಗ್ಲಿ ವ್ರತ ಮಾಡಿದ್ರೆ ಅವರೂ ಚೆನ್ನಾಗಿರ್ತಾರೆ, ನೀವು ಕೂಡ ದೀರ್ಘ ಸುಮಂಗ್ಲಿ ಆಗಿರ್ತೀರಿ. ಆ ವ್ರತ ಹೇಗ್ ಮಾಡುದು? ಮುತ್ತೈದೆಯರ ಕೈಲಿ ನೂರೊಂದು ದೀಪನ ಬೆಳಗ್ಸಿ ನೀವೇ ಸ್ವತಃ ಅವರಿಗೆಲ್ಲ ಅಡಿಗೆ ಮಾಡಿ ಬಡಿಸಿ ಅವರ ಆಶೀರ್ವಾದ ಪಡ್ಕೋಬೇಕಮ್ಮ. ಸ್ವಲ್ಪ ತಡಿಯೋ, ನನ್ ಸೊಸೆ ಕೈ ಅಡಿಗೆನ ಎಲ್ಲರೂ ಹೇಗ್ ಹೊಗಳ್ತಾರಂತ ನೀನೇ ನೋಡಿಯಂತೆ. ರಂಗಣ್ಣ, ಕ್ಯಾರೆಟ್ ಕೊಡು, ಬೇಗ ಹೆಚ್ಚಿ. ಪಾರು, ನೀ ಬೇಗ ಹೋಗಿ ಅಕ್ಕಿ ತೊಳ್ಕೊಂಡ್ಬಾ. ಸರಿ ಅಕ್ಕ. ನಾನ್ ವಹಿಸ್ಕೊಂಡ್ಮೇಲೆ ಸರಿಯಾಗಿಲ್ದೇ ಇರುತ್ತಾ? ಬಾಬು ಎಲ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಮುಖಾಮುಖ ನೋಡ್ಕೋತಾ ಇದ್ದೀರಾ? ಬಾಬು ಎಲ್ಲಿ? ಬಾಬು ಎಲ್ಲಪ್ಪ ಎಲ್ಲಯ್ಯ ಬಾಬು? ನಿನ್ನೆ ಬಾಬು ಊಟ ಮಾಡ್ತಿದ್ದಾಗ ಇವ್ರು ಬಾಯಿಗೆ ಬಂದಾಗ ಮಾತಾಡಿ ಅನಾಥ ನಾಯಿ ಅಂತ ಬೈದ್ರು. ಆವಾಗಿಂದ ಬಾಬು ಕಾಣ್ತಾನೆ ಇಲ್ಲ. ಬಾಬು, ಬಾಬು, ಬಾಬು. ಏನೋ ದೊಡ್ಡ ಮನುಷ್ಯ,
ಹೇಳ್ದೆ ಕೇಳ್ದೆ ಮನೆಯಿಂದ ಬರೋಷ್ಟು ದುಡ್ಡನ ಬಿಟ್ಯಾ? ಹೇಳೋರು ಕೇಳೋರು ಯಾರಿದ್ದಾರೆ ನನಗೆ? ಅಪ್ಪ ಅಮ್ಮ ಇಲ್ಲದ ಅನಾಥ, ದಿಕ್ಕು ದೇಶ ಇಲ್ಲದ ದೇವರ್ಸಿ ನಾನು. ಒಬ್ಬ ಮನುಷ್ಯ ಸತ್ರೆ ಹೊರಕ್ಕೆ ನಾಲ್ಕು ಜನ ಬೇಕಂತೆ, ಅಳಕ್ಕೆ ಒಬ್ಬರಾದ್ರೂ ಇರ್ಬೇಕಂತೆ. ಅಪ್ಪ ಅಮ್ಮ ಇಲ್ದೇ ಇರೋರೆಲ್ಲ ಅನಾಥರೇ ಆಗಿದ್ರೆ ಆ ದೇವರು ಅನಾಥನೇ ಕಣು. ಆ ದೇವ್ರ ಅನಾಥ ಆದ್ರೆ ಆಗ್ಲಿ ಬಿಡಿ, ನನ್ನ ಪಾಲಿನ ನಮ್ ರಾಯರು ಇದಾರೆ ಅಂತ ಹೇಳಿದ್ದಕ್ಕೆ ಇಡೀ ಊರ್ಗೆ ಅವ್ರ ರಾಯರು, ನೀನೊಬ್ಬನಿಗೆ ಎಲ್ಲ ಹೋಗಲ್ಲ ಅಂದ್ಬಿಟ್ಟು ನನ್ ಸತ್ರೆ ನನ್ನ ಹೆಣ ಸಾಗಿಸ್ತೀರಲ್ಲ ರಾಯರೇ, ನನ್ನ ಹೆಣಕ್ಕೆ ಬೆಂಕಿ ಕೊಡ್ತೀರಲ್ಲ ರಾಯರೇ, ನನ್ನ ಅನಾಥ ಮಾಡ್ಬೇಡಿ. ನಾನು ಬದುಕಿರೋವರೆಗೂ ಹಾಗೆಲ್ಲ ಏನೂ ಆಗಲ್ಲ. ದಯವಿಟ್ಟು ಇನ್ಮೇಲೆ ಯಾರನ್ನು ಅನಾಥ ಗಿನಾಥ ಅಂತ ಕರಿಬೇಡಿ. ನನ್ನ ತಾಯಿ ನಾನು ಬದುಕಿರೋವರೆಗೂ ಇಲ್ಲಿ ಯಾರೂ ಅನಾಥರಲ್ಲ. ಹಸುವಂತ ಬಂದವರಿಗೆ ನಿಮ್ಮ ಕೈಲಾದ್ರೆ ನಾಲ್ಕು ತೊತ್ತು ಅನ್ನ ಹಾಕಿ, ಇಲ್ದಿದ್ರೆ ನೀವು ಕೆಲಸ ಮಾಡೋದು ಬೇಡ, ಬೇರೆ ಯಾರಾದರೂ ಮಾಡ್ತಾರೆ. ಲಕ್ಷ್ಮಿ ಏನ್ರಿ? ಬಾಬುಗೊಂದು ಎಲೆ ಹಾಕು. ಸರಿ ಬಾಪ. ಅಮ್ಮವ್ರ ಕೈ ಅಡುಗೆ ಊಟ ಮಾಡೋದಕ್ಕೆ ನಾನು ಇರೋದೇ ಇಲ್ವೇನೋ ಅಂತ ಅನ್ಕೊಂಬಿಟ್ಟಿದ್ದೆ. ರಾಯ್ರೆ, ನನ್ನ ಕೈಯಿಂದ ಒಂದು ತುತ್ತು ನಿಮಗೂ ತಿನ್ಸ್ಲಾ? ಅದನ್ನೇನೋ ಕೇಳ್ತೀಯಾ, ತಿನ್ಸು. ಬೇಡರಿ, ಪೂಜೆ ಆಗೋವರೆಗೂ ನೀವು ಊಟ ಮಾಡಬಾರ್ದು ಅಂತ ಅರ್ಚಕ್ರು ಹೇಳಿದ್ದಾರೆ. ಓಹೋ, ಬಾಬು ನೀವು ಊಟ ಮಾಡು, ನಾನು ಪೂಜೆ ಮುಗಿಸ್ಕೊಂಬಂದು ಊಟ ಮಾಡ್ತೀನಿ. ಬಾಬು ವಾಂತಿ ಮಾಡ್ತಾ ಒದ್ದಾಡ್ತಾ ಇದ್ದಾನೆ, ಬೇಗ ಬನ್ನಿ ರಾಯ್ರೆ.
ಸ್ವಪ್ನರೇ ಅವರು ತಗೊಂಡಿರೋ ಆಹಾರದಲ್ಲಿ ವಿಷ ಬರ್ತಿದೆ ದಯವಿಟ್ಟು ಯಾರು ಊಟ ಮಾಡಬೇಡಿ ಊಟದಲ್ಲಿ ವಿಷ ಬೆರೆಸಿದ್ದಾರೆ ಬಾಬು ಹೇಗಿದ್ದಾನೆ ಕಷ್ಟಗಳ ಕಜ್ಜಾಯ ದೇವರಿಗೆ ಬಲು ಪ್ರಿಯ ನಾವೇ ತಿನಿಸಲಿ ಅನ್ನೋದವನುಪಾಯ ಸತ್ಯವೆಂದರೆ ಆ ದೇವನೊಬ್ಬನೇ ಅಳಿಮಯ್ಯ ಯಾರು ಊಟ ಮಾಡಲ್ವಂತೆ ಯಾಕೆ ವಿಷ ಹಾಕಿರೋರು ಯಾರು ಅಂತ ಗೊತ್ತಾಗೋವರೆಗೂ ಯಾರು ಮಾಡಲ್ವಂತೆ ವಿಷ ಹಾಕಕ್ಕೆ ಅಂತ ಬೇರೆ ಊರಿಂದ ಯಾರೇನು ಬಂದಿಲ್ಲ ಈ ಊರಿನವ್ರದೇ ಈ ಕೆಲಸ ಯಾರು ಯಾರ ಮೇಲೆ ನಿಮ್ಗೆ ಅನುಮಾನ ಹೊರಗಿಂದ ಯಾರು ಬಂದಿಲ್ಲ ರಾಯರೆ ಮನೆ ಒಳಗಿರೋರ್ದೆ ಸಂಚು ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಈ ಮನೆಯಲ್ಲಿ ಅನ್ನ ಹಾಕೋರೆ ಹೊರತು ವಿಷ ಹಾಕೋರು ಯಾರು ಇಲ್ಲ ಯಾಕಮ್ಮ ನಿಮ್ ಸೊಸೆನೆ ಇಲ್ವಾ ಲೇ ಪಾಪಿಗಳ ಇಷ್ಟು ದಿನ ನಿಮ್ಗೆ ಅನ್ನ ಹಾಕಿದ್ದಕ್ಕೆ ಇದೇನ ನೀವು ತೋರ್ಸ ಕೃತಜ್ಞತೆ ಕ್ಷಮಿಸಿ ತಾಯಿ ಮೊನ್ನೆ ದೇವಸ್ಥಾನದ ಹತ್ರ ಬಲರಾಮನ್ ಜೊತೆ ಮಾತಾಡ್ತಿದ್ದ ನಾವೇ ನೋಡಿದೀವಿ ಈ ವಿಷಯನ ನಿಮ್ ಸೊಸೆ ನಿಮ್ಗಾಗ್ಲಿ ನಿಮ್ ಮಗನ್ಗಾಗ್ಲಿ ಹೇಳಿದಾರ ಹೇಳಿದ್ರೆ ವಿಷ ಹಾಕಿದ್ದಕ್ಕೂ ನಿಮ್ ಸೊಸೆಗೂ ಯಾವ ವಿಧವಾದ ಸಂಬಂಧ ಇಲ್ಲ ಅಂತ ಒಪ್ಕೋತಿದ್ವಿ ಏನಂದ್ರೆ ಅವ್ರ ಜೊತೆ ನಾನು ಮಾತಾಡಿದ್ ನಿಜ ಆದ್ರೆ ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಾನು ವಿಷ ಬೆರೆಸಿಲ್ಲ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ದಯವಿಟ್ಟು ನಾನು ಹೇಳೋದನ್ನ ನಂಬಿ ಇವರುಗಳ ನಂಬಿಸಬೇಕಾದಂತ ಕರ್ಮ ನಿನಗೆ ನಮ್ಮ ಬಂತು ಲೇ ನೀವು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು ನನ್ನ ಸೊಸೆ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮೊದಲಿಂದ ಹೊರಟೋಗಿ ಅಮ್ಮ ಹೋಗಬೇಕಾಗಿರೋದು ಅವರಲ್ಲ ನಿಮ್ ಸೊಸೆ ಮದುವೆ ಆದ ಮೊದಲನೇ ರಾತ್ರಿನೇ ಗುಂಟಲ್ ಎತ್ತ ಹಾಕಿ ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಳು ಇವಳ ತಾಯಿ ಸಾವಿಗೆ ನಾನೇ ಕಾರಣ ಅಂತ ತಪ್ಪು ತಿಳ್ಕೊಂಡು ದುಡುಕ್ಬಿಟ್ಟಿದ್ದಾಳೆ ಅಂತ ಕ್ಷಮಿಸಿದ್ದೆ ಆದ್ರೆ ಈಗ ಊರ್ನೋರ್ಗೆಲ್ಲ ವಿಷ ಹಾಕಿ ಕೊಲ್ಲೋದಕ್ಕೆ ಇವಳು ಹೊರಟಿದ್ದಾಳೆ ಅಂದ್ಮೇಲೆ ಇನ್ನೊಂದು ಕ್ಷಣನೂ ಇಳಿ ಮನೇಲಿ ಇರ್ಬಿಡ್ತು ಅವಯ್ಯ ಅಳಿಯಂದ್ರೆ ದಿಕ್ಕಿಲ್ಲದ ಹೆಣ್ಣು ಅಂತ ನಿನ್ನ ನನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೇ
ನನ್ ಮಗನ ಸಾಯಿಸಿ ನನ್ ಮನೇನೆ ಹಾಳು ಮಾಡಬೇಕು ಅಂತ ಬಂದಿದೀಯಲ್ಲೇ, ನೀನು ಉದ್ಧಾರ ಆಗಲ್ಲ, ನೀನು ನಾಶವಾಗಿ ಹೋಗ್ತೀಯ. ನಿನ್ ಹೊಲಸ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ, ನೀನು ಹಾಳು ಮಗ ನನಗೆ ತೋರಿಸ್ಬೇಡ. ನೀನು ಮದುವೆಗೆ ಒಪ್ಪಿಕೊಂಡೆ ಅನ್ನೋ ಸಂಭ್ರಮದಲ್ಲಿ ಅವಳ ಕುಲ ಗೋತ್ರ ಗುಣ ಏನು ತಿಳ್ಕೊಳ್ದೆ ನಾನು ಮೋಸ ಹೋಗ್ಬಿಟ್ಟೆಪ್ಪ, ಮೋಸ ಹೋಗ್ಬಿಟ್ಟೆ. ಇಲ್ಲಮ್ಮ, ನಿಮ್ ಸೊಸೆ ನಿಜವಾಗ್ಲೂ ಗುಣವಂತನೆ. ಅಂದ್ರೆ ನನ್ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ಅವಳು ನನ್ನ ಮದುವೆ ಆಗಿದ್ದು ನಿಜ. ಆದ್ರೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಅವಳು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಇಲ್ದಿದ್ರೆ ನನ್ನ ಹೆಂಡತಿಯಾಗಿ ಅವಳು ಇಷ್ಟು ದಿವಸ ನನ್ನ ಜೊತೆ ಇರ್ತಾ ಇರಲಿಲ್ಲ. ನಾನು ನೂರು ವರ್ಷ ಬದುಕಬೇಕು ಅಂತ ವ್ರತ ಮಾಡ್ತಾ ಇರಲಿಲ್ಲ. ಅನ್ನದಲ್ಲಿ ಅವಳೇ ವಿಷ ಬೆರೆಸಿದ್ರೆ ಬಾಬು ತೂತುನ್ಸುವಾಗ ಅವಳು ಯಾಕೆ ತಡಿತಾ ಇದ್ಲು? ಮತ್ ಯಾಕಪ್ಪ ಅವಳ ಮನೆ ಬಿಟ್ಟು ಕಳಿಸ್ದೆ? ಜನಕ್ಕೋಸ್ಕರ ಅಮ್ಮ, ನಾವು ಹಾಕೋ ಅನ್ನನ ಯಾರು ಅನುಮಾನದಿಂದ ನೋಡಬಾರ್ದು ನೋಡು. ಅದಕ್ಕೆ ಅಲ್ಲಪ್ಪ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತ? ಯಾರೋ ಏನು ಅಂದ್ರು ಅಂತ ಹೆಂಡ್ತಿನ ಮನೆ ಬಿಟ್ಟು ಓಡಿಸೋದು ಯಾವ ನ್ಯಾಯ? ಅಮ್ಮ, ಒಬ್ಬ ಅಗಸನ್ ಮಾತು ಕೇಳಿ ಶ್ರೀರಾಮಚಂದ್ರ ಸೀತಾದೇವಿನ ಕಾಡಿಗೆ ಕಳಿಸ್ದ, ಹರಿಶ್ಚಂದ್ರ ಸ್ಮಶಾನಕ್ಕಾದ. ಮೇಲ್ನೋಟಕ್ಕಿದೆಲ್ಲ ಮೂರ್ಖತನ ಅನಿಸ್ಬೋದು, ಆದ್ರೆ ವ್ಯಕ್ತಿಗಿಂತ ಮೌಲ್ಯ ದೊಡ್ಡದು. ನಂಬಿರೋರ್ಗ ಅದೇ ನ್ಯಾಯ. ಸತ್ಯ ಏನು ಅಂತ ಜನಗಳಿಗೆ ಗೊತ್ತಾಗೋವರೆಗೂ ಅವಳಿ ಅಪವಾದ ಹೊರಲೇಬೇಕಮ್ಮ. ಲಕ್ಷ್ಮಿ ಲಕ್ಷ್ಮಿ, ಅನ್ನದ ಮುಂದೆ ಕೂತ್ಕೊಂಡು ಕಣ್ಣೀರ್ ಹಾಕ್ಬಾರ್ದು ಕಣೆ, ಊಟ ಮಾಡೆ. ನನ್ನ ಗಂಡನಿಗೆ ನಡ್ಬೇಡ್ವಾದ ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಹೇಳು? ಬಿಡ್ತೋನೆ, ನೀನ್ ಸತ್ರೆ ನಿನ್ ಮೇಲೆ ಬಂದಿರೋ ಅಪವಾದ ಸಾಯ್ತ. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗಿ ಆಗುತ್ತೆ. ಸತ್ಯ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ, ಅನುಮಾನದ ಬೂದಿ ಹಾರ್ ಹೋದ್ರೆ ಸತ್ಯ ಅನ್ನೋ ಬೆಂಕಿ ಕಂಡೇ ಕಾಣುತ್ತೆ. ತಾಳ್ಮೆ ತಂದ್ಕೊಳೆ, ಊಟ ಮಾಡೆ, ಪ್ಲೀಸ್ ಊಟ ಮಾಡೆ. ಧೈರ್ಯವಾಗಿರು, ಇನ್ಮೇಲೆ ನಿನ್ಗೆ ಏನು ಆಗೋದಿಲ್ಲ, ನೂರು ವರ್ಷ ಚಿರಂಜೀವಿಯಾಗಿರ್ತೀಯ. ಅಮ್ಮ, ನೀ ನನ್ನ ಪ್ರಾಣ ಉಳಿಸಿದ್ದೇವತೆ ಅಮ್ಮ. ಅಳ್ಬೇಡ, ಪ್ರಾಣ ಕೊಡೋಕು ತಗೊಳಕು ನಾವು ಯಾರಪ್ಪ? ಎಲ್ಲ ಭಗವಂತನ ಕೃಪೆ. ನೀನ್ ಯಾರು, ಯಾವ ಊರು, ನಿಮ್ ತಂದೆ ತಾಯಿ ಯಾರು? ಅಮ್ಮ, ನಾನು ಈ ಊರ್ನ ಅಲ್ಲಮ್ಮ, ತಂದೆ ಇಲ್ಲ ತಾಯಿ ಇಲ್ಲ, ತಪ್ಲಿಮ್ಮ. ಏ ತಪ್ಲಿ ಅಂತ ಯಾಕೆ ಹೇಳ್ತೀಯ? ನಾನಿಲ್ವಾ, ನಾನೇ ನಿಮ್ ತಾಯಿ. ಬಾ ಮನೆಗೆ ಹೋಗೋಣ, ಊಟ ಮಾಡಿಕೊಂಡು ವಿಶ್ರಾಂತಿ ತಗೊಂಡು ನಾಳೆ ಬೆಳಗ್ಗೆ ನಿಮ್ಮ ಊರಿಗೆ ಹೋಗುವಂತೆ. ಅಮ್ಮ, ನಿಮ್ ಪ್ರೀತಿ ನನಗೆ ಅಮೃತ ಕುಡಿದಂಗಾಯ್ತು. ನಿಮ್ ಕೈ ತುತ್ತಿನ ಋಣ ಆಯ್ತ್ರ ಖಂಡಿತ ಬರ್ತೀನಮ್ಮ, ಖಂಡಿತ ಬರ್ತೀನಿ.
ಯಾರ ಸ್ವಾಮಿ ನೀವು? ನಾನೊಬ್ಬ ದೇಶ ಸಂಚಾರಿ ಅಮ್ಮ. ಬಹಳ ಹಸಿವಾಗ್ತಾ ಇತ್ತು, ದಾರಿಲೊಬ್ಬರ ಹತ್ರ ಇಷ್ಟೊತ್ತಲ್ಲಿ ಊಟ ಎಲ್ಲ ಸಿಗುತ್ತೆ ಅಂತ ಕೇಳಿದೆ. ಅದಕ್ಕೆ ಅವರು ತಮ್ಮನ್ನೇ ತೋರಿಸಿದ್ರು. ಪಾಪ ಮಲಗಿರೋ ನಿಮ್ಮ ನೆಪಿಸಿ ತೊಂದರೆ ಯಾಕೆ ಕೊಡ್ಬೇಕು ಅಂತ ಇಲ್ಲೇ ಮಲಗಿಬಿಟ್ಟೆ. ಅಯ್ಯೋ ಎಂಥ ಮಾತಂದ್ರೆ, ನಮ್ಮನೆಗೆ ಬಂದು ಯಾರಾದ್ರೂ ಹಸ್ಕೊಂಡು ಹೋದ್ರೆ ಸಂಕಟ ಆಗತ್ತೆ. ದಿನ ಊಟ ಮಾಡ್ತೀನಿ ಅಂತಂದ್ರೂ ಸಂತೋಷನೇ. ಬನ್ನಿ ಊಟ ಮಾಡಿ. ಆಯ್ತು. ಊಟ ಮಾಡಿ ಸ್ವಾಮಿ, ನಾ ನೀರು ತಗೊಂಡ್ಬರ್ತೀನಿ. ಸ್ವಾಮಿ, ಏನು ಯೋಚನೆ ಮಾಡ್ತಾ ಇದ್ದೀರಾ ಸ್ವಾಮಿ? ಇನ್ನೇನಾದ್ರು ಬೇಕಾ? ಏನಿಲ್ಲ, ನಾನು ದಾರಿಲಿ ಬರ್ತಿದ್ದಾಗ ಯಾರೋ ಒಬ್ರು ಸಿಕ್ಕಿ ಒಂದು ಸಣ್ಣ ಮಾತು ಹೇಳಿದ್ರು, ಅದು ನೆನಪು ಬರ್ತಾ ಇತ್ತು. ಏನು ಹೇಳಿದ್ರು ಸ್ವಾಮಿ? ಅಂಥದ್ದೇನಿಲ್ಲ, ಸೂರಪ್ಪನವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀರಾ, ಹುಷಾರು, ಈಚೀಚೆಗೆ ಅವರು ಅನ್ನದ ಜೊತೆಯಲ್ಲಿ ವಿಷಾನು ಹಾಕ್ತಿದ್ದಾರೆ ಎಂದ. ಇರ್ಲಿ ಬಿಡಮ್ಮ, ಅನ್ನ ಹಾಕೋ ಕೈ ವಿಷ ಹಾಕಲ್ಲ ಅಂತ ನನಗೆ ಗೊತ್ತು. ತಡೀರಿ ಸ್ವಾಮಿ, ಈ ಮನೆಯಲ್ಲಿ ಯಾವತ್ತೂ ಅಭಿಮಾನದಿಂದಾನೆ ಹೊರತು ಅನುಮಾನದಿಂದ ಯಾರೂ ಊಟ ಮಾಡಿಲ್ಲ. ನಿಮ್ಗೆ ಸಂದೇಹ ಇದ್ರೆ ಮೊದಲು ನಾನೇ ತಿಂತೀನಿ. ಪರವಾಗಿಲ್ಲಮ್ಮ, ನನಗೆ ವಿಶ್ವಾಸ ಇದೆ. ವಿಶ್ವಾಸ ಅಲ್ಲ ಸ್ವಾಮಿ, ನಂಬಿಕೆ ಬಂದ ಮೇಲೇನೆ ತಿನ್ನೋರಂತೆ. ಸ್ವಾಮಿ, ಇದರಲ್ಲಿ ವಿಷ ಇದ್ದಿದ್ರೆ ನಾನು ಸತ್ತೋಗ್ತಾ ಇದ್ದೆ. ಈಗ್ಲಾದ್ರೂ ಊಟ ಮಾಡ್ತೀರಾ ಸ್ವಾಮಿ? ಇರಿ ಸ್ವಾಮಿ, ಬೇರೆ ಎಲೆ ತರ್ತೀನಿ. ಇರ್ಲಿ ಬಿಡಮ್ಮ, ಇದರಲ್ಲೇ ತಿಂತೀನಿ. ಆ ಶಬರಿ ಎಂಜಲನ್ನ ಶ್ರೀರಾಮನೇ ತಿನ್ಲಿಲ್ವೇ? ನಾನು ಶಬರಿ ಅಷ್ಟು ದೊಡ್ಡವಳಲ್ಲ ಸ್ವಾಮಿ. ಏನಾಯ್ತಮ್ಮ? ಯಾಕೋ ತಲೆ ಸುತ್ತ ಇದೆ ಸ್ವಾಮಿ. ಇನ್ ಸ್ವಲ್ಪ ಹೊತ್ತಲ್ಲಿ ನೀನ್ ಸತ್ತೋಗ್ತೀಯ. ಯಾಕೆಂದ್ರೆ ನೀನ್ ತಿಂದ ಅನ್ನಕ್ಕೆ ವಿಷ ಹಾಕಿದ್ದೀನಿ. ಅಯ್ಯೋ ಪಾಪಿಷ್ಟ, ಯಾರೋ ನೀನು. ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ನನಗೆ ವಿಷ ಹಾಕ್ತೀಯ? ನೀನು ಉದ್ಧಾರ ಆಗಲ್ಲ, ನಿನ್ನ ಹಶ್ವಾಗಿ ಹೋಗ್ತೀಯ. ಹಾಲ್ ಬಿಟ್ಟು ತಾಯಿ ಎದೆ ಹೋದಿಯೋ ನೀನು. ದಿಕ್ಕಿಲ್ಲ ಸಾವು ಸಾಯ್ತೀಯ, ದಿಕ್ಕಿಲ್ಲ ಸಾವು ಸಾಯ್ತೀಯ ನೀನು. ಇನ್ನೊಬ್ಬಳನ್ನ ಕೊಂದಿದ್ದಕ್ಕೆ ನಾನು ದಿಕ್ಕಿಲ್ಲದ ಸಾವು ಸಾಯ್ತೀನಿ ಅಂದ್ಮೇಲೆ ಹತ್ತಾರು ಜನರನ್ನು ಕೊಂದಿರೋ ನಿನ್ನ ಮಗನಿಗೂ ದಿಕ್ಕಿರಬಾರ್ದಲ್ವ? ಅದಕ್ಕೆ ನೀನ್ ಸಾಯ್ಬೇಕು, ಅದಕ್ಕೆ ನೀನ್ ಸಾಯ್ಬೇಕು.
ಇವತ್ತೆ ಮನೇಲಿ ಯಾರು ಇಲ್ವಲ್ಲಪ್ಪ ಸಾರಿ ಕಾಯ್ತಿದ್ದಾರೆ. ನಿಮ್ ವಿಗ್ರಹ ಹೊಡೆದಾಗ್ದಾಗ್ಲೇ ಅವನ್ ಕತೆ ಮುಗಿಸಿದ್ರೆ ಈ ಅನ್ಯಾಯ ಆಗ್ತಿರ್ಲಿಲ್ಲ. ನಾನೆ ಆಗ್ತಾ ಇರ್ಲಿಲ್ಲ. ಮನೆಗ್ ಬಂದು ಅಮ್ಮನ ಕೊಂದಿದ್ರು ಇನ್ನು ತಾಳ್ಮೆಯಿಂದ ಇದೀರಲ್ಲ ರಾಯ್ರೆ. ನಮ್ಮಮ್ಮ ಅವ್ರು ಕೊಂದವ್ರನ್ನ ಸುಮ್ನೆ ಬಿಡಕ್ಕಿಲ್ಲ ರಾಯ್ರೆ. ನಾವ್ ಹಿಂಗೇನೆ ಮೂಲೆಯಲ್ಲಿ ಮುದ್ರಕೊಂಡಿದ್ರೆ ಗಳಿಗೆ ಒಬ್ಬೊಬ್ಬನ ಸಾಯಿಸ್ತಾ ಇರ್ತಾನೆ ರಾಯ್ರೆ. ನೀವು ಹೂವನ್ನಿ ಅವ್ನೆಲ್ಲ ಸಿಗದು ಊರ್ ಬಾಗ್ಲಿಗೆ ತೋಣ ಕಟ್ಬಿಡ್ತೀವಿ. ಆ ಊರ್ನೆ ಎಸಳ ಮಾಡ್ಬಿಡ್ತೀವಿ. ಹೋಗಿ ಎಲ್ರು ಹೋಗಿ ಅಲ್ಲಿ ಹೋಗಿ ಎಲ್ರು ಕೊಚ್ಚಾಕ್ಬಿಟ್ ಬನ್ನಿ. ಒಂದು ಕಾಗೆ ಗುಬ್ಬಚ್ಚನು ಬದುಕಿರ್ಬಾರ್ದು. ಅಲ್ಲಿಂದ ನೇರ ಬಂದು ನನ್ನ ಕೊಚ್ಚಾಕ್ಬಿಡಿ. ಅಳಿಯಂದ್ರೆ ಇನ್ನೇನ್ ಮಾವ? ನಮ್ ತಾಯಿ ಸತ್ರು ನಿಜ, ಬಾಬು ಸತ್ತ ನಿಜ. ಇಷ್ಟೆಲ್ಲ ನಡೆದ್ರು ನಾನು ಹಲ್ಲು ಕಚ್ಕೊಂಡು ಸುಮ್ಮನಿದ್ದೀನಿ? ನಾನ್ ನಮ್ ತಾಯಿನ ಬಲಿ ಕೊಟ್ಟಾಗೆ ಇವ್ರು ಯಾರು ಇವ್ರ ತಂದೆನ ತಾಯಿನ ಮಕ್ಕಳನ್ನ ಗಂಡದನ್ನ ಬಲಿ ಕೊಡ್ಬಾರ್ದು ಅಂತ ತಾನೆ? ಹೋಗ್ಲಿ, ನಂದ ತಾನೆ ಎಲ್ಲ ಹೋಗಿರೋದು. ಹೋಗ್ಲಿ, ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಹೋಗಿ ಇಲ್ಲಿಂದ ಹೋಗಿ. ಅಳಿಯಂದ್ರೆ ಇವರು ನಮಸ್ಕಾರ. ತಾಯರೇ, ಈ ಊರಲ್ಲಿ ನಿಮ್ಮ ಮನೆಯಲ್ಲಿ ಏನೇನೋ ಅನಾಹುತಗಳು ನಡೀತಾನೇ ಇವೆ. ಈ ಸಂಕಷ್ಟ ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಶಾಂತಿ ಯಜ್ಞ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಹೌದು ಅಳಿಯಂದ್ರೆ. ರಾಯರೇ, ನಮ್ಮೂರಿನ ದೇವಸ್ಥಾನದಲ್ಲಿ ಒಂದು ಶಾಂತಿ ಯಜ್ಞ ಮಾಡಿಸಿದ್ರೆ ನಿಮಗೆ ಬಂದಿರೋ ಕಷ್ಟಗಳು ನಿವಾರಣೆ ಆಗತ್ತೆ, ಈ ಊರಿಗೂ ಶ್ರೇಯಸ್ಸಾಗತ್ತೆ. ಜನಗಳ ಶಾಂತಿಗೋಸ್ಕರ ಕ್ಷೇಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ. ನಿಮಗೆ ಬೇಕಾದ್ನೆಲ್ಲ ಒದಗಿಸ್ಕೊಡೋದು ನನ್ನ ಜವಾಬ್ದಾರಿ. ನಮ್ಮೂರು ನಮ್ಮ ಜನ ಸಂತೋಷವಾಗಿರ್ಬೇಕಷ್ಟೇ. ಯಾಕೆ ನಿಲ್ಲಿಸ್ಬಿಟ್ರಿ ನಗರಿ? ಇದು ಜೋರಾಗಿ ನಗರಿ. ಊರಿಗೆಲ್ಲ ಅನ್ನ ಹಾಕ್ತಿದ್ದ ದೇವ್ರನ್ನ ಅನ್ಯಾಯವಾಗಿ ಕೊಂದ ಹಾಕ್ಬಿಟ್ರಲ್ಲ, ಅವ್ರ ಸಾವಿನಿಂದ ನೀವ್ ಕಳ್ಕೊಂಡಿದ್ದೆಲ್ಲ ನಿಮಗ್ ಸಿಕ್ಬಿಡ್ತಾ?
ನಮ್ಮ ಯಜಮಾನರು ಅವರ ಹೆತ್ತ ತಾಯಿನ ಕಳ್ಕೊಂಡ್ರು ಇನ್ನು ತಾಳ್ಮೆಯಿಂದಿದ್ದಾರೆ ಈಗಲಾದ್ರೂ ಅವರು ಎಂಥವ್ರು ಅಂತ ನಿಮ್ಗೆ ಅರ್ಥ ಆಯ್ತಾ ಅವ್ರು ಮನಸ್ಸು ಮಾಡಿದಿದ್ರೆ ನಿಮ್ಮನ್ನೆಲ್ಲ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ಸರ್ವನಾಶ ಮಾಡಿಬಿಡ್ತಿದ್ರು ಆದ್ರೆ ಅವ್ರಿಗೆ ಬೇಕಾಗಿರೋ ದ್ವೇಷ ಅಲ್ಲ ಅವ್ರ ಕೈಯಲ್ಲಿ ಈ ಸಾವನ್ನವನ್ನೆಲ್ಲ ನೋಡೋಕ್ಕಾಗಲ್ಲ ದಯವಿಟ್ಟು ಇನ್ಮೇಲಾದ್ರೂ ಇದನ್ನೆಲ್ಲ ಮರೆತು ಮನುಷ್ಯರಾಗಿರಿ ಏಯ್ ನಾನು ಕಣ್ಣು ಮುಂದೆ ಬೆಳೆದಿ ಅನ್ನೋ ಒಂದೇ ಒಂದು ಕಾರಣದಿಂದ ನಿನ್ನ ಜೀವಿಸದ ಬಿಟ್ಟಿದ್ದೀನಿ ಹೊರಟೋಗು ಹೋಗು ಹೇಳಿದ ಅರ್ಥ ಆಗಲಿಲ್ಲ ಹೊರಟೋಗು ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನೀವಿಲ್ಲ ಆದ್ರೆ ಒಂದಲ್ಲ ಒಂದಿನ ಅವರೇನು ಅಂತ ನಿಮಗೆ ಗೊತ್ತಾಗುತ್ತೆ ಬಾಬಾ ಅವರ ತಾಯಿ ನೀನು ಕೊಲ್ಲಿಲ್ಲ ನಾನು ಕೊಲ್ಲಿಲ್ಲ ಮತ್ತೆ ಯಾರು ಕೊಂದ್ರು ನಾನೇ ಯಾರ ಮುಕ್ಕಿನ ಕೊಂದಿದ್ದು ಅಂತ ಆಶ್ಚರ್ಯ ಆಗಿರಬೇಕಲ್ಲ ಆ ಸೂರಪ್ಪ ನಿಮಗೆ ಹ್ಯಾಕ್ ಶತ್ರುನೋ ನಮಗೂ ಹಾಗೆ ಶತ್ರು ಸಾರಾಯಿ ಕಾಯಿಸದೇನ ಒಂದೇ ಒಂದು ಕಾರಣಕ್ಕೆ ಆ ಮುಕ್ಕಿ ಮಾತು ಕೇಳ್ಕೊಂಡು ನನ್ನ ತಲೆ ಬೋಳಿಸಿ ನನ್ನ ನಾಯಿ ತರ ಊರಿ ನಾಟಿ ಹೊಡೆದ ಸೂರಪ್ಪ ದುಶ್ಯಾಸನ ರಕ್ತದಿಂದ ತನ್ನ ಬಿಚ್ಚಿದ ಮುಡಿ ಕಟ್ಟಿನಿ ಅಂತ ದ್ರೌಪದಿ ಆವತ್ತು ಶಪಥ ಮಾಡಿದಾಗೆ ಜೀವನ ತಲೆ ಬೋಳಿಸದನ ರಕ್ತದಿಂದನೇ ತನ್ನ ತಲೆ ಕೂದಲು ಬೆಳೆಸೋದು ಅಂತ ನಮ್ಮಣ್ಣ ಆವತ್ತೇ ಶಪಥ ಮಾಡಿದ್ದ ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಅದಕ್ಕೆ ನನ್ನ ತಮ್ಮನ ಅಲ್ಲಿ ಕಳಿಸಿ ಅವನ ತಾಯಿನ ಮುಗಿಸ್ತೆ ಇನ್ನನ್ನು ಉಳಿದಿರೋದು ಅವನ ಮಾತ್ರ ಅವನ ನಾನೇ ಸಾಯಿಸ್ತೀನಿ ಅವನ ನಾನು ಸಾಯಿಸಬೇಕು ಯಾರಾದರೂ ಅಡ್ಡ ಬಂದ್ರೆ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ ಹಾ ಆಯ್ತು ಆಯ್ತು ನೀನು ಕೊಂದ್ರೇನು ನಾನು ಕೊಂದ್ರೇನು ಒಟ್ಟಿನಲ್ಲಿ ಅವನು ನರಳಿ ನರಳಿ ಸಾಯಬೇಕು ನಾಳೆ ದೇವಸ್ಥಾನದಲ್ಲಿ ಆ ಸೂರಪ್ಪ ಶಾಂತಿ ಹೋಮ ಇಟ್ಕೊಂಡಿದ್ದನಂತೆ ಅದು ಅವನಿಗೆ ಮಾರಣ ಹೋಮ ಆಗಬೇಕು ಲಕ್ಷ್ಮಪ್ಪ 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 ಭೀಮಣ್ಣ ಲಕ್ಷ್ಮಪ್ಪ ನಿಮ್ಮೂರ್ ದೇವಸ್ಥಾನದಲ್ಲಿ ನಿನ್ ಗಂಡನ್ ಕೊಂದ ಹಾಕಕ್ಕೆ ನಮ್ಮೂರ್ನವರೆಲ್ಲ ಹೊರಟಿಂತಾರೆ ಬೇಗ ನಿಮ್ಮೂರ್ ಜನಕ್ಕೆ ಹೇಳಿ ನಿನ್ ಗಂಡನ್ ಪ್ರಾಣ ಕಾಪಾಡ್ಕೊಳ್ಳವ ನಾ ಬರ್ತೀನಿ ನಾ ಬರ್ತೀನಿ ಭೀಮಾ ಬಾ ಹೋಗೋಣ ಬಾವಾ ನಮ್ಮೂರಿನ ಜನ ನೀನ್ ಕರ್ಕೊಂಡು ಹೋಗು ನಾ ಇವ್ರ ಜೊತೆ ಬರ್ತೀನಿ ಯಾಕಪ್ಪ ಅಣ್ಣ ನಾನು ಹೋಗಿ ಬರ್ತೀನಿ ತಾಯಿನ ಕೊಂದು ಬಿಟ್ಟಿಯಲ್ಲ ಸಾಕು ನಮ್ಮ ರಾಯನ್ ಸಾಯಿಸಕ್ಕೆ ಬಂದಳು ನಿನ್ ಮಾತು ನಂಬಬೇಕಾ ಹೋಗ್ತಾಯೇ ಹೋಗು ಈಗಾಗಲೇ ನಿನ್ನಿಂದ ನಮ್ಮ ಊರು ಹಾಳಾಗಿ ಹೋಗಿದೆ ಇನ್ನೂ ಒಂದು ತರಲೆ ಮಾಡಕ್ ಬಂದಿದ್ಯಾ ಇನ್ನೇನಾರು ನಿನ್ ಮಾತು ಕೇಳಿದ್ರೆ ನಾವು ಹಾಳಾಗಿ ಹೋಗ್ತೀವಿ ಅಷ್ಟೇ ಹೋಗಮ್ಮ ಹೋಗು ಹೋಗು ಇಲ್ಲಿ ನೋಡಿ ನಾನು ಹೇಳೋದೆಲ್ಲ ಸತ್ಯ ನಮ್ಮ ಯಜಮಾನರನ್ನ ಸಾಯಿಸೋಕೆ ಅಂತ ಆ ಊರಿನ ಜನರೆಲ್ಲ ಹೊರಟಿದಾರಂತೆ ಈಗಾಗಲೇ ಅವ್ರ ದೇವಸ್ಥಾನದ ಹತ್ರ ಹೋಗಿರ್ತಾರೆ ನೋಡಿ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಯಜಮಾನರನ್ನ ಉಳಿಸ್ಕೊಡಿ Thank you.
ಅವನ ಯಾವ ದಿಕ್ಕಿಂದ ತಪ್ಪಿಸ್ಕೋಬಾರದು. ಹುಷಾರಾಗಿರಿ. ಎಲ್ಲವರಿಬ್ರು ಹೋಗಿ ಹೋಗಿ ನನ್ನ ಮಕ್ಕಳು ನಂಬಿದ್ಯಲ್ಲ ಬಾಬಾ, ಆ ಸೂರಪ್ಪನಿಂದ 48 ಊರೇ ಇದೆ ಅಂತ ಹೆಸರುಕೊಂಡು ನನ್ನ ಮಕ್ಕಳು ಪರಾರಿಯಾಗ್ಬಿಟ್ರು. ಮತ್ತೆ ನಾನೇ ಸಾಯಿಸ್ತೀನಂತ ನಾಯಿ ಬೊಗಳ್ತಾ ಬೊಗಳ್ತಾ ಇದ್ದ. ಬಲರಾಮ ಬಲರಾಮ, ಇವ್ ನಂಬೇಡ, ಇವ್ ನಂಬೇಡ, ಇವನು ಅಣಬೇಕುಟ್ಟವನು ಆ ಸೂರಪ್ಪನ ಚೇಲ. ನನ್ನ ತಲೆ ಕೊಡ್ದು ನನ್ನ ತಮ್ಮನ್ ಸಾಯಿಸ್ಬಿಟ್ಟ, ಮೊದ್ಲು ಅವನ್ ಕತ್ತ ಸಾಕು. ಸೂರಪ್ಪನ ಬರ್ಬೇಡಿ, ಸೂರಪ್ಪನ ಬರ್ಬೇಡಿ. ಸೂರಪ್ಪ, ಏ ಸೂರಪ್ಪ, ನೀ ಎಷ್ಟೇ ಯತ್ನ ಮಾಡಿಸಿದ್ರು ನಿನ್ನ ಸಾವನ್ನ ನನ್ನ ಕೈಯಿಂದ ತಪ್ಪಿಸೋಕೆ ಯಾವ ದೇವರು ಸಾಧ್ಯ ಇಲ್ಲ. ಬರಾಚೆ ಪೂಜೆ ನೀವು ಮುಂದುವರಿಸಿ. ಸೂರಪ್ಪ, 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 ನಿಮ್ಮನೆ ಊಟದಲ್ಲಿ ವಿಷ ಬಿಡಿಸಿದ್ದಾನೆ, ಆದ್ರೆ ನಿಮ್ ತಾಯಿ ಕೊಂದಿದ್ ನಾನಲ್ಲ, ಸಾರಾಯಿ ಚೌಡನ್ ಕಡೆಯವರು. ನನ್ ಮಾಡಿ ತಪ್ಪಿಗೆ ನಮ್ಮ ಬಾಬಾ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ. ಬೇಗ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ. ನೀವು ಹೋಗ್ಬೇಡಿ ಸೂರಪ್ಪ ಅವರೇ, ನೀವು ಹೋಗ್ಬೇಡಿ. ಏನೇ ಆದ್ರೂ ಸರಿ, ನೀವ್ ಯಾರು ಒಂದ್ ಹೆಜ್ಜೆ ಮುಂದೆ ಬರಬಾರ್ದು. ನಿನ್ನ ನಿರಾಯದ ನನಗೆ ಸಾಯಿಸೋಕೆ ನಾನು ಇಂತರ ನೀತಿ ಗೆಟ್ಟವನಲ್ಲ. ನಮ್ಮಿಬ್ರಲ್ಲಿ ಯಾರೇ ಗೆದ್ರು ಈ ಕತ್ತಿನ ಕತ್ತರಿಸಬೇಕು. ಗೆಲುವೇ ನಿನ್ನ ಮುಖ್ಯ ಆಗಿದ್ರೆ ನಾನು ಸೋತಿದ್ದೀನಿ ಅಂತ ಒಪ್ಪುತ್ತೀನಿ. ಸಂತೋಷವಾಗಿ ಹೊರಟೋಗು. ನಿನ್ನ ಸಾಯಿಸದೆ ಒಂದ್ ಹೆಜ್ಜೆನ ಹಿಂದೆ ಇಡಲ್ಲ. ಬಲರಾಮ್, ನಾನು ಹೇಳೋದನ್ನ ಕೇಳು. ನನ್ನ ಪ್ರಾಣ ಹೋದ್ರೂ ಸರಿ ಯಾರು ಒಂದ್ ಹೆಜ್ಜೆ ಮುಂದೆ ಬರಕೂಡ್ದು. ಯಾರಾದ್ರೂ ಬಂದ್ರೆ ನನ್ನ ಮೇಲೆ ಆಣೆ. ಬಲರಾಮ್, ನಾನು ಇನ್ನೊಂದು ಮುಖ ನೀನು ನೋಡಿಲ್ಲ, ಕೊನೆ ಸಲ ಹೇಳ್ತಾ ಇದ್ದೀನಿ, ಹೊರಟೋಗು. Thank you.
ನನ್ನ ಸಾಯಿಸು, ನನ್ನ ಕೊಚ್ಚಾಕು ಕೊಚ್ಚಾಕು ಕೊಚ್ಚಾಕು. ನಿನ್ನ ಸಾಯಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವತ್ತೂ ನಾನು ನಿನ್ನ ಸಾಯಿಸ್ಬಿಡ್ತಿದ್ದೆ. ಅದು ನಮ್ಮ ಸಂಸ್ಕಾರ ಅಲ್ಲ. ನಿನ್ನ ಹಿಂದೆ ಇರೋದು ಒಂದು ಹಳ್ಳಿ, ನನ್ನ ಹಿಂದೆ ಇರೋದು 48 ಹಳ್ಳಿ. ನಿನ್ನ ಹಳ್ಳಿ ಹೆಸರು ಹೇಳ್ತಿದ್ದಾಗ ಮಾಡ್ಬಿಡ್ತಿದ್ದೆ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಈಗಲೂ ನಾನು ನಿನ್ನ ಹೊಡೆದಿದ್ದು ನಾನು ಗೆದ್ದು ನಿನ್ನ ಸೋಲಿಸ್ಬೇಕು ಅಂತ ಅಲ್ಲ, ಇನ್ಮೇಲೆ ಯಾರದೇ ಒಂದು ತೊಟ್ಟು ರಕ್ತ ಕೆಳಗಡೆ ಬೀಳಬಾರ್ದು ಅಂತ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವತ್ತು ಅವಳು ಹಾವಿನಿಂದ ಕಾಪಾಡಕ್ಕೆ ಹೋದ್ರೆ ನನ್ನ ಅಪಹಾರ ಮಾಡಿಕೊಂಡು ಕಪಾಳ ಕೊಡ್ದು ಅವಳು ತಪ್ಪು ಮಾಡಿದ್ಲು. ಸತ್ಯ ಏನು ಅಂತ ವಿಚಾರಿಸ್ದೆ ಮರಕ್ಕೆ ಕಟ್ಟಾಕ್ ಹೊಡೆದು ನೀನ್ ತಪ್ಪು ಮಾಡಿದೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ಡ್ರೈವರ್ ಬಾಬು ಹತ್ರ ಮಾತು ತಗೊಂಡಿದ್ರು, ಕೊಟ್ಟ ಮಾತು ತಪ್ಪಿ ಅವನ್ ತಪ್ಪು ಮಾಡ್ದ. ಅವನ್ ಮಾತು ಕೇಳ್ಕೊಂಡು ಊರಿನ ಜನಗಳೆಲ್ಲ ತಪ್ಪು ಮಾಡಿದ್ರು. ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವನ್ ತಪ್ಪು ಮಾಡ್ದ, ಇವರೆಲ್ಲರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕೊನೆವರೆಗೂ ಈ ಜನಗಳಿಗೋಸ್ಕರ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ, ಅದು ನಾನು ಮಾಡಿರೋ ತಪ್ಪ? ಹಸು ಅಂತ ಬಂದವ್ರಿಗೆಲ್ಲ ಅನ್ನ ಹಾಕಿದ್ದೀನಲ್ಲ, ಅದು ನನ್ನ ತಪ್ಪ? ಆಶ್ರಯ ಇಲ್ದಿದ್ದವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದೀನಲ್ಲ, ಅದು ತಪ್ಪ? ಕೇಳಿ ಕೇಳಿದವ್ರಿಗೆಲ್ಲ ಕೇಳಿ ಕೇಳಿದ್ನೆಲ್ಲ ಕೊಟ್ಟಿದ್ದೀನಲ್ಲ, ಅದು ನನ್ನ ತಪ್ಪ? ಈಗಲೂ ನಾ ತಪ್ಪು ಮಾಡಿದ್ದೀನಿ ಅಂತ ನಿನ್ಗನ್ಸಿದ್ರೆ ನಾ ಸಾಯೋದಕ್ಕೆ ಸಿದ್ಧ. ಕತ್ತರಿಸಾಕು, ಕೊಂದಾಕು, ನನ್ನ ಕೊಂದಾಕಿ ನಿನ್ ಕೋಪ ತೀರಿಸ್ಕೋ, ನನ್ನ ಕೊಂದಾಕಿ ನಿನ್ ಕೋಪ ತೀರಿಸ್ಕೋ, ಸಾಯಿಸು. ನನ್ನ ಕ್ಷಮಿಸಿ, ನಾನು ತಪ್ಪಾಗ್ಬಿಟ್ಟೆ, ತಪ್ಪಾಗ್ಬಿಟ್ಟೆ. ಆವೇಶ ಪಡೋದನ್ನ ಬಿಟ್ಟು ಆಲೋಚನೆ ಮಾಡೋದನ್ನ ಕಲಿ. ಇವತ್ತು ನಮ್ಮ ಹಳ್ಳಿಗಳ ಬಗ್ಗೆ, ಹಳ್ಳಿ ಜನಗಳ ಬಗ್ಗೆ ಈ ದೇಶದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ನಾವು ಭತ್ತ ಬೆಳಿತೀವಿ, ಕಬ್ಬು ಬೆಳಿತೀವಿ, ರಾಗಿ ಬೆಳಿತೀವಿ, ತರಕಾರಿ ಬೆಳೆಸ್ತೀವಿ, ಜೊತೆಗೆ ಪ್ರೀತಿನ ಬೆಳೆಸಿದೀವಿ, ಒಗ್ಗಟ್ಟು ಬೆಳೆಸಿದೀವಿ, ಒಮ್ಮತ ಬೆಳೆಸಿದೀವಿ, ಮಾನವೀಯತೆ ಬೆಳೆಸಿದೀವಿ. ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ನಮ್ಮವ್ರ ಜೊತೆಲಿ ಇರ್ತಾರೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮುಂದೆ ಬರ್ತಾರೆ ಅನ್ನೋ ಒಳ್ಳೆ ಅಭಿಪ್ರಾಯ ಇದೆ, ನಂಬಿಕೆ ಇದೆ. ಆ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡ್ಬೇಡ. ರೋಷ ದ್ವೇಷ ಎಲ್ಲ ಮರ್ತ್ಬಿಡು. ಅದರಿಂದ ಸಾಧಿಸೋದಾದ್ರೂ ಏನು? ಪ್ರೀತಿಸೋದನ್ನ ಕಲಿ. ನೀನು ಬೆಳೀತೀಯ, ನಿನ್ನ ಹಳ್ಳಿನೂ ಬೆಳೆಯುತ್ತೆ. ಖಂಡಿತವಾಗ್ಲು. ನಿಮ್ಮ 48 ಹಳ್ಳಿ ಜೊತೆಯಲ್ಲಿ ನಮ್ಮ ಹಳ್ಳಿನೂ ಸೇರಿಸ್ಕೊಳ್ಳಿ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ. ನಮಗೆ ನಾಯಕರಾಗಿ ನಾಯಕರಾಗಿ ಸಂಶಯ ಪಟ್ಟು ನಾನು ನಿನ್ನ ಮನೆಯಿಂದ ಆಚೆ ಕಳಿಸ್ತಿಲ್ಲ. ಸತ್ಯ ಏನು ಅಂತ ನಮ್ಮ ಜನಗಳಿಗೆ ಗೊತ್ತಾಗ್ಲಿ ಅಂತ ಕಳಿಸಿದ್ದೆ. ಸಹನೆಯಿಂದ ಸೀತೆಯಾಗಿದ್ದುಕೊಂಡು ಎಲ್ಲರ ಸಂದೇಹಕ್ಕೂ ಉತ್ತರ ಕೊಟ್ಟಿದೀಯ. ಬಾ ಹೋಗೋಣ.